ಶ್ರೀ ಆಚಾರ್ಯ ಎಜುಕೇಶನ್ ಟ್ರಸ್ಟ್ ಧಾರವಾಡ ಅರ್ಪಿಸುವ ಗೀತಾ ಭಾವಾರ್ಥ ಚಂದ್ರಿಕಾ ಮತ್ತು ಶ್ರೀಮದ್ ಭಗವದ್ಗೀತಾ ಶ್ರೀಮದ್ ವಿಷ್ಣು ಸಹಸ್ರನಾಮದ ಗ್ರಂಥ ಬಿಡುಗಡೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಸುಸ್ವಾಗತ. ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಪ್ರಮೋದ್ ಗಾಯಿ ಅವರು ವೇದಿಕೆಗೆ ಆಸೀನರಾಗಬೇಕಾಗಿ ವಿನಂತಿ. ಟ್ರಸ್ಟಿನ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಡಾಕ್ಟರ್ ಭೀಮಸೇನಾಚಾರ್ಯ ಮಳಗೆಯವರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಗೀತೆ ಅಂದ್ರೆ ಭಗವದ್ಗೀತೆ. ಈ ಗೀತೆ ಸಕಲ ವೇದಗಳ ಸಾರ. ಈ ಗೀತೆಯನ್ನು ಹೇಳಿದವರು ಕೂಡ ವೇದ ಪ್ರತಿಪಾದ್ಯನೆ. ಇಂತಹ ವೇದ ಪ್ರತಿಪಾದ್ಯನನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ವೇದಘೋಷದಿಂದ ಆರಂಭ ಮಾಡುವುದಕ್ಕೆ ಶ್ರೀ ಶ್ರೀನಿವಾಸಾಚಾರ್ಯ ರಾಯಚೂರವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಪಾವಕಾನ ಸರಸ್ವತಿ ವಾಜೇಭಿರ್ವಾಜಿನೀವತಿ ಯಜ್ಞಂ ವಸ್ತು ಧಿಯಾವಸು ಚೋದಯಿತ್ರೀ ಸೂನೃತಾನಾಂಚೇತಂತೆ ಸುಮತೀನಾಂ ಯಜ್ಞಂ ದಧೆ ಸರಸ್ವತಿ ಮಹೋ ಅರ್ಣ ಸರಸ್ವತಿ ಪ್ರಚೇತಯತಿ ಕೇತುನಾ ಧಿಯೋ ವಿಶ್ವಾವಿರಾಜತಿ ಯಾ ಗುಂಗೂರ್ಯಾಸೀನಿ ವಾಲೀ ಯಾ ರಾಕಾ ಯಾ ಸರಸ್ವತಿ ಇಂದ್ರಾಣಿ ಮಹ್ವಊತಯೇ ವರುಣಾನಿ ಸ್ವಸ್ತಯೇ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಸರಸ್ವತಿ ಸೂಕ್ತದಿಂದ ಭಗವಂತನನ್ನು ಕರೆದಕ್ಕೆ ಧನ್ಯವಾದಗಳು. ಈಗ ದಾಸವಾಣಿ. ಸಂಗೀತದೊಳಗೆ ಪದಗಳವ, ಆದರೆ ಆ ಪದಗಳು ಸಂಗೀತದೊಂದಿಗೆ ಸೇರಿದಾಗ ಪದಗಳಿಗೆ ಅರ್ಥ ಇರ್ತದೆ. ಆದರೆ ಸಂಗೀತದೊಳಗೆ ಸೇರಿದಾಗ ಆ ಪದಗಳು ಕೇಳುವನ ಏನು ಮನಸ್ಸಿರ್ತದೆ ಅದರೊಳಗೆ ಅತ್ಯಂತ ದೃಢವಾಗ್ತದೆ. ಆ ಮನಸ್ಸಿಗೆ ಆನಂದವನ್ನು ತಂದುಕೊಡ್ತದೆ. ಆಮೇಲೆ ಸಂಗೀತ ಇದು ಭಗವಂತನಿಗೆ ತುಂಬ ಪ್ರೀತಿ. ಯಾಕಂದರೆ ಭಗವಂತ ಗಾನಪ್ರಿಯ. ಈ ಗಾನದಿಂದ ಭಗವಂತನನ್ನು ಸ್ವಾಗತಿಸುವುದಕ್ಕೆ ನಮ್ಮ ಟ್ರಸ್ಟಿನ ಖಜಾಂಚಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀರಂಗಾಚಾರ್ಯ ಕಂಚಿಯವರನ್ನು ವೇದಿಕೆಗೆ ಕರೆಯುತ್ತೇನೆ. ನಾರಾಯಣತೇ ನಮೋ ನಮೋ. ನಾರಾಯಣತೇ ನಮೋ ನಮೋ ಭವ ನಾರದ ಸಂಲೋತ ನಮೋ ನಮೋ ಭವ. ನಾರಾಯಣತೇ ನಮೋ ನಮೋ. ಮುರಾರ ನಗದರ ಮುಕುಂದ ಮಾಧವ ಗರುಡ ಗಮನ ಪಂಕಜ ನಭ ಪರಮ ಪುರುಷ ಭವ ವಂಜನ ಕೇಶವ ನರ ಮೃಗ ಶರೀರ ನಮೋ ನಮೋ ನಮೋ. ನಾರಾಯಣತೇ ನಮೋ ನಮೋ ಭವ ಜಲಧಿಶಯನ ವೈ ಚಂದ್ರಲೋಚನ ಜಲಧಿಶಯನ ರವಿ ಚಂದ್ರಲೋಚನ ಝಲರುವ ಭವನುತ ಚರಣಯುಗ ಬಲಿಬಂಧನ ಗೋವರ್ಧನೋದ್ಧಾರ ನಳಿನೋದರ ತೇ ನಮೋ ನಮೋ ನಮೋ. ನಾರಾಯಣ ತೇ ನಮೋ ನಮೋ ಭವ ನಾರಾಯಣ ತೇ ನಮೋ ನಮೋ ಭವ. ಆದಿದೈವ ಸಕಲಾಗಮ ಪೂಜಿತ ಆದಿದೈವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ಯಾದವ ಕುಲ ಮೋಹನ ರೂಪ ವೇದೋದ್ಧಾರ ಶ್ರೀ ವೆಂಕಟ ನಾಯಕ ಆ
ವೇದೋದ್ಧಾರ ಶ್ರೀ ವೆಂಕಟನಾಯಕ ಪುರುಂದರ ವಿಠಲ ನಮೋ 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 ನಾರಾಯಣತೇ 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 ನಮೋ ನಮೋ. ತಮ್ಮ ಅತ್ಯಂತ ಸುಮಧುರ ಕಂಠದಿಂದ ಭಗವಂತನನ್ನು ಬರಮಾಡಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈಗ ಸ್ವಾಗತವನ್ನು ಮಾಡಬೇಕು. ಇದು ನನಗೆ ಕಷ್ಟಕರ ಅಂತ ಅನಿಸ್ಲಿಕ್ಕತ್ತದೆ. ಯಾಕೆ ಅಂತಂದ್ರೆ ಸೂರ್ಯಚಂದ್ರನನ್ನು ತೋರಿಸಿ ಸ್ವಾಗತ ಮಾಡುವಂತಂತಂದ್ರೆ ಬಹಳ ಕಠಿಣ. ಆದರೆ ನಮ್ಮ ಹೆಮ್ಮೆಯ ಭಾರತ ಸಂಸ್ಕೃತಿ, ಹಿರಿಯ ಸಂಸ್ಕೃತಿ ಬಂದ ಅತಿಥಿಗಳನ್ನು ಸ್ವಾಗತ ಮಾಡುವುದು. ಅದಕ್ಕಾಗಿ ಸ್ವಾಗತ ಮಾಡುವುದಕ್ಕಾಗಿ ಮಠಾಧಿಕಾರಿಗಳಾಗಿರ್ತಕ್ಕಂತಹ ಮತ್ತು ಟ್ರಸ್ಟಿನ ಸಿಬ್ಬಂದಿಗಳಾಗಿರ್ತಕ್ಕಂತಹ ನಮ್ಮ ಶ್ರೀನಿವಾಸಾಚಾರ್ಯ ಮಾನವಿಯವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ನರಸಿಂಹೋಖಿಲಾಧ್ಯಾನ ಮತದ್ವಾಂತ ದಿವಾಕರಃ ಜಯತಿ ಮಿತ ಸದ್ಯಾನ ಶುಭಶಕ್ತಿ ವಿಯೋನಿಧಿ. ಈ ಆಚಾರ್ಯ ಎಜುಕೇಷನ್ ಟ್ರಸ್ಟ್ಗೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ಪ್ರಮೋದ್ ಗಾಯಿಯವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಹಾಗೂ ಲಕ್ಷ್ಮೀ ನರಸಿಂಹ ದೇವಸ್ಥಾನದಿಂದ ಮತ್ತು ತಮ್ಮೆಲ್ಲರ ವತಿಯಿಂದ ಅವರಿಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಅದೇ ಅಲ್ಲದೆ ಈ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಭೀಮಸೇನಾಚಾರ್ಯ ಮಳಿಗೆಯವರಿಗೂ ಟ್ರಸ್ಟಿನ ವತಿಯಿಂದ ಮತ್ತು ನರಸಿಂಹಜಗೋಡಿ ವತಿಯಿಂದ ಅವರಿಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಆಮೇಲೆ ಇಲ್ಲಿ ಪದಾಧಿಕಾರಿಗಳು ಮತ್ತು ತಾವೆಲ್ಲರೂ ಮಹಿಳೆಯರು ಮತ್ತು ಎಲ್ಲ ಅನೇಕ ಜನರು ಬಂದಿದ್ದೀರಿ ಮತ್ತು ಅನೇಕ ದಾನಿಗಳು ಬಂದಿದ್ದಾರೆ. ಅವ್ರಿಗೂ ಎಲ್ಲ ಸಹ ಟ್ರಸ್ಟಿನ ವತಿಯಿಂದ ಹಾಗೂ ಲಕ್ಷ್ಮೀ ನರಸಿಂಹದೇವರ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಸಹ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತವನ್ನು ಮಾಡಿಕೊಟ್ಟ ಮಾನವೀಯಾಚಾರ್ಯರಿಗೆ ನನ್ನ ನಮಸ್ಕಾರಗಳು. ಈಗ ಅಜ್ಞಾನವೆಂಬ ಕತ್ತಲೆಯನ್ನು ಸುಜ್ಞಾನವೆಂಬ ಮಾರ್ಗಕ್ಕೆ ಕರೆದೊಯ್ಯುವ ದೀಪವನ್ನು ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂತಹ ಶ್ರೀ ಪ್ರಮೋದ್ ಗಾಯಿಯವರು ಮತ್ತು ಟ್ರಸ್ಟಿನ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಪಂಡಿತ್ ಭೀಮಸೇನಾಚಾರ್ಯ ಮಳಿಗೆಯವರು ದೀಪ ಪ್ರಜ್ವಾಲನೆಯನ್ನು ಮಾಡಬೇಕಾಗಿ ವಿನಂತಿ. ಆಗಲೇ ನಾ ಹೇಳ್ದಂಗೆ ಸೂರ್ಯಚಂದ್ರನ ತೋರಿಸಿ ಅವ್ರನ್ನ ಪರಿಚಯ ಮಾಡಿಕೊಡೋದು ಹೆಂಗೆ ಕಷ್ಟ, ಆದ್ರೆ ಅದನ್ನು ನಾವು ಪರಿಚಯ ಮಾಡಿಕೊಡೋದು ನಮಗೆ ಬೇಕದು. ಹೀಗಾಗಿ ಅನಿವಾರ್ಯ ಬಂದ ಅತಿಥಿಗಳಲ್ಲಿ ಭಗವಂತನಿದ್ದಾನೆ ಅಂತ ತಿಳೋದು ನಮ್ಮದು ಭಾರತೀಯ ಸಂಸ್ಕೃತಿ. ಅದಕ್ಕಾಗಿ ನಾವು ಒಂದು ತಿಳ್ಕೊಬೇಕು. ಈಗ ನಾ ಈಗ ಅಧ್ಯಕ್ಷ ಈಗೇನು ಕಾರ್ಯಕ್ರಮವನ್ನು ವಹಿಸಿ ಅತಿಥಿಗಳಾಗ್ಯಾರ ಅವ್ರ ಹೆಂಗೆ ಹೇಳಬೇಕು ಅಂತಂದ್ರೆ ಅವರ ಸಾಧನೆ ಮತ್ತು ಅವರು ಏರಿದ ಎತ್ತರ ಎಲ್ಲವೂ ನಮಗೆ ಆದರ್ಶಪ್ರಾಯವಾಗಿದೆ. ಅವ್ರನ್ನ ನಾವು ಈಗ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಪರಿಚಯಿಸಲಾಗಲಿಕ್ಕೆ ನಮಗೆ ಅಶಕ್ಯ ಆಗುವುದಿಲ್ಲ. ಹೀಗಾಗಿ ಅಲ್ಪ ಮಿತಿಯಲ್ಲಿ ನಾವು ಪರಿಚಯಿಸುವ ಪ್ರಯತ್ನವನ್ನು ಮಾಡಲು ಇಚ್ಛಿಸುತ್ತೇವೆ. ಹೀಗಾಗಿ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಶ್ರೀ ಜೀವೋತ್ತಮ ಅವಧಾನಿಯವರು ಬಂದು ಈ ಟ್ರಸ್ಟಿನ ವಿಚಾರವನ್ನು ಮಾಡಬೇಕು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾನಮಾಯ ವಿಶ್ವೋದಯ ಸ್ಥಿತಿಲಯೋ ನೇತಿಪ್ರದಾಯ. ಈ ಕಾರ್ಯಕ್ರಮದ ಸಂಪ್ರದಾಯದಂತೆ ಈಗ ಪ್ರಮೋದ್ ಗಾಯಿಯವ್ರನ್ನ ಪರಿಚಯ ಮಾಡೋದು ಈ ಧಾರವಾಡದವ್ರಿಗೆ ಏನು ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ನಮ್ಮ ಟ್ರಸ್ಟಿನ ಮೇಲೆ ಒಂದು ಅತ್ಯಂತ ಪ್ರೀತಿ ವಿಶ್ವಾಸ ಭಕ್ತಿಯಿಂದ ಬಂದಾರೆ. ಅವರೆಲ್ಲರಿಗೂ ಗುರುತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ
ಅವ್ರು ಪರಿಚಯ ಮಾಡಲಿಕ್ಕೆ ಪೂರ್ಣ ಯಾರಿಗೂ ಆಗೋದಿಲ್ಲ, ಅಷ್ಟು ಅವ್ರ ದೊಡ್ಡ ಸಾಧನೆ ಇದೆ. ಆದರೂ ಸಹಿತ ನಾನು ಸಮಯ ಹೆಚ್ಚಿಗೆ ತಗೊಳಾರ್ದೆ 2 ನಿಮಿಷದೊಳಗೆ ಒಂದು 2 ವಿಷಯಗಳನ್ನು ಅಷ್ಟೇ ತಮ್ಮ ಮುಂದೆ ಹೇಳಿ ಅವರು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಪ್ರಮೋದ್ ಗಾಯಿಯವರು ಬಿಜಾಪುರದಲ್ಲಿ ಹುಟ್ಟಿದರು. ಅವರು ಬಿಜಾಪುರದ ಹುಟ್ಟಿದಷ್ಟೇ ಬಿಟ್ಟರೆ ಮುಂದೆ ಅವರೆಲ್ಲ ಹೆಚ್ಚಿನ ಎಲ್ಲ ಶಿಕ್ಷಣ ಧಾರವಾಡದಲ್ಲೇ ಆಯಿತು. ಅದರಲ್ಲಿಯೂ KE ಬೋರ್ಡ್ನಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ ಕರ್ನಾಟಕಕ್ಕೆ ಆ ಕಾಲಕ್ಕೆ ಫಸ್ಟ್ ರ್ಯಾಂಕ್ ಬಂದರು. ಮುಂದೆ ಅವರಿಗೆ ಅಖಿಲ ಭಾರತ ಅವರ ಒಂದು ಜ್ಞಾನವನ್ನು ಪರಿಗಣನೆ ಮಾಡಿ ಆ ಕಾಲದಲ್ಲೇ ಆಲ್ ಇಂಡಿಯಾ ಮೆರಿಟ್ ಅವರಿಗೆ ಸಿಕ್ತು. ಮುಂದೆ ಅವರು PUC ಇಲ್ಲೇ ಮುಗಿಸಿ BSc ಕರ್ನಾಟಕ ಕಾಲೇಜಲ್ಲಿ ಧಾರವಾಡ ಕರ್ನಾಟಕ KCDಯಲ್ಲಿ ಮುಗಿಸಿ ಮುಂದೆ ಅವರು MSc ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮುಗಿಸಿ ಮುಂದೆ ಹ್ಯೂಮನ್ ಜೆನೆಟಿಕ್ಸ್ ಅನ್ನುವಂಥ ಒಂದು ವಿಷಯದಲ್ಲಿ 79ರಲ್ಲಿ PhD ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲೇ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ರೀಡರಾಗಿ ಮುಂದೆ ಅವರು DNA ಕರ್ನಾಟಕದೊಳಗೆ ಒಂದು ಸುಮಾರು 79ರಲ್ಲಿ DNA ಎನ್ನುವಂಥ ಒಂದು ವಿಷಯದ ಸೆಂಟರನ್ನು ಕರ್ನಾಟಕಕ್ಕೆ ಆ ಕಾಲದಲ್ಲಿ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ತಂದು ಅದನ್ನು ಎಸ್ಟ್ಯಾಬ್ಲಿಷ್ ಮಾಡಿ ಅದರ ಸಲುವಾಗಿ ಇವತ್ತಿಗೂ ಹಗಲಿರುಳು ಅದನ್ನು ಅದರ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಒಂದು ಈ ಇವರ ಜ್ಞಾನ ಮತ್ತು ಇವರ ಸೇವಾ ತತ್ಪರತೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯನ್ನಾಗಿ ನೇಮಿಸಿತು. ಇದು ಒಂದು ವಿಶೇಷ. ಅದೇ ವಿಶ್ವವಿದ್ಯಾಲಯದಲ್ಲಿ ಗ್ರ್ಯಾಜುಯೇಟ್ ಆಗಿ ಅಲ್ಲೇ ಸ್ನಾತಕ ಆಗಿ ಅಲ್ಲೇ ಕುಲಪತಿಗಳಾಗಿ ನಿವೃತ್ತ ಆಗುವಂಥ ಒಂದು ಭಾಗ್ಯ ಭಾಳ ಮಂದಿ ಸಿಗೋದಿಲ್ಲ. ಅಂಥ ಭಾಗ್ಯ ನಮ್ಮ ಪ್ರಮೋದ್ ಗಾಯಿಯವ್ರಿಗೆ ಸಿಕ್ಕಿದ್ದು ನಮಗೆಲ್ಲರಿಗೂ ಒಂದು ಭಾಳ ಸಂತೋಷದ ವಿಷಯ. ಅದೇ ರೀತಿಯಾಗಿ ಅವರು ಈಗ ನಾವು ಅವ್ರನ್ನ ಭೇಟಿ ಆಗಲಿಕ್ಕೆ ಹೋದಾಗ ಅವರು ಈ ಆಧ್ಯಾತ್ಮಿಕ ದೃಷ್ಟಿಯಿಂದ ಗೀತೆ ಅದ್ರ ಬಗ್ಗೆ ಅದನ್ನು ನಾವೆಲ್ಲ ಆಚಾರ್ಯ ಹೇಳ್ತಾರೆ. ಆದರೆ ಸೈನ್ಸ್ ದೃಷ್ಟಿಯಿಂದ ಗೀತೆ ಯಾವ ರೀತಿ ಪರಿಣಾಮ ಬೀರಿದೆ, ಜಗತ್ತಿನಲ್ಲೇ ಗೀತೆಗೆ ಅಷ್ಟ್ಯಾಕೆ ಮಹತ್ವದ ಅನ್ನುವಂಥ ವಿಷಯವನ್ನು ಅವರು ನಿರೂಪಣೆ ಮಾಡಲಿಕ್ಕಿದ್ದಾರೆ. ನಾವು ಬರೀ ಒಂದೇ ಆಧ್ಯಾತ್ಮಿಕ ದೃಷ್ಟಿಯನ್ನು ತಿಳ್ಕೊಂಡ್ರೆ ನಾವು ಮನೆಗೆ ಹೋದ್ಮೇಲೆ ನಮ್ಮ ಹುಡುಗರು ಪ್ರಶ್ನೆ ಕೇಳ್ತಾರೆ, ಏನೋ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅವಕ್ಕೆಲ್ಲ ನಮಗೆ ಈ ಆಧ್ಯಾತ್ಮಿಕ ಬಿಟ್ಟರೆ ಬೇರೆ ಉತ್ತರ ಇರೋಂಗಿಲ್ಲ. ಆ ದೃಷ್ಟಿಯಿಂದ ಅವರ ಸಂಶೋಧನೆ ಅವರ ಮತ್ತು ಪ್ರಯತ್ನ ಅವರ ಉಪನ್ಯಾಸ ಇವತ್ತು ಭಾಳ ಮಹತ್ವದ. ಅವರಿಗೆ ಎಲ್ಲಿ ಹೋದಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಗೆ ಅವ್ರು ಹೋಗ್ತಾರೆ, ಅಂಥ ಒಂದು ಮಹತ್ವದ ವ್ಯಕ್ತಿ. ಆದರೆ ಅವರು ಸರಳರಿ, ಎಷ್ಟು ಸರಳಿದ್ದಾರೆ ಅಂದರೆ ಇವತ್ತು ಗುಡಿಯೊಳಗೆ ನಾವು ಇಷ್ಟೇ ಜನ ಕೂಡಿ ಒಂದು ಈ ಸಣ್ಣ ಕಾರ್ಯಕ್ರಮ ಮಾಡ್ತೀವಿ, ನೀವು ಬರಬೇಕು ಅಂತ ಒಂದು ವಿಜ್ಞಾಪನೆ ಮಾಡಿದಾಗ ಆತ ನಾ ಬರ್ತೀನಿ, ಏನು ಕಾಳಜಿ ಮಾಡಬೇಡ್ರಿ, ನಾನು ಅವಶ್ಯವಾಗಿ ನೀವು ನನ್ನ ಕರೀಲಿಕ್ಕೆ ಬರಬೇಡ್ರಿ, ನನ್ನ ಸಲುವಾಗಿ ಯಾರೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕ್ರಮಕ್ಕೆ 10 ನಿಮಿಷ ಮೊದಲು ಬಂದಾರ. ಅಷ್ಟು ಸರಳ ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ. ಅವರು ಪರಿಚಯ ಮಾಡೋದು ಅಷ್ಟು ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ಅವರು ನಮ್ಮನ್ನು ಇದು ಮಾಡಿ ಅನುಗ್ರಹ ಮಾಡ್ಬೇಕಂತ ಕೇಳ್ಕೊತೀನಿ. ಶ್ರೀ ಜೀವೋತ್ತಮಾಚಾರ ಉದಾಹರಣೆಯವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ಪರಿಚಯ ಇದನ್ನಂತರ ಮಾಡಿಕೊಡೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಧಾರವಾಡದವರೇ ಇದ್ದೀರಿ, ಎಲ್ಲರೂ ಗೊತ್ತಾದ. ಆಮೇಲೆ ನೀವು ಯೂಟ್ಯೂಬ್ದಾಗಂತೂ ಆಚಾರ ನೋಡೇ ನೋಡಿರ್ತೀರಿ, ಗೊತ್ತಾದ. ಆದರೂ ನಮ್ಮ ಕರ್ತವ್ಯ ಮಾಡಬೇಕು. ಹೀಗಾಗಿ ನಮ್ಮ ಟ್ರಸ್ಟಿನ ಈಗಂತೂ ನಮ್ಮ ಟ್ರಸ್ಟಿನ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಭೀಮಸೇನ ಆಚಾರ್ಯ ಮಳಿಗಿ ಇವರನ್ನು ಪರಿಚಯಿಸಲು ನಾನು ಶ್ರೀ ವಿಜೇಂದ್ರ ಆಚಾರ್ಯ ಅರ್ಚಕ್ ಅವರನ್ನು ಬರಮಾಡಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಈಗ ಅವರೇ ಹೇಳಿಬಿಟ್ರು ಆಚಾರ್ಯನ ಪರಿಚಯ ಮಾಡಿಸೋ ಅಗತ್ಯಿಲ್ಲ ಅಂತ, ಯಾಕಂದರೆ ಆಗಲೇ ಅವ್ರು ಹೇಳ್ದಂಗೆ ಸೂರ್ಯನ ತೋರಿಸಿ ಇವರ ಸೂರ್ಯ ಅಂತ ಹೇಳೋದು ಎಷ್ಟು ಆಭಾಸ ಅನ್ನಿಸ್ತದೆ. ಹಂಗೆ ನಮ್ಮ ಆಚಾರನ ತೋರಿಸಿ ಇವರ ನೋಡಿರಿ ಭೀಮಸೇನ ಆಚಾರ ಮಳಿಗೆ ಅಂದರೆ ನಿಮಗೆ ಎಷ್ಟು ಇದು ಅನ್ನಿಸ್ತದೆ. ಹಂಗೆ ಅವರು ತಮ್ಮ ವಿದ್ವತ್ತಿನಿಂದ ಇವತ್ತಲ್ಲ ಸುಮಾರು 80ರ ದಶಕದಿಂದ ನನಗೆ ಅವ್ರ ಪರಿಚಯ. ನಮ್ಮ ತಂದೆಯವರು ಪೋಸ್ಟ್ ಆಫೀಸ್ ಒಳಗೆ ಪೋಸ್ಟ್ ಮಾಸ್ಟರ್ ಇದ್ದರು ಗಾಂಧಿ ಚೌಕ್ ಒಳಗೆ. ಆವಾಗಿಂದ 80ರ ದಶಕ ಅದು, ಆವಾಗಿಂದ ಅವರು ಪೋಸ್ಟ್ ಆಫೀಸಿಗೆ ಬರ್ತಿದ್ದರು. ಆವಾಗಲಿಂದ ನನಗೆ ಅವರು ಅಗದಿ ಪರಿಚಯ ನಮಗೆ ನಮ್ಮ ತಂದೆಯವರಿಗೆ. ಅದೂ ಅಲ್ಲದೆ ಮಾಳಮಡ್ಡಿ ಒಳಗೆ, ಸಪ್ತಾಪುರ ಒಳಗೆ ಅಥವಾ ಧಾರವಾಡದೊಳಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದೊಳಗೆ ಭೀಮಸೇನ ಆಚಾರ್ಯ ಮಳಿಗೆ ಅವರು ಯಾರು ಅಂತ ಯಾರನ್ನೂ ನಾವು ಹೇಳಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಅಷ್ಟು ಪ್ರಸಿದ್ಧರಾದವರು. ವಿಶೇಷವಾಗಿ ಧಾರವಾಡದಲ್ಲಿ ಎಲ್ಲ ಕಡೆ ಒಂದು ಧರ್ಮದ ದೃಷ್ಟಿಯಿಂದ
ಪಾಠ ಪ್ರವಚನಗಳನ್ನು ಇವತ್ತು ಮಾಡಿಕೊಂಡು ಅತ್ಯಂತ ನಿಷ್ಠೆಯಿಂದ ಇರತಕ್ಕಂಥ ಧಾರವಾಡದಲ್ಲಿ ಒಬ್ಬ ಪಂಡಿತರು ಅಂತಂದ್ರೆ ನಮ್ಮ ಭೀಮಸೇನ ಆಚಾರ್ ಮಳಿಗೆಯವರು ಅಂತ ಹೇಳ್ಬೋದು. ಧಾರವಾಡದೊಳಗೆ ಮಧ್ವ ಭೀಮೋತ್ಸವ ಅಂತ ಒಂದು ಉತ್ಸವ ಇವತ್ತಿಗೂ ಕೂಡ ಎಲ್ಲಿ ಹೋದಲ್ಲಿ ಕೇಳ್ತಾರೆ, ಯಾಕ್ರಿ ನೀವು ಆ ಉತ್ಸವ ಬಂದ್ ಮಾಡಿದಿರಿ ಅಂತ. ಅಂಥ ಒಂದು ಉತ್ಸವವನ್ನು ಇವತ್ತು ನಮಗೆಲ್ಲ ಮಾಡಿಕೊಟ್ಟು ಅದು ಒಂದು ಹಬ್ಬ, ಒಂದು ವಾರದ ಹೆಂಗೆ ಇರ್ತದೆ ಇರ್ತಿತ್ತಂದ್ರೆ ಒಂದು ನಮ್ಮನೆ ಹಬ್ಬ ಇದ್ದಂಗೆ ಎಲ್ಲರಿಗೂ. ಬರೀ ಹಬ್ಬ ಅಂದರೆ ಬರೀ ಪಾಠ ಪ್ರವಚನ ಅಷ್ಟೇ ಅಲ್ಲ, ಅದ್ರ ಜೋಡಿ ಎಲ್ಲರಿಗೂ ಕೂಡ ರಸದೌತಣ, ಪ್ರವಚನ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅದ್ರ ಜೊತೆಗೆ ಎಲ್ಲರಿಗೂ ದ್ವಾಸಿ ಇಡ್ಲಿ ಚಟ್ನಿ ನಿಮಗೆ ಏನೇನು ಬೇಕೆಲ್ಲ ಮಾಡಿ ಹಾಕಿ ಇವತ್ತು ಧಾರವಾಡದೊಳಗೆ ಮಧ್ವ ಭೀಮೋತ್ಸವ ಪ್ರಾರಂಭ ಮಾಡಿ ಅದು ಅತ್ಯಂತ ಶ್ರೇಷ್ಠ ಮಟ್ಟದಿಂದ ಅದನ್ನು ಇಲ್ಲಿ ನಮಗೆ ಮಾಡಿಕೊಟ್ಟವರು ನಮ್ಮ ಪಂಡಿತ್ ಭೀಮಸೇನಾಚಾರ್ ಮಳಿಗೆಯವರು. ಅವ್ರ ತಂದೆಯವರು ಕೂಡ ನಮಗೆ ಅತ್ಯಂತ ಪರಿಚಿತರು ಆವಾಗಿಂದನೇ. ಹೀಗಾಗಿ ನಾನು ಅವ್ರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ನಮ್ಮ ಈ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಏನಿದೆ, ಇದು ಧಾರ್ಮಿಕ ಶಿಕ್ಷಣ, ಅದರ ಜೊತೆಗೆ ವೈಜ್ಞಾನಿಕ ಶಿಕ್ಷಣ ಮತ್ತು ಗೀತೆಯ ಮಹತ್ವ, ಇದರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ನಮ್ಮ ಟ್ರಸ್ಟ್ನಿಂದ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ, ನಾವು ಮಾಡ್ತೀವಿ ಅಂತ ಅವ್ರ ಪರವಾಗಿ ನಾನು ಹೇಳ್ತಾ ಅವರಿಗೆ ನನಗೆ ಈ ಅವಕಾಶ ಕೊಟ್ಟಂತಹ ಆಚಾರ್ಯರಿಗೆ ಹಾಗೂ ಪ್ರಮೋದ್ ಗಾಯಿ ಅವರಿಗೆ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ವಿಜೇಂದ್ರ ಆಚಾರ್ಯರ ನಮಸ್ಕಾರಗಳು. ಈಗ ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ತಮ್ಮ ಆಗಮನವನ್ನು ಮಾಡಿದ ಶ್ರೀ ಪ್ರಮೋದ್ ಗಾಯಿ ಅವರಿಗೆ ನಾವು ಸವಿನೆನಪಿನ ಕಾಣಿಕೆಯನ್ನು ನೀಡುವುದಕ್ಕಾಗಿ ಆಹ್ವಾನಿಸುತ್ತೇನೆ. ನಮ್ಮ ಟ್ರಸ್ಟಿನ ಎಂ ಡಿಗಳಾಗಿರ್ತಕ್ಕಂತಹ ಶ್ರೀ ಎಂ ಎಲ್ ಜಾಗೀರ್ದಾರ್ ಅವರು ಮತ್ತು ಶ್ರೀ ಪಿ ಎಸ್ ಪುರೋಹಿತ್ರವರು ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಭೀಮಸೇನಾಚಾರ್ ಮಳಿಗೆಯವರು ಸವಿನೆನಪಿನ ಕಾಣಿಕೆಯನ್ನು ಕೊಡುವುದಾಗಿ ವಿನಂತಿ. ಪೂಜೆ, ಅದರಲ್ಲಿಯೂ ವಿಪ್ರ ಪೂಜೆ. ಈಗ ಟ್ರಸ್ಟಿನಿಂದ ಒಂದು ವಿಪ್ರ ಪೂಜೆ ಆಗ್ತದೆ. ಸಾತ್ವಿಕರು, ದಾನಿಗಳು, ಉದಾರಿಗಳು, ಜ್ಞಾನಪ್ರಿಯರು ಆದ ಶ್ರೀ ನವರತ್ನ ಗುರಾಜಾಚಾರ್ಯರಿಗೆ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಭೀಮಸೇನಾಚಾರ್ಯ ಮಳಗಿ ಅವರ ತಂದೆಯಾಗಿರ್ತಕ್ಕಂತಹ ಶ್ರೀ ಗೋಪಾಲಾಚಾರ್ಯ ಮಳಗಿ ಮತ್ತು ತಾಯಿಯಾಗಿರ್ತಕ್ಕಂತಹ ಗೀತಾಬಾಯಿ ಮಳಗಿ ಅವರು ವಿಪ್ರ ಪೂಜೆ ನೆರವೇರಿಸಬೇಕಾಗಿ ವಿನಂತಿ. ಈಗ ಜರುಗೋದು ಮುಖ್ಯ ಕಾರ್ಯಕ್ರಮ ಏನಂತಂದ್ರೆ, ಟ್ರಸ್ಟಿನಿಂದ ಕೇವಲ ಒಂದೇ ವರ್ಷದಲ್ಲಿ 4 ಪುಸ್ತಕಗಳ ಬಿಡುಗಡೆ ಆಗ್ಯದ. ಕೇವಲ 4 ಪುಸ್ತಕಗಳು ಒಂದೇ ವರ್ಷದಲ್ಲಿ. ಪ್ರಥಮ ಪುಷ್ಪ ವಿಷ್ಣು ಸಹಸ್ರನಾಮ,
ದ್ವಿತೀಯ ಪುಷ್ಪ ಭಗವದ್ಗೀತಾ, ತೃತೀಯ ಪುಷ್ಪ ಸಂಧ್ಯಾ ವಂದನೆ, ಈಗ ಚತುರ್ಥ ಪುಷ್ಪ ಗೀತಾ ಭಾವಾರ್ಥ ಚಂದ್ರಿಕಾ. ಅದರಲ್ಲಿಯೂ ಪ್ರಥಮ ಪುಷ್ಪ ಮತ್ತು ದ್ವಿತೀಯ ಪುಷ್ಪ ಅಂದರೆ ವಿಷ್ಣು ಸಹಸ್ರನಾಮ ಭಗವದ್ಗೀತಾ ಕೇವಲ 6 ತಿಂಗಳಲ್ಲಿ ಸೆಕೆಂಡ್ ಎಡಿಷನ್ ಈಗ ಬಂದದೆ. ಈಗ ಸೆಕೆಂಡ್ ಎಡಿಷನ್ ಈಗ ಬಿಡುಗಡೆ ಆಗ್ಲಿಕ್ಕತ್ತದ. ಸೆಕೆಂಡ್ ಎಡಿಷನ್ ಈಗ ಬಿಡುಗಡೆ ಆಗ್ಲಿಕ್ಕತ್ತದ. ಸೊ ಹಂಗಿದ್ದ ಅದಕ್ಕೆ ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಈಗ ಬಿಡುಗಡೆ ಆಗ್ತದೆ. ಆಮೇಲೆ ಮುಖ್ಯ ಇನ್ನೊಂದಂದ್ರೆ ಗೀತಾ ಭಾವಾರ್ಥ ಚಂದ್ರಿಕಾ ಅನ್ನುವಂಥ ಪುಸ್ತಕವು ಈಗ ಬಿಡುಗಡೆ ಆಗ್ತದೆ. ಅದಕ್ಕೆ ಟ್ರಸ್ಟಿನ ಅಧ್ಯಕ್ಷರಾದ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಅವರಿಬ್ಬ ಪ್ರಮೋದ್ ಗಾಯಿಯವರು ಮತ್ತು ಭೀಮಸೇನಾಚಾರ್ಯ ಮಳಗಿಯವರು ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಬೇಕಾಗಿ ವಿನಂತಿ. ಈಗ ನಾವೇನು ಮಾಡ್ಲಿಕ್ಕತ್ತೀವಿ ಅಂದರೆ ಟ್ರಸ್ಟಿನ ವತಿಯಿಂದ ಎಲ್ಲ ಪದವಿ ಪೂರ್ವ ಪದವಿ ಕಾಲೇಜುಗಳಿಗೆ ನಾವು ಟ್ರಸ್ಟಿನಿಂದ ಭಗವದ್ಗೀತೆ ಮತ್ತು ಗೀತಾ ಭಾವಾರ್ಥ ಚಂದ್ರಿಕವನ್ನು ಕೊಡುತ್ತಿದ್ದೇವೆ. ಅಂದ್ರೆ ಈಗ ಫಸ್ಟಿಗೆ ನಾವು ಈ ಮುಖ್ಯ ಗೀತಾ ಭಾವಾರ್ಥ ಚಂದ್ರಿಕಾ ಅನ್ನೋದು ಯುವಕರಿಗಾಗಿ ಅಂತಲೇ ಮಾಡಲಾಗಿತ್ತು. ಯುವಕರಿಗೆ ಕೊಡುವುದಕ್ಕಾಗಿ ಎಲ್ಲ ಧಾರವಾಡದ ಕಾಲೇಜಿನಗಳಿಗೆ ಕೊಡ್ಲಿಕ್ಕತ್ತೀವಿ. ಫಸ್ಟಿಗೀಗ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಟ್ರಸ್ಟಿನ ವತಿಯಿಂದ ನಾವು ಗೀತಾ ಭಾವಾರ್ಥಚಂದ್ರಿಕವನ್ನು ಕೊಡುತ್ತಿದ್ದೇವೆ. ಹಾಗಾಗಿ ಅಧ್ಯಕ್ಷರು ಪ್ರಮೋದ್ ಗಾಯಿ, ಶ್ರೀ ಡಾಕ್ಟರ್ ಪ್ರಮೋದ್ ಗಾಯಿ ಅವರಿಗೆ ಕೊಡಬೇಕಾಗಿ. ಟೆಂತ್ ಆದಮೇಲೆ ಸೈನ್ಸ್ ತಗೊಳ್ಳೋರು ಎಲ್ಲರೂ ವಿಚಾರ ಮಾಡೋದು ಯಾವ ಕಾಲೇಜ್ ಹಚ್ಚಬೇಕು ಅಂತ. ಅವಾಗ ಉತ್ತರ ಕರ್ನಾಟಕದಾಗ ಎಲ್ಲರೂ ಅನ್ನೋದು ಶ್ರೀಮತಿ ವಿದ್ಯಾಪಿ ಹಂಚಿನಮನಿ ಕಾಲೇಜ್ ಅಂತಾನ. ಅಂದರೆ ಉತ್ತರ ಕರ್ನಾಟಕದೊಳಗೆ ಸುಪ್ರಸಿದ್ಧ ಕಾಲೇಜ್ ಅಂದರೆ ವಿದ್ಯಾಪಿ ಹಂಚಿನಮನಿ ಕಾಲೇಜ್. ಆ ಕಾಲೇಜಿಗೂ ನಮ್ಮ ಟ್ರಸ್ಟಿನ ವತಿಯಿಂದ ಪುಸ್ತಕವನ್ನು ಕೊಡ್ಲಿಕ್ಕತ್ತೀವಿ. ಅದಕ್ಕಾಗಿ ಈಗ ಸದ್ಯಕ್ಕದ ಪದವಿ ಪೂರ್ವ ಇತ್ತು, ಈಗ ಮೊದಲಿಗೆ ಈಗಾಗಿದ್ದು ಪದವಿ ಪೂರ್ವ ಮತ್ತು ಪದವಿ ಕಾಲೇಜು. ಹೀಗಾಗಿ ಶ್ರೀಮತಿ ವಿದ್ಯಾಪಿ ಹಂಚಿನಮನಿ ಕಾಲೇಜಿನ ಸೆಕ್ರೆಟರಿ ಆಗಿರ್ತಕ್ಕಂತಹ ಶ್ರೀ ಮನೋಜ್ ಸರ್ ಅವರು ಬಂದು ಗ್ರಂಥವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇನ್ನುಳಿದ ಧಾರವಾಡದ ಕಾಲೇಜುಗಳಿಗೆ ನಾವು ಕೊಡುತ್ತೇವೆ. ಈಗ ನಾನು ಟ್ರಸ್ಟಿನ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಟ್ರಸ್ಟ್ ಹುಟ್ಟಿದ್ದು ನವೆಂಬರ್ 25, 2018 ಇಸ್ವಿ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉತ್ತಾರದ ಮಠಾಧೀಶರಾದ ಶ್ರೀ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಗಳವರಿಂದ ಲೋಕಾರ್ಪಣೆಗೊಳ್ಳುತ್ತದೆ. ಅದಾದಮೇಲೆ ಜನವರಿ 1, 2019 ಇಸ್ವಿ ಒಳಗೆ ಟ್ರಸ್ಟ್ ತನ್ನ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತದೆ. ಫಸ್ಟ್ ವಿಡಿಯೋ ಜನವರಿ 10, 2019 ಇಸ್ವಿ. ಕೇವಲ 1 ವರ್ಷದೊಳಗೆ
30,000 ಸಬ್ಸ್ಕ್ರೈಬರ್ಸನ್ನು ಕಳಿಸ್ತದೆ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್. ಈಗ 3 ವರ್ಷ ಆಗ್ತದೆ, 3 ವರ್ಷ ಆಗಿ ಕರೆಂಟ್ ಸಬ್ಸ್ಕ್ರೈಬರ್ಸ್ 48.2K ಸಬ್ಸ್ಕ್ರೈಬರ್ಸ್, ಅಂದರೆ 48,200 ಸಬ್ಸ್ಕ್ರೈಬರ್ಸನ್ನು ಕಳಿಸ್ಯದ. ಆಮೇಲೆ ಒಟ್ಟು ಓವರಾಲ್ ನಮ್ಮ ವಿಡಿಯೋಸು 959 ವಿಡಿಯೋಸ್, 959 ವಿಡಿಯೋಸ್ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಮಾಡ್ಯದ. ಈ 959 ವಿಡಿಯೋಸ್ ಒಳಗೂ ಕೂಡ 950 ವಿಡಿಯೋಗಳು ಪಂಡಿತರಾಗಿರ್ತಕ್ಕಂಥ ಡಾಕ್ಟರ್ ಭೀಮಸೇನಾಚಾರ್ಯ ಮಳಿಗೆ ಅವರದೇ, ಇನ್ನು 9 ವಿಡಿಯೋಗಳು ಅಂತ ಬೇರೆದವ್ರದವ, ಆದರೆ 900 ವಿಡಿಯೋಗಳು ಮಾತ್ರ ಅವ್ರದೇ ಅವ. ಆಮೇಲೆ ನಮ್ಮ ಟಾಪ್ ಜಿಯೋಗ್ರಾಫಿಕ್ ಅಂತಂದರೆ ಯಾವ ದೇಶದೊಳಗೆ ನಮ್ಮ ಟ್ರಸ್ಟ್ ಪ್ರಚಾರ ಆಗ್ಯದ ಅಂತಂತಂದ್ರೆ, ಮೊದಲಿಗೆ ಭಾರತ, ಇಂಡಿಯಾ, ಅದಾದಮೇಲೆ ಯುನೈಟೆಡ್ ಸ್ಟೇಟ್ಸ್, ಆಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಅದಾದಮೇಲೆ ಆಸ್ಟ್ರೇಲಿಯಾ, ಇವೆಷ್ಟು ದೇಶಗಳಲ್ಲಿ ಟ್ರಸ್ಟ್ ತನ್ನ ವ್ಯಾಪ್ತಿಯನ್ನು ಹೊಂದಿದೆ. ಆಮೇಲೆ ಟಾಪ್ ಏಜ್ ವ್ಯೂಸ್ ಅಂದರೆ ಯಾವ ಏಜ್ ಗ್ರೂಪ್ದವರು ಎಷ್ಟು ವ್ಯೂಸ್ ನೋಡ್ಯಾರ ಅಂತಂದ್ರೆ 45-54 ಇಯರ್ಸ್, ಅವರು 45-54 ವಯಸ್ಸದವರು ನಮ್ಮ ಟ್ರಸ್ಟ್ ಚಾನಲನ್ನು ಭಾಳ ವೀಕ್ಷಣೆ ಮಾಡ್ತಾರೆ. ಇದರಿಂದ ನಾವು ತಿಳಿಯೋದೇನಂತಂದ್ರೆ ಟ್ರಸ್ಟ್ ಅದೇ ಯೂಟ್ಯೂಬನ್ನು ಅಂದರೆ ಅದೊಂದು ಮೊಬೈಲ್, ಅದು ಮೊಬೈಲ್ದಾಗ ಆ್ಯಪ್ ಇದ್ದಿದ್ದದು. ಈ ಮೊಬೈಲ್ ಬಳಸೋದನ್ನು ಹುಡುಗರು ಭಾಳ ಮಾಡ್ತಾರೆ, ಯುವಕರು ಭಾಳ ಮಾಡ್ತಾರೆ. ಆದರೆ ಅಂದ್ರೆ ಈಗ ಏನದು ಟ್ರಸ್ಟ್ ಅನ್ನೋದು ಒಂದು ಧಾರ್ಮಿಕವಾದಂತಹ ಚಾನಲ್, ಈ ಧಾರ್ಮಿಕವಾದ ಚಾನಲನ್ನು ಆಲ್ಮೋಸ್ಟ್ ಮುದುಕರು ನೋಡ್ತಾರೆ. ಆ ಮುದುಕರಿಗೆ ಬರ್ತಿರಂಗಿಲ್ಲ ಆ್ಯಪ್ ಬಳಸೋದು ಅಥವಾ ಮೊಬೈಲ್ ಬಳಸೋದು, ಆದರೂ ಕೂಡ ಟ್ರಸ್ಟಿನ ಎಲ್ಲ ನೋಡೋದನ್ನ 45-54 ವಯಸ್ಸದವರೇ ನೋಡ್ತಾರೆ. ಅದು ತುಂಬ ಖುಷಿಯ ಸಂಗತಿ. ಇನ್ನು ಟಾಪ್ ಜೆಂಡರ್ ವಾಚ್, ಯಾವ ಲಿಂಗದವರು ಭಾಳ ನೋಡ್ತಾರೆ ಅಂತಂದರೆ, ಮೇಲ್ 48.2%, ಫೀಮೇಲ್ 51.8%. ಇದರಲ್ಲಿಯೂ ಹೆಣ್ಣುಮಕ್ಕಳದೇ ಮೇಲ್ಗೈ. ಇನ್ನು ಗ್ರಂಥಗಳ ಕುರಿತು ಸ್ವಲ್ಪ ಮಾತಾಡೋದಾದರೆ, ಭಗವದ್ಗೀತಾ ಇದು ಒಂದು ಫಸ್ಟಿಗೆ ದ್ವಿತೀಯ ಪುಷ್ಪ ಆಗಿದ್ದು, ಇದು ಫಸ್ಟ್ ವಿಷ್ಣು ಸಹಸ್ರನಾಮ ಆಗಿತ್ತು. ವಿಷ್ಣು ಸಹಸ್ರನಾಮದೊಳಗೆ ಒಂದು ನಾಮ ಅರ್ಥ ಹಿಂಗೆ ಬರೆದಿದ್ದದೆ, ಭಗವದ್ಗೀತಾ ಅನಾಲಿಸಿಸ್ ಮಾಡಿದ್ದದೆ. ಈಗ ಬಂದಿದ್ದು ಗೀತಾ ಭಾವಾರ್ಥ ಚಂದ್ರಿಕಾ. ಗೀತಾ ಭಾವಾರ್ಥ ಚಂದ್ರಿಕಾ ಒಳಗೆ ಏನದ ಅಂತಂದರೆ, ಎಲ್ಲ ಕಮೆಂಟ್ಸು ನಾವು ಯೂಟ್ಯೂಬ್ದಾಗೆಲ್ಲ ಕಮೆಂಟ್ಸ್ ನೋಡಿದ್ರ ಪ್ರಕಾರ, ಭಗವದ್ಗೀತೆಯ ಶ್ಲೋಕ ಮತ್ತು ಅದರ ಭಾವಾರ್ಥವನ್ನು ಮಾತ್ರ ನಮಗೆ ಒಂದು ಪುಸ್ತಕ ರೂಪದಲ್ಲಿ ಕೊಡಿ ಅಂತ ಭಕ್ತಾದಿಗಳು ಕೇಳಿದ್ದಕ್ಕೆ ಆಚಾರ್ಯರು ಹಗಲು ಇರುಳು ಕೂತು ಗೀತಾ ಭಾವಾರ್ಥ ಚಂದ್ರಿಕಾ ಅಂಥೇಳಿ ಪುಸ್ತಕವನ್ನು ಬರೆದರು. ಆ ಪುಸ್ತಕವೇ ಇಂದು ಲೋಕಾರ್ಪಣೆ ಆಗ್ಲಿಕ್ಕೆ ಆಗ್ಯದ. ಇದು ಈ ಪುಸ್ತಕಗಳ ಬಗ್ಗೆ. ಇನ್ನು ಭಗವದ್ಗೀತಾ ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳಬೇಕು ಅಂತಂದರೆ, ಆಗಲೇನ ಹೇಳಿದೆ, ಕೇವಲ 6 ತಿಂಗಳಲ್ಲಿ ಫೆಬ್ರವರಿ 2021 ಇಸ್ವಿಯಲ್ಲಿ ಚಕ್ರವರ್ತಿ ಸುಲಿಬೇಲಿ ಸರ್ ಇದನ್ನು ಭಗವದ್ಗೀತಾ ವಿಷ್ಣು ಸಹಸ್ರನಾಮವನ್ನು ಲೋಕಾರ್ಪಣೆ ಮಾಡಿದರು. ಅದಾದಮೇಲೆ 6 ತಿಂಗಳಲ್ಲಿ ನಾವು ಟ್ರಸ್ಟಿನ ವತಿಯಿಂದ ಒಂದು ಬ್ಯಾನರ್ ಹಾಕ್ತೀವಿ, ಔಟ್ ಆಫ್ ಸ್ಟಾಕ್ಸ್ ಇನ್ ಬುಕ್ಸ್ ಅಂತೇಳಿ, ಬರೀ 6 ತಿಂಗಳು. ಇದೆಲ್ಲ ನಿಮ್ಮ ಪ್ರೀತಿ ಸಹಕಾರದೊಂದಿಗೆ ಆಗಿದ್ದು. ಈಗ ನಾವು ಮತ್ತದನ್ನು ರೀಪ್ರಿಂಟ್ ಹಾಕಿಸಿ ಇವತ್ತು ಅದನ್ನು ಲೋಕಾರ್ಪಣೆಗೊಳಿಸಿದ್ವಿ. ಇದು ಗ್ರಂಥದ ಒಂದು ಕಿರು ಪರಿಚಯ ಅಂಥೇಳಿ. ಈಗ ಈ ಟ್ರಸ್ಟಿಗೆ ನಾವು ಯಾರ್ಯಾರು ಈಗ ಗ್ರಂಥಗಳನ್ನು ನಾವೇನು ಬರೆದ್ವಿ ಇದಕ್ಕೆ ದಾನಿಗಳಿದ್ದಾರೆ ಅವರಿಗೆ ಸ್ವಲ್ಪ ಸನ್ಮಾನ ಸಂಭ್ರಮವನ್ನು ಮಾಡ್ತೀವಿ. ಮೊದಲಿಗೆ ಶ್ರೀರಂಗ ಆಚಾರ್ಯ ಕಂಚಿ, ಈಗ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಪ್ರಮೋದ್ ಗಾಯಿ ಅವರು ಎಲ್ಲ ಸನ್ಮಾನಿಗಳಿಗೆ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಶ್ರೀ ಸುಧೀಂದ್ರ ಆಚಾರ್ಯ ಉಮರ್ಜಿ, ಶ್ರೀಮತಿ ಪದ್ಮಾ ನಾಮಸೇವಿ,
ಶ್ರೀ ಅಚ್ಚನ್ ಶಿವಪ್ರಸಾದ್, ಶ್ರೀ ಪಂಡ್ರಿನಾಥಾಚಾರ್ಯ ಸವಣೂರ್, ಈಗ ನಾವೇನು ಸನ್ಮಾನ ಮಾಡ್ಲಿಕ್ಕೆ ಇವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ನಾನು. ಯಾಕಂತಂದ್ರೆ ಪುಸ್ತಕ ಬರೆದಾದ್ಮೇಲೆ ನಾವು ನೋಡ್ತೀವಿ ಪುಸ್ತಕ ಭಾಳ ಚಂದದ ಅಂತ, ಆದರೆ ಪುಸ್ತಕ ತೊಗೋಬೇಕಾದ್ರೆ ನಾವೇನು ಮುಖಪುಟ ನೋಡ್ತೀವಿ ಅದು ಕಲಾತ್ಮಕವಾದಂಥದ್ದು. ಅಂತಹ ಕಲಾತ್ಮಕ ಶೈಲಿಯನ್ನು ಹೊಂದಿರತಕ್ಕಂತಹ ಶ್ರೀ ಸೌರಭ್ ವಿಶ್ವಜ್ಞದವರು ಬಂದು ಇಲ್ಲೇ ಸ್ವೀಕರಿಸಬೇಕು ಅಂತ ವಿನಂತಿ. ಇವ್ರದ್ದು ಹೆಂಗಂತಂದ್ರೆ ಈ ಕಲೆ ಹೆಂಗಂತಂದ್ರೆ ನಮ್ಮ ಮನಸ್ಸೊಳಗೆ ಬಂದಿರ್ತದೆ ಹಾಂ ಹಿಂಗೆ ಕವರ್ ಪೇಜ್ ಆಗಬೇಕು ಅಂತ, ಅದನ್ನು ತಿಳ್ಕೊಂಡು ಅವರು ಪ್ರಿಂಟ್ ಮಾಡಬೇಕಾದ್ರೆ ಬಹಳ ಕಷ್ಟಕರವಾದದ್ದು. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಧನ್ಯವಾದಗಳು. ಈಗ ಅತಿಥಿಗಳು ತಮ್ಮ ವಚನವನ್ನು ನುಡಿಬೇಕಾಗಿ ವಿನಂತಿ. ಸರಿ ಅಂತ ಏನು ನಡೀತದೆ, ಏನು ಪ್ರಾಬ್ಲಮ್, ಏನು ನಡೀತದೆ, ಕೂತ್ರ ಸರಿಯಾಗ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀ ನರಸಿಂಹದೇವರಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪಂಡಿತ್ ಭೀಮಸೇನಾಚಾರ್ ಮಳಗಿಯವರೇ ಹಾಗೂ ಆಚಾರ್ಯ ಎಜುಕೇಷನ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ಇಲ್ಲೇ ಆಗಮಿಸಿದ ಅನೇಕ ವಿಪ್ರ ಪಂಡಿತರೇ, ತಾಯಂದಿರೇ ಹಾಗೂ ನವರತ್ನಾಚಾರ್ಯರೇ, ಬಂಧುಗಳೇ, ಮಹಿಳೆಯರೇ, ಮಹನೀಯರೇ, ಮಳಗಿಯವರು ನನಗೆ ಬಂದು ಕೇಳಿಕೊಂಡ್ರು ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಭಗವದ್ಗೀತೆ ಬಗ್ಗೆ ತಾವು ಮಾತಾಡಬೇಕು ಅಂಥೇಳಿ. ನಾನೇ ನಾನು ಭಗವದ್ಗೀತೆ ಓದಿದ ಪಂಡಿತನಲ್ಲ, ಆದರೆ ಭಗವದ್ಗೀತೆ ಸ್ವಲ್ಪ ಮಟ್ಟಿಗೆ ಓದಿದ್ದೇನೆ. ಆದರೆ ಭಗವದ್ಗೀತೆ ಬಗ್ಗೆ ಸಮರ್ಪಕವಾಗಿ ಅಥವಾ ಅಥೆಂಟಿಕ್ಕಾಗಿ ಮಾತಾಡಲಿಕ್ಕೆ ಬೇಡ, ನಾನು ಕೆಲವು ವಿಷಯಗಳನ್ನು ಮಾತ್ರ ಭಗವದ್ಗೀತೆಯೊಳಗಿಂದ ಹೇಳ್ತೀನಿ ಅಂತ ಹೇಳಿದೆ. ಅವತ್ತು ಸೈನ್ಸ್ ಸ್ಟೂಡೆಂಟ್ ಆಗಿದ್ದಕ್ಕಾಗಿ ಭಗವದ್ಗೀತೆಯೊಳಗೆ ಸೈನ್ಸ್ ಹೇಗೆ ಅಳವಡಿಸಿಕೊಂಡಿದೆ, ಈಗಿನ ಸೈಂಟಿಸ್ಟ್ಗಳು ಭಗವದ್ಗೀತೆಯನ್ನು ಹೆಂಗೆ ಉಪಯೋಗ ತೊಗೊಂಡಾರ ಅಂಬುದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನು ಕೆಲವು ವಿಷಯಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಸಂತೋಷ ಪಟ್ಕೊಂಡ್ರು. ಈ ಕೆಲವು ವಿಷಯಗಳನ್ನು ಹೇಳುವ ಮುಂಚೆ ನನ್ನ ಒಂದು ಅನುಭವವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 2018 ನಾನು ವೈಸ್ ಚಾನ್ಸ್ಲರ್ ಇದ್ದಾಗ ದಿಲ್ಲಿಯೊಳಗೆ ಒಂದು ವೈಸ್ ಚಾನ್ಸ್ಲರ್ ಕಾನ್ಫರೆನ್ಸ್ ಆಯಿತು ವಿಜ್ಞಾನ ಭವನದೊಳಗೆ. ಆಲ್ ಇಂಡಿಯಾದಿಂದ ಸುಮಾರು 400 ಜನ ವೈಸ್ ಚಾನ್ಸ್ಲರ್ಸ್ ಬಂದಿದ್ದರು, ನಾನು ಕೂಡ ಹೋಗಿದ್ದೆ. ನರೇಂದ್ರ ಮೋದಿ ಅವರು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬರೋರಿದ್ದರು. ಸೊ ಹೀಗಾಗಿ ಭಯಂಕರ ಸೆಕ್ಯುರಿಟಿ ಇತ್ತು ಅಲ್ಲಿ. ದೊಡ್ಡ ವಿಜ್ಞಾನ ಭವನ, 1000 ಜನ ಹಿಡಿಸುವಂಥ ಭವನ, ಹೊರಗೆಲ್ಲ ಸೆಕ್ಯುರಿಟಿ, ಒಂದು 8-10 ಕೌಂಟರ್ ಮಾಡಿದರು.
ಎಂಟತ್ತು ಕೌಂಟ್ರಿಗೂ ಮಿಲ್ಟ್ರಿ ಸೆಕ್ಯೂರಿಟಿ ಇಟ್ಟಿದ್ರು ಅಲ್ಲಿ, ಎಲ್ಲರನ್ನೂ ಟೋಟಲಿ ಚೆಕ್ ಮಾಡಿ ಬಿಡ್ತಿದ್ರು. ಹೀಗಾಗಿ ಕ್ಯೂದಾಗ ಹೋಗೋದು, ಎಲ್ಲ ಕೌಂಟರ್ಸ್ ಭಾಳ ಇದ್ದಿದ್ದಕ್ಕೆ ಎಲ್ಲ ಕ್ಯೂದೊಳಗೆ ಹೋಗ್ತಿದ್ವಿ ನಾವು, ಇನ್ಕ್ಲೂಡಿಂಗ್ ಆಲ್ ವೈಸ್ ಚಾನ್ಸ್ಲರ್ಸ್ ಅವ್ರನ್ನ ಚೆಕ್ ಮಾಡ್ತಿದ್ರು, ಅವರು ಮಷಿನ್ ಹಿಡಿದು ಎಲ್ಲ ಚೆಕ್ ಮಾಡ್ತಿದ್ರು. ನಾನು ನನ್ನ ಒಂದು ಕೌಂಟರಿಗೆ ಹೋದೆ, ಆವಾಗ ಅವ್ರು ಚೆಕ್ ಮಾಡ್ಲಿಕ್ಕತ್ರ ಎಲ್ಲ ಚೆಕ್ ಮಾಡೋ ಮುಂದೆ ನಮ್ಮ ಕಿಶೆದೊಳಗೆ ಒಂದು ದಪ್ಪಂದು ವಸ್ತು ಹತ್ತೆ ಅವ್ರಿಗೆ. ಅವ ಸೆಕ್ಯೂರಿಟಿ ಗಾರ್ಡ್ ಏನಿದ್ದ ಮಿಲ್ಟ್ರಿ ಅವ, ಏ ಕ್ಯಾ ಹಾಯ್ ಅಂತ ಕೇಳ್ದ. ನಾನು ತೋರಿಸಿದೆ ಅವರಿಗೆ, ಏ ಕಿತಾಬ್ ಹಾಯ್ ಅಂತ ಹೇಳಿದೆ. ಕ್ಯಾ ಕಿತಾಬ್ ಹಾಯ್ ಅಂತ ಕೇಳಿದೆ. ನಾ ಏ ಭಗವದ್ಗೀತಾ ಹಾಯ್ ಅಂತ ಹೇಳಿದೆ. ನಾನು ಭಾಳ ವರ್ಷದಿಂದ ಯಾವಾಗಲೂ ಭಗವದ್ಗೀತಾ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ, ಬೇಕಾದಲ್ಲಿ ಹೋಗಲಿ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ, ದಿನಾನು ಒಂದು ಅಧ್ಯಾಯವನ್ನು ರಾತ್ರಿ ಮಲ್ಕೊಂಬಂದು ಪಾರಾಯಣ ಮಾಡ್ತೀನಿ. ಸೊ ಅದನ್ನು ನೋಡಿ ಅವ ಗಾಬರಿಯಾದ. ಗಾಬರಿಯಾಗಿ ಎಲ್ಲ ಸೆಕ್ಯೂರಿಟಿ ಸುಮಾರು ಒಂದು 30-35-40 ಜನ ಸೆಕ್ಯೂರಿಟಿನ ಕರೆದ. ಏ ಸಾಬ್, ಆಪ್ಕೆ ಸಾತ್ ಅವನಕ್ಕೆ ಸಾತ್ ಭಗವದ್ಗೀತಾ ರಕ್ತ ಏ ದೇಕು ಅಂತ ಹೇಳ್ದ. ಅವರೆಲ್ಲರೂ ಇದನ್ನು ತೊಗೊಂಡು, ನಾ ಬಿಚ್ಚಿ ತೋರಿಸಿದೆ ಅವ್ರಿಗೆ, ಬಿಚ್ಚಿ ತೋರಿಸಿ ಅವರೆಲ್ಲರೂ ನಮಸ್ಕಾರ ಮಾಡಿ ನಮ್ಮ ಕಿಶೆದೊಳಗೆ ಇಟ್ಕೊಂಡ್ರು, ನನ್ನ ಕಿಶೆದಾಗ ವಾಪಸ್ ಕೊಟ್ಟರು. ಅಂದ್ರೆ ಇದರ ಅರ್ಥ ಸಾಮಾನ್ಯ ಜನರಿಗೂ ಇನ್ಕ್ಲೂಡಿಂಗ್ ಸೈನಿಕರಿಗೂ ಕೂಡ ಭಗವದ್ಗೀತೆಯ ಪಾವಿತ್ರತೆ, ಭಗವದ್ಗೀತೆಯ ಮಹತ್ವ ಗೊತ್ತದ ಅಂತ ನನಗೆ ಅವಾಗ ಅನಿಸ್ತು. ಅವಾಗ ನಂಗೆ ಚೆಕ್ ಮಾಡಲಿಲ್ಲ, ಬಿಟ್ಬಿಟ್ರು ಒಳಗೆ. ಸೊ ಅವತ್ತಿನಿಂದ ಅಂದ್ರೆ ಮೊದಲಿನಿಂದ ಭಾಳ ವರ್ಷದಿಂದ ನಾನು ಭಗವದ್ಗೀತೆಯನ್ನು ನನ್ನ ಜೊತೆಗೆ ಇಟ್ಕೋತೀನಿ, ಮತ್ತು ಯಾವುದೇ ಕೆಲಸಕ್ಕೆ ಹೋಗಬೇಕಾದರೂ ಇದು ನನ್ನ ಸಾಥಿಯಾಗೇ ಇರ್ತದೆ, ಮತ್ತು ಸಾಕಷ್ಟು ಕೆಲಸಗಳು ಇದರ ಅನುಗ್ರಹದಿಂದ, ಭಗವದ್ಗೀತೆಯ ಅನುಗ್ರಹದಿಂದ ನನಗೆ. ಆಶ್ಚರ್ಯ ಅನಿಸ್ಬೋದು, ಕರ್ನಾಟಕ ವಿಶ್ವವಿದ್ಯಾಲಯದಾಗ ವೈಸ್ ಚಾನ್ಸಲರ್ ಆಗೋದು ಅದು ಸರಳ ಅಲ್ಲ, ಅದು ಬ್ರಾಹ್ಮಣರಿಗೆ ಅನ್ಕಿ ಅದು ಸರಳ ಅಲ್ಲ, ಆಮೇಲೆ ಅದು ರೊಕ್ಕ ಕೊಡಲಾರ್ದೆ ಆಗೋದನ್ಕಿ ಇಂಪಾಸಿಬಲ್ ಈಗ. ಸೊ ನಾನು ಕನಸು ಮನಸ್ಸಿನಲ್ಲಿ ನೆನೆಸಿರಲಿಲ್ಲ, ನಾನು ಮೆರಿಟ್ ಇದ್ದರೂ ಕೂಡ ನಾನು ವೈಸ್ ಚಾನ್ಸಲರ್ ಆಗ್ತೀನಿ ಅಂತ ಅನಿಸಿದ್ದಿಲ್ಲ. ಆವಾಗ ಮೊದಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಿದ್ದಿಲ್ಲ. ಆವಾಗ 2014 ಮೊದಲಿನ ವೈಸ್ ಚಾನ್ಸಲರ್ ರಿಟೈರ್ ಆದಮೇಲೆ ಇಂಟ್ರೀಮ್ ವೈಸ್ ಚಾನ್ಸಲರ್ ಇದ್ರು ಬೇರೆಯವರು, ಆವಾಗ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಹಿಂಗೆ 6 ವಿಶ್ವವಿದ್ಯಾಲಯಕ್ಕೆ ವೈಸ್ ಚಾನ್ಸಲರ್ ಪೋಸ್ಟ್ ಕರೆದಾರ ಅಂಥೇಳಿ. 6 ವಿಶ್ವವಿದ್ಯಾಲಯ ಕರೆದ, ಕರ್ನಾಟಕ ವಿಶ್ವವಿದ್ಯಾಲಯನೂ ಒಂದಿತ್ತು. ಆವಾಗ ನಾನು ನಮ್ಮ ಸ್ನೇಹಿತರು ಕೆಲವರು, ಇಲ್ಲ ನೀವು ಅಪ್ಲೈ ಮಾಡು, ನಾನದೇ ನಂದು ಏನೂ ಇನ್ಫ್ಲೂಯೆನ್ಸ್ ಇಲ್ಲ, ಮತ್ತು ಅದರಾಗ ಮೇಲಾಗಿ ನಾ ಬ್ರಾಹ್ಮಣ, ನಾನು ಯಾರು ವೈಸ್ ಚಾನ್ಸಲರ್ ಮಾಡ್ತಾರೆ ಅಂತ. ಇಲ್ಲ ಅಪ್ಲೈ ಮಾಡಲಿಕ್ಕೆ ಏನು ಬಂದದ ಅಂಥೇಳಿ ಅಪ್ಲೈ ಮಾಡಿದ. ಅಪ್ಲಿಕೇಶನ್ 96 ಅಪ್ಲಿಕೇಶನ್ಸ್ ಬಂದಿದ್ದು, 96 ಅಪ್ಲಿಕೇಶನ್ಸನ್ನು ಸ್ಕ್ರೂಟಿನಿ ಮಾಡಬೇಕು ಅಲ್ಲಿ, ಸ್ಕ್ರೂಟಿನಿ ಮಾಡಿದರು. ನನ್ನ ಮೆರಿಟ್ ಸಾಕಷ್ಟು ಮೆರಿಟ್ ಇತ್ತು ಅವಾಗ. ಅದು ಒಂದು ಕಮಿಟಿ ಮಾಡ್ತಾರೆ, ಸರ್ಚ್ ಕಮಿಟಿ ಅಂಥೇಳಿ. ಸರ್ಚ್ ಕಮಿಟಿಯೊಳಗೆ ಕೆಲವು ಜನ ಇದ್ದರು, ಅದೃಷ್ಟವಶಾತ್ ಇಬ್ಬರು ಬ್ರಾಹ್ಮಣರಿದ್ದರು ಅವರು. ಅದರಲ್ಲಿ ಒಬ್ಬರು ಧಾರವಾಡದವರು, ಜೆ ಎಚ್ ಕುಲಕರ್ಣಿ ಅಂತ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದರು. ಆಮೇಲೆ ಚೇರ್ಮನ್ ಒಬ್ಬರಿದ್ದರು, ಸೈಂಟಿಸ್ಟ್ ಇದ್ದರು ಅವರು. ಆಮೇಲೆ ಸೆಲೆಕ್ಷನ್ ಮಾಡೋ ಮುಂದೆ ಮೀಟಿಂಗ್ನಾಗ ಕೂತಿದ್ರು ಅವರು. ಅದರದ್ದು ಎಜುಕೇಷನ್ ಸೆಕ್ರೆಟರಿ ಒಬ್ಬರು, ನಾ ಏನು DNA ಸೆಂಟರ್ ತೆಗೆದಿನಿಲ್ಲ, ಅವಾಗ ಡೈರೆಕ್ಟರ್ ಇದ್ದೆ ನಾನು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸು, ಮತ್ತು ಡೈರೆಕ್ಟರ್ ಇದ್ದೆ. ಅವರು ಒಂದು ವಾರದ ಮೊದಲು ನಮ್ಮ DNA ಸೆಂಟರ್ಗೆ ಬಂದು ಹೋಗಿದ್ದರು, ಅವು ಭಯಂಕರ ಇಂಪ್ರೆಷನ್ ಆಗಿತ್ತು ಅವರಿಗೆ. ನಾನು ಬಯೋಡೇಟಾ ನೋಡಿದ್ರು ಅವರು. ಹೀಗಾಗಿ ಕಮಿಟಿಯೊಳಗೆ ಮೀಟಿಂಗ್ನೊಳಗೆ 3-4 UGC ಮೆಂಬರ್ ಒಬ್ಬರು ಇರ್ತಾರೆ, ಅವರು ಒಬ್ಬರು ಸೈನ್ಸ್ದವರೇ ಇದ್ದರು. ಸೊ ಹೀಗಾಗಿ ಅವರು ಕಮಿಟಿಯೊಳಗೆ ಸೆಲೆಕ್ಷನ್ ಮಾಡೋ ಮುಂದೆ 3 ಸೆಲೆಕ್ಟ್ ಮಾಡ್ತಾರೆ. 3 ಸೆಲೆಕ್ಟ್ ಮಾಡಿದಾಗ ನನ್ನ ಹೆಸರು ಬಂತು. ಆ್ಯಕ್ಚುಲಿ ಬಿಫೋರ್ ಲಂಚ್ ಏನೋ 6 ಹೆಸರು ಇತ್ತಂತ, ಆಫ್ಟರ್ ಲಂಚ್ 3 ಸೆಲೆಕ್ಟ್ ಮಾಡೋ ಮುಂದೆ ಚೇರ್ಮನ್ ಏನು ಹೇಳಿದ್ರಂತ, ಇದು ಒಂದು ಹೆಸರು ಇರಲೇಬೇಕು ಅಂತ ಹೇಳಿದ್ರಂತ. ನನಗೆ ಪರಿಚಯ ಇಲ್ಲ ಮತ್ತು ಚೇರ್ಮನ್ ಅಂತ ಯಾರ್ದು ನನಗೆ. ಹೀಗಾಗಿ ನನ್ನ ಹೆಸರು 3 ಬಂತು. 3 ಬಂದಮೇಲೂ ಸಹಿತ ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ನಾನು ಬ್ರಾಹ್ಮಣ, ಏನಾಗ್ಲಿಕ್ಕೆ ಸಾಧ್ಯದ ಅಂಥೇಳಿ. ಭಗವಂತನ ಅನುಗ್ರಹ ಇತ್ತು, ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ 35 ಸೇವಾ ಸಲ್ಲಿಸಿ ನನ್ನ ಹೆಸರು ಗವರ್ನರ್ ಒಳಗೆ ನನ್ನ ಹೆಸರು ಟಿಕ್ ಆಯಿತು. ಇನ್ನೊಬ್ಬರು SC/ST ಇದ್ದರು, ಇನ್ನೊಬ್ಬರು ಬೇರೆ ಜಾತಿಯವರಿದ್ದರು, ಇದ್ದರೂ ಸಹಿತ 6 ವೈಸ್ ಚಾನ್ಸಲರ್ ಒಳಗೆ ನಾನು ಒಬ್ಬನೇ ಬ್ರಾಹ್ಮಣ ವೈಸ್ ಚಾನ್ಸಲರ್ ಆದೆ. ಆವಾಗ 17 ವಿಶ್ವವಿದ್ಯಾಲಯ ಇದ್ದು, 17 ವಿಶ್ವವಿದ್ಯಾಲಯಕ್ಕೆ ನಾನು ಒಬ್ಬನೇ ಬ್ರಾಹ್ಮಣ ವೈಸ್ ಚಾನ್ಸಲರ್ ಆಗಿದ್ದೆ. ಸೊ 2015 19 ನನಗೆ ಅವಕಾಶ ಸಿಕ್ತು.
ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಕರ್ನಾಟಕ ವಿಶ್ವದ ಸಾಕಷ್ಟು ಸುಧಾರಣೆಗಳನ್ನು ತೊಗೊಂಡ್ಬಂದು ನನ್ನ ಸೇವೆಯನ್ನು ಸಲ್ಲಿಸಿದೆ. ಮುಖ್ಯವಾಗಿ ನಾನು ಚಾರ್ಜ್ ತಗೊಂಡಾಗ ರಿಟೈರ್ಮೆಂಟ್ ಆದವ್ರಿಗೆ 6-6 ತಿಂಗಳಾದರೂ ಪೆನ್ಷನ್ ಸಿಗ್ತಿದ್ದಿಲ್ಲ, ಪೆನ್ಷನ್ ಬೆನಿಫಿಟ್ ಸಿಗ್ತಿದ್ದಿಲ್ಲ. ಅದನ್ನು ನೋಡಿ ಭಾಳ ಕೆಟ್ಟ ಅನಿಸ್ತು ನನಗೆ. ಅದಕ್ಕೆ ಹೋದ ಒಂದು ತಿಂಗಳದೊಳಗೆ ನಾನು ಫೈನಾನ್ಸ್ ಆಫೀಸರು ಮತ್ತು ನಮ್ಮ ಡಿ ಪಿ ಆರ್ದವ್ರನ್ನ ಕರೆದು ಹಿಂಗೆ ಯಾಕೆ ಅಂತ ಕೇಳಿದೆ. ಕೆಲವು ಪ್ರಾಬ್ಲಮ್ಸ್ ಹೇಳಿದರು ಅವರು, ಹಿಂಗಾಗ್ತದೆ ಹಿಂಗಾಗ್ತದೆ. ನಾನು ಅದೆಲ್ಲ ಹೇಳಿಲ್ಲ. ನೀವು ಪ್ರಾಬ್ಲಮ್ಸು ಒಂದು 6 ತಿಂಗಳ ಮೊದಲೇ ಅವ್ರ ಕಡೆ ಪೇಪರ್ಸ್ ಇಸ್ಕೋಬೇಕು, ಒಂದು ತಿಂಗಳ ಮೊದಲೇ ಸ್ಕ್ರೂಟ್ನಿ ಮಾಡಬೇಕು. ಎಂದು ರಿಟೈರ್ ಆಗ್ತಾರಲ್ಲ ಅವ್ರಿಗೆ ಏನೇನು ಬೆನಿಫಿಟ್ ಸಿಗಬೇಕಲ್ಲ, 1,00,000 ರೂಪಾಯಿ ಇರಲಿ, ಅದನ್ನು ಅವ್ರಿಗೆ ಕೊಡ್ತಕ್ಕದ್ದು. ಆ ತಿಂಗಳ ನೆಕ್ಸ್ಟ್ ತಿಂಗಳದಿಂದ ಹಿಡಿದು ನಾನು 4 ವರ್ಷ ರಿಟೈರ್ ಆಗುವವರೆಗೂ ಪ್ರತಿ ತಿಂಗಳು ಎಷ್ಟು ಮಂದಿ ರಿಟೈರ್ ಆಗ್ತಾರೆ ಅವ್ರು ಸನ್ಮಾನ ಮಾಡ್ತಿದ್ವಿ. ಅದ್ರ ಮೊದಲು ಯಾರಿಗೂ ಅವ್ರಿಗೆ ಪೆನ್ಷನ್ ಆರ್ಡರ್ ಆಗಲಿ, DCRG ಆಗಲಿ, ಕಮಿಟೇಷನ್ ಆಗಲಿ ಏನೂ ಕೊಡ್ತಿದ್ದಿಲ್ಲ. ಸೊ ಆವಾಗಿನಿಂದ ಹಿಡಿದು ಪ್ರತಿ ತಿಂಗಳ ಯಾರು ರಿಟೈರ್ ಆಗ್ತಾರೆ, ಈವನ್ 1,00,000 ರೂಪಾಯಿ ಇದ್ದರೂ ಸಹಿತ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ನಾನು. ನಮ್ಮಲ್ಲಿ ಸುಮಾರು 540 ಜನ ಕಾಂಟ್ರಾಕ್ಟ್ ಲೇಬರರ್ಸ್ ಇದ್ದಾರೆ. ಕಾಂಟ್ರಾಕ್ಟ್ ಲೇಬರರ್ಸ್ ಪಗಾರ 20 25 ತಾರೀಕು ಆಗ್ತದೆ. ಸಣ್ಣ ಪಗಾರದವ್ರು ಪಾಪ. ನಾ ಬಂದ ಮೇಲೆ 3 ಸರಿ ಪಗಾರ ಇನ್ಕ್ರೀಸ್ ಮಾಡಿ ಎಲ್ಲರದು ಪಗಾರ 10 ತಾರೀಕಿನೊಳಗೆ ಆಗುವ ಹಾಗೆ ಮಾಡಿದೆ. ಸೊ 4 ವರ್ಷ ಇವತ್ತಿಗೂ ನೆನೆಸ್ತಾರವರು. ಈಗ ಅವ್ರ ಪಗಾರ 10 ದಿವಸ ಆಗೋದಿಲ್ಲ, 10 ತಾರೀಕಿಗೆ, ಇವತ್ತೂ ನೆನೆಸ್ತಾರೆ. ಸೊ ದೇವರ ಇಚ್ಛೆ, ಸಾಕಷ್ಟು ದೇವ್ರ ಪ್ರೇರಣಾದಿಂದ ನಾನು 4 ವರ್ಷ ಸೇವೆ ಸಲ್ಲಿಸಿದೆ. ಈಗ ಗೀತೆಯ ಬಗ್ಗೆ ಹೇಳೋದಾದರೆ ಸೈಂಟಿಫಿಕ್ ಆಗಿ ನಾವು ಹೇಗೆ ಸೂತ್ರಗಳು ಅಂದ ತಕ್ಷಣ ನಮಗೆ ಬ್ರಹ್ಮಸೂತ್ರಗಳು ನೆನಪಾಗ್ತವೆ. ಗೀತೆ ಅಂದ ತಕ್ಷಣ ಭಗವದ್ಗೀತೆ. ನಮ್ಮ ಸಂಸ್ಕೃತಿಯಲ್ಲಿ 2 ಮಹಾಗ್ರಂಥಗಳು, ಒಂದು ರಾಮಾಯಣ, ಒಂದು ಮಹಾಭಾರತ. ಮಹಾಭಾರತ ಶ್ರೇಷ್ಠ, ರಾಮಾಯಣನೂ ಶ್ರೇಷ್ಠ. ಮಹಾಭಾರತದ ಶಿಖರ ಅಂತಂದರೆ ಭಗವದ್ಗೀತೆ. ಸೊ ಹೀಗಾಗಿ ಭಗವದ್ಗೀತೆ ನಮ್ಮೆಲ್ಲರ ಜನಜೀವನದಲ್ಲಿ ಹಾಸುಹೊಕ್ಕಾಗಿ ಹೋಗಿಬಿಟ್ಟದೆ. ಭಗವದ್ಗೀತೆ ಡೇಟು ಸುಮಾರು 5,000 ವರ್ಷದ ಹಿಂದಿರ್ಬೋದು, ಮಹಾಭಾರತ ಆಗಿದೆ. ಈಗೆಲ್ಲ ಎವಿಡೆನ್ಸಸ್ ಎಲ್ಲ ಕಂಡುಹಿಡ್ದಾರೆ, ಎವಿಡೆನ್ಸಸ್ ಎಲ್ಲ ಪ್ರೂವ್ ಆಗ್ಯಾವೆ ಸಹಿತ. ಸೊ ಎಕ್ಸಾಕ್ಟ್ ಡೇಟು ಸಹಿತ ಈಗ ಬಂದವು. ಸೊ 5,000 ವರ್ಷದಿಂದ ಆದಂತಹ ಒಂದು ಘಟನೆ ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ. ಶ್ರೀಮದ್ ಆಚಾರ್ಯರು ಹೇಳಿದ ಒಂದು ಸೂಕ್ತಿ, ಭಾರತೇ ಗೀತಿಕಾ ವರಹ ಎಂಬುದು ಶ್ರೀಮದ್ ಆಚಾರ್ಯರ ಉಕ್ತಿ. ಜ್ಞೇಯಂ ಪಾಠ್ಯಂ ಚ ಎಂಬುದು ಅವರ ಆಜ್ಞೆ. ಧರ್ಮಸ್ಯ ಗ್ಲಾನಿ ಎಂದು ಎನ್ನುವಂಥ ಕಾಲ ಬಂದಾಗಲೆಲ್ಲ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ ಸಜ್ಜನರ ರಕ್ಷಣೆಗೆ ತನ್ಮೂಲಕ ಧರ್ಮ ಸಂಸ್ಥಾಪನೆಗೆ ಅವತರಿಸಿ ಬರುತ್ತಾನೆ. ಹಾಗೆ ಅವತರಿಸಿದಾಗ ಒಂದಿಲ್ಲೊಂದು ರೂಪದಲ್ಲಿ ಗೀತೆಯ ಉಪದೇಶವನ್ನು ಮಾಡುತ್ತಾನೆ. ಜಗತ್ತಿನ ಯಾವುದೇ ಧರ್ಮದ ಪ್ರಸ್ತಾಪವಾದರೂ ಬರದ ವೈಜ್ಞಾನಿಕ ಸಾಕ್ಷ್ಯ ನಮಗೀಗ ಬೇಕಾಗಿದೆ. ನಮ್ಮಲ್ಲಿ ಸಾಕಷ್ಟು ಪ್ರಾಕ್ಟೀಸಸ್ ಅವ, ಡೇ ಟು ಡೇ ಪ್ರಾಕ್ಟೀಸಸ್ ಇರ್ಬೋದು. ಆ ಪ್ರಾಕ್ಟೀಸಸ್ಗೆ ನಂಬಬೇಕಾದ್ರೆ ನಮಗೆ ವೈಜ್ಞಾನಿಕ ಪ್ರೂಫ್ ಬೇಕಾಗ್ತದೆ. ನಾವೀಗ ಭಗವದ್ಗೀತೆಯ ಬಗ್ಗೆ ಮಾತಾಡಬೇಕಾದ್ರೆ, ಗೀತೆ ಮತ್ತು ವಿಜ್ಞಾನ ಬಗ್ಗೆ ಮಾತಾಡಬೇಕಾದ್ರೆ, ಗೀತೆ 5,000 ವರ್ಷದ ಹಿಂದಿನ ಟೈಮ್ ಟ್ರಸ್ಟೆಡ್ ಗ್ರಂಥ. ಟೈಮ್ ಟ್ರಸ್ಟೆಡ್ ಗ್ರಂಥ ಅಂದರೆ ಇವತ್ತಿಗೂ ಅದು ಪ್ರಸ್ತುತ ಆಗಿ ಅದ, ಅದಕ್ಕೆ ಆ್ಯಕ್ಚುಲಿ ಪ್ರೂಫ್ ಬೇಕಾಗಿಲ್ಲ ನಮಗೆ. ಆದರೆ ಈಗ 100-200 ವರ್ಷದ ಹಿಂದಿನೊಳಗೆ ಬಂದಂಥ ಸೈನ್ಸನ್ನು ನಾವು ಉಪಯೋಗಿಸಿ ಗೀತೆಯನ್ನು ನಾವು ಪ್ರಮಾಣವನ್ನು ಮಾಡಬೇಕಂತ ಜನರು ಇಚ್ಛೆ ಪಡ್ತಾರೆ. ಈವನ್ ಕಾಮನ್ ಮ್ಯಾನ್ ಆಲ್ಸೋ, ನಾವು ಯಾಕಪ್ಪ ಇದನ್ನು ಮಾಡಬೇಕು, ಯಾಕೆ ಜನಿವಾರ ಹಾಕ್ಕೋಬೇಕು, ಯಾಕೆ ಇದನ್ನು ಮಾಡಬೇಕು, ಕೆಲವು ವಿಷಯಗಳವ ಸಾಕಷ್ಟು, ಗಂಟೆ ಯಾಕೆ ಬಾರಿಸ್ಬೇಕು, ಎಲ್ಲದಕ್ಕೂ ವೈಜ್ಞಾನಿಕ ಕಾರಣಗಳನ್ನು ಕೇಳ್ತಾರೆ. ವೈಜ್ಞಾನಿಕ ಕಾರಣ ಅವ, ಬಟ್ ಜನರಿಗೆ ವೈಜ್ಞಾನಿಕ ಕಾರಣ ಕೊಟ್ಟಾಗ ಮಾತ್ರ ಅವರಿಗೆ ಅದರ ಬಗ್ಗೆ ನಂಬಿಕೆ ಬರ್ತದೆ. ಹೀಗೆ ಸೈನ್ಸ್, ಮಾಡರ್ನ್ ಸೈನ್ಸ್ ನೋಡಿದಾಗ, ಸುಮಾರು 100-200 ವರ್ಷಗಳ ಹಿಂದಿನ ಸೈನ್ಸ್ ನೋಡಿದಾಗ, ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಅನ್ಸ್ ಏನಿದ್ದಾರೆ ಅಂದರೆ ನೋಬೆಲ್ ಪ್ರೈಸ್ ವಿನ್ನರ್ಸಿಗೆ ನಾವು ಯೂಶ್ವಲಿ ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಅಂತೀವಿ. ಅವರೆಲ್ಲರೂ ಒಂದಿಲ್ಲೊಂದು ಒಂದು ರೀತಿಯೊಳಗೆ ಭಗವದ್ಗೀತೆಯ ಪ್ರೇರಣೆಯಿಂದ ತಮ್ಮ ಸಂಶೋಧನೆಗಳನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ರಾಬರ್ಟ್ ಓಪೆನ್ಹೇಮರ್, ಎರ್ವಿನ್ ಶ್ರೊಡಿಂಜರ್, ವರ್ನರ್ ಹೈಸನ್ಬರ್ಗ್, ನೀಲ್ ಬೋರ್, ಕಾರ್ಲ್ ಸಗಾನ್, ನಿಕೋಲಾ ಟೆಸ್ಲಾ, ಡೇವಿಡ್ ಬಾಮ್, ಎ ಪಿ ಜೆ ಅಬ್ದುಲ್ ಕಲಾಂ, ಸುನೀತಾ ವಿಲಿಯಮ್ಸ್, ಇವರೆಲ್ಲರೂ ತಾವೇ ಹೇಳ್ಕೊಂಡಾರ
ಮಂದಿ ಹೇಳಿಲ್ಲ, ತಾವೇ ಹೇಳ್ಕೊಂಡಾರ ಮತ್ತು ಅವರ ನಿಕಟವರ್ತಿಗಳು ಹೇಳ್ಯಾರ. ಅವರು ದಿನಾಲೂ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ತಿದ್ರು ಅಂತ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ವೆಸ್ಟರ್ನರ್ಸ್ ಆಗಿ ಬೇರೆ ಜಾತಿಯವರಾಗಿ ಬೇರೆ ಧರ್ಮದವರಾಗಿ ಹೇಗೆ ಇವರು ಗೀತೆಯಿಂದ ಪ್ರೇರೇಪಿತರಾಗ್ಯಾರಂತೆ. ಅವರ ಸಂಶೋಧನೆಯೊಳಗೂ ಕೂಡ ಅವರ ಗೀತೆಯಿಂದ ಪ್ರೇರಣೆ ಹೊಂದಿದ್ದಾರೆ. ಅದಕ್ಕೆ ನಾನು ಒಂದು ಎರಡು ಎಕ್ಸಾಂಪಲ್ಸ್ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಫಸ್ಟ್ ಫಾರ್ ಎಕ್ಸಾಂಪಲ್, ರಾಬರ್ಟ್ ಓಪನ್ಹೀಮರ್. ರಾಬರ್ಟ್ ಓಪನ್ಹೀಮರ್ ಶ್ರೇಷ್ಠ ವಿಜ್ಞಾನಿ. ಅವನ ತಂದೆ ತಾಯಿ ಜರ್ಮನಿಯೊಳಗಿದ್ದರು. ಜರ್ಮನಿಯಿಂದ ಆ ಕಷ್ಟಕಾಲ ಬಂದಾಗ, ಸಿವಿಲ್ ವಾರ್ ನಡೆದಾಗ ಅವರು ಅಮೇರಿಕಕ್ಕೆ ವಲಸೆ ಹೋದರು. ಅಮೇರಿಕಕ್ಕೆ ವಲಸೆ ಹೋಗಿ ರಾಬರ್ಟ್ ಓಪನ್ಹೀಮರ್ ತಂದೆ ಒಂದು ಫ್ಯಾಕ್ಟ್ರಿಯೊಳಗೆ ನೌಕರಿ ಹಿಡಿದ್ರು, ನ್ಯೂಯಾರ್ಕ್ನಲ್ಲಿ ಸಣ್ಣ ನೌಕರಿ. ನೌಕರಿ ಹಿಡಿದು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿದ್ರು. 1904 ರಾಬರ್ಟ್ ಓಪನ್ಹೀಮರ್ ಹುಟ್ಟಿದರು. ಅಷ್ಟೊತ್ತಿಗೆ ಅವ್ರ ತಂದೆ ದೊಡ್ಡ ಪೊಸಿಷನ್ನಾಗ ಬಂದಿದ್ದರು, ಮ್ಯಾನೇಜರ್ ಪೊಸಿಷನ್ನಾಗ ಬಂದಿದ್ದರು, ಒಂದು ದೊಡ್ಡ ಬಂಗ್ಲೆ ಖರೀದಿನೂ ಮಾಡಿದ್ರಲ್ಲಿ. ರಾಬರ್ಟ್ ಓಪನ್ಹೀಮರ್ ಎಕ್ಸ್ಟ್ರಾಡಿನರಿ ಬ್ರಿಲಿಯಂಟ್, ಸಣ್ಣಂದ್ರಿಂದ ಬ್ರಿಲಿಯಂಟ್ ಚಾಪ್. ಎರಡೆರಡು ಕ್ಲಾಸನ್ನು ಒಮ್ಮೆ ಪಾಸಾಗಿ ಹೋಗ್ತಿದ್ರು. ಆವಾಗ ಪಾಸಿಬಿಲಿಟಿ ಈಗೂ ಅದ, ಸಾಕಷ್ಟು ಕಡೆ ಪಾಸಿಬಿಲಿಟಿ ಅಮೇರಿಕಾದಾಗ ಅದ. ಸೊ ಅಂಥ ಬ್ರಿಲಿಯಂಟ್ ಬಾಯ್ ಸಾಕಷ್ಟು ಬೇಗನೆ ವಿದ್ವತ್ತನ್ನು ಪಡೆದುಕೊಂಡು ಹಾರ್ವರ್ಡ್ ವಿಶ್ವವಿದ್ಯಾಲಯದೊಳಗೆ ಗ್ರ್ಯಾಜುಯೇಷನಿಗೆ ಹೋದರು. ಹಾರ್ವರ್ಡ್ದಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿ ಕೇಂಬ್ರಿಡ್ಜಿಗೆ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಹೋಗ್ಲಿಕ್ಕೆ ಸಿಲೆಕ್ಷನ್ ಆಯಿತು ಅವ್ರದ್ದು. ಅದೇ ಟೈಮಿಗೆ ಅವರಿಗೆ ಇಬ್ಬರ ಬೌದ್ಧ ವಿದ್ಯಾರ್ಥಿಗಳ ಪರಿಚಯ ಆಯಿತು. ಆ ಇಬ್ಬರು ಬೌದ್ಧ ವಿದ್ಯಾರ್ಥಿಗಳು ಇಂಡಿಯಾಕ್ಕೆ ಬರೋರಿದ್ದರು. ಇಂಡಿಯಾಕ್ಕೆ ಬಂದು ಚೈನಾಕ್ಕೆ ಹೋಗಿ ವಾಪಸ್ ಹೋಗೋರಿದ್ದರು. ಅವ್ರ ಜೋಡಿ ಓಪನ್ಹೀಮರ್, ರಾಬರ್ಟ್ ಓಪನ್ಹೀಮರು ಬಂದರು. ಇಂಡಿಯಾದ ಕೆಲವು ಊರುಗಳನ್ನೆಲ್ಲ ಸುತ್ತಾಡಿದರು. ಸುತ್ತಾಡಿದ ಮೇಲೆ ರಾಬರ್ಟ್ ಓಪನ್ಹೀಮರ್ ಅವರಿಗೆ ಇಂಡಿಯಾ ಭಾಳ ಹಿಡಿಸ್ತು. ಇಂಡಿಯಾ ಸಂಸ್ಕೃತಿ, ಇಂಡಿಯಾದ ಹವಾಮಾನ ಎಲ್ಲ ಹಿಡಿಸ್ತು. ಅವರೇನಂದರು, ಇಲ್ಲ ನಾ ಇಲ್ಲೇ ಇರ್ತೀನಿ, ನೀವು ಚೈನಾಕ್ಕೆ ಹೋಗಿ ಹೋಗಿಬರ್ರಿ ಅಂತ ಹೇಳಿದರು. ಸೊ ಅವರು ಓಪನ್ಹೀಮರ್ ಅವರು 2 ಕಾಲ ಭಾರತದ ಪ್ರತಿಯೊಂದು ದೊಡ್ಡ ದೊಡ್ಡ ಊರಿಗೆ ಹೋಗಿ ಅಲ್ಲಿ ಜನಜೀವನವನ್ನು, ಅಲ್ಲಿಯ ಸಂಸ್ಕೃತಿಯನ್ನು ಅಭ್ಯಾಸ ಮಾಡಿದರು. ಪ್ರಯಾಗದಾಗ ಹೋದಾಗ ಅವರಿಗೆ ಅಲ್ಲಿ ಒಬ್ಬರು ತಮಿಳಿಯನ್ ಸಂಸ್ಕೃತ್ ಸ್ಕಾಲರ್ ಭೇಟಿಯಾದರು. ಅವ್ರ ಜೋಡಿ ಡಿಸ್ಕಷನ್ ಮಾಡೋ ಮುಂದೆ ಅವರಿಗೆ ಭಗವದ್ಗೀತೆಯ ಇಂಟ್ರೆಸ್ಟ್ ಹುಟ್ಟಿತು. ಆ ತಮಿಳಿಯನ್ ಸ್ಕಾಲರು ತಮಿಳ್ದೊಳಗೆ ಇರೋರು, ತಮಿಳ್ನಾಡಿನೊಳಗೆ, ನಾನು ಅಲ್ಲಿದ್ದು ಇಲ್ಲಿ ಬಂದೀನಿ, ಬೇಕಾದ್ರೆ ನೀವು ನಮ್ಮ ಜೋಡಿ ಬಂದ್ರೆ ಅಂದರೆ ಅಲ್ಲಿ ವಿದ್ಯಾಭ್ಯಾಸ ಮಾಡ್ಬೋದು, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದರು. ಅವ್ರ ಜೋಡಿ ತಮಿಳ್ನಾಡಿಗೆ ಬಂದರು. ತಮಿಳ್ನಾಡಿಗೆ ಬಂದು ಅವ್ರ ಜೋಡಿ 1-1.5 ಇದ್ದು ಸಂಸ್ಕೃತ ಕಲಿತು ಭಗವದ್ಗೀತೆ ಕಲಿತರು. ಅವರು ತಮಿಳ್ನೊಳಗೆ, ಅವರು ಸಂಸ್ಕೃತದೊಳಗೆ ಭಗವದ್ಗೀತೆಯಲ್ಲಿ ಯೂಸ್ ಮಾಡಿದಂಥ ವೆಪನ್ಸ್ ಬಗ್ಗೆ ಒಂದು ಪುಸ್ತಕ ಬರಿತಾ ಇದ್ದರು. ಆ ಪುಸ್ತಕವನ್ನು ಓದಿ ಓಪನ್ಹೀಮರ್ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಹುಟ್ಟಿತು. ಆ ಪುಸ್ತಕವನ್ನು ಪೂರ್ತಿ ಕಂಪ್ಲೀಟ್ ಮಾಡಲಿಕ್ಕೆ ಓಪನ್ಹೀಮರೇ ಹೆಲ್ಪ್ ಮಾಡಿದರು. ಹೀಗಾಗಿ ಕಂಪ್ಲೀಟ್ ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿಯೇ ಇದನ್ನು ಏನು ಭಗವದ್ಗೀತೆಯನ್ನು ಓದುವುದನ್ನು, ಪಾರಾಯಣ ಮಾಡುವುದನ್ನು ಅವತ್ತಿನಿಂದ ಕಲಿತರು. ಆಮೇಲೆ ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋದರು, ಅಲ್ಲಿ MSc ಮುಗಿಸಿದರು. ಅಲ್ಲಿದ್ರೆ ಗೊಟಿಂಜನ್ ಯೂನಿವರ್ಸಿಟಿಗೆ ಹೋಗಿ PhD ಮಾಡಿದರು. ಕ್ಯಾಲಿಫೋರ್ನಿಯಾ ಬರ್ಕದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಲಿಕ್ಕೆ ಹತ್ತರು. ಅವತ್ತಿನಿಂದ ಕೂಡ ಮಹಾಭಾರತದ ಪಾರಾಯಣ ಅವರೊಳಗಿತ್ತು, ಅವರ ಮನಸ್ಸಿನಲ್ಲಿ ಅನೇಕ ಶ್ಲೋಕಗಳು ಇದ್ದವು. ಅವ್ರನ್ನ ಅಮೇರಿಕಾದ ಗೌರ್ಮೆಂಟ್ ಆ ಟೈಮ್ನಾಗ 1945-1944-1945 ಟೈಮ್ನೊಳಗೆ, ವರ್ಲ್ಡ್ ವಾರ್ ಸಮೀಪ ಬಂದಿತ್ತು, ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನೊಳಗೆ, ಅಮೇರಿಕೆ ಒಂದು ಅಟಾಮ್ ಬಾಂಬ್ ತಯಾರು ಮಾಡುವಂತಹ ಒಂದು ಕಮಿಟಿ ಮಾಡಿತು. ಆ ಕಮಿಟಿಗೆ ರಾಬರ್ಟ್ ಓಪನ್ಹೀಮರ್ನ ಚೇರ್ಮನ್ ಮಾಡಿತು. ಚೇರ್ಮನ್ ಮಾಡಿ ಅಟಾಮ್ ಬಾಂಬ್ ತಯಾರು ಮಾಡಲಿಕ್ಕೆ ಹೇಳಿದರು. ಆವಾಗ ಕ್ವಾಂಟಮ್ ಫಿಸಿಕ್ಸ್ ಅಂಥೇಳಿ ಒಂದು ಹೊಸ ಫೀಲ್ಡ್, ಅದ್ರ ಬಗ್ಗೆ ಹೇಳ್ತೇನೆ ನಾನು, ಅದಾಗಿತ್ತು. ಓಪನ್ಹೀಮರ್ ಅವರು ಅವರೆಲ್ಲರೂ ಸೇರಿ ಅಟೋಮ್ ಬಾಂಬ್ ಅಂದರೆ ನ್ಯೂಕ್ಲಿಯರ್ ಅಟೋಮ್ ಬಾಂಬ್ ಫಾರ್ ದ ಫಸ್ಟ್ ಟೈಮ್. ಆವಾಗ ಆಲ್ರೆಡಿ ನೀಲ್ ಬೋರ್ ಅವರು ಅಟಾಮಿಕ್ ಸ್ಟ್ರಕ್ಚರ್ ಕಂಡುಹಿಡಿದ್ರು, ಅಂದರೆ ಅಣುವಿನ ಒಳಗೇನಿರ್ತದೆ ಅದರ ಸ್ಟ್ರಕ್ಚರನ್ನು ಕಂಡುಹಿಡಿದ್ರು ಅವರು. ಅದನ್ನು ಫ್ಯೂಷನ್ ಮಾಡಿದಾಗ ಬಾಂಬ್ ತಯಾರಾಗ್ತದೆ, ಅದು ಬ್ಲಾಸ್ಟ್ ಆಗ್ತದೆ. ಅದರ ಬಗ್ಗೆ, ಅದನ್ನು ತಯಾರು ಮಾಡೋದ್ರ ಬಗ್ಗೆ ಓಪನ್ಹೀಮರ್ ಎಕ್ಸ್ಪೆರಿಮೆಂಟ್ ಮಾಡಿದರು. ನ್ಯೂ ಮೆಕ್ಸಿಕೋದಾಗ ಒಂದು ಮರುಭೂಮಿಯೊಳಗೆ ಆ ಎಕ್ಸ್ಪೆರಿಮೆಂಟ್, ಫಸ್ಟ್ ಎಕ್ಸ್ಪೆರಿಮೆಂಟ್ 12 July 1945 ಮಾಡಿದರು. ಆ ಬಾಂಬ್ ಎಕ್ಸ್ಪ್ಲೋರ್ಡ್ ಆದಾಗ ಹೆಂಗೆ ಕಾಣಿಸ್ತಿತ್ತಂದ್ರೆ, ಇಡೀ ಜಗತ್ತಿನ ಭೂಮಂಡಲ ತುಂಬ ದೊಡ್ಡ ಮಶ್ರೂಮ್ ಟೈಪ್
ಹೊಗೆ ಬಂದಂಗೆ ಇಡೀ ಜಗತ್ತು ಭೂಮಂಡಲನೇ ಫುಲ್ ಪ್ರಕಾಶಮಾನವಾಗಿ ಕಾಣಿಸ್ತಿತ್ತು. ಅವಾಗ ಅವರಿಗೆ ಭಗವದ್ಗೀತೆಯ ಒಂದು ಗೀತ, ಇದು ಒಂದು ಶ್ಲೋಕ ನೆನಪಿಗೆ ಬಂತು. ವಿಶ್ವರೂಪ ದರ್ಶನ ಯೋಗದೊಳಗೆ ಅಧ್ಯಾಯ 11 ಶ್ಲೋಕ 12. ದಿವಿ ಸೂರ್ಯ ಸಹಸ್ರಶ ಭವೇದ್ಯುಗಪ ದ್ಯುತ್ತಿತ ಯದೀ ಭಾ ಸದೃಶೀ ಸಾತ್ ಭಾಸಸ್ಯಸ್ತ್ಯ ಮಹಾತ್ಮನಃ. ಸಾವಿರಾರು ಸೂರ್ಯರು ಆಕಾಶದಲ್ಲಿ ಒಂದೇ ಕಾಲಕ್ಕೆ ಉದಯಿಸಿದರೆ ಯಾವ ಪ್ರಕಾಶವು ಉಂಟಾಗುವುದೋ ಅದು ಆ ಮಹಾತ್ಮನಾದ ಪರಮಾತ್ಮನ ಪ್ರಕಾಶಕ್ಕೆ ಸರಿಸಮಾನ ಆಗಬಹುದು, ಆಗ್ತದಂತ ಗ್ಯಾರಂಟಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಒಂದು ಪ್ರಕಾಶ ಬಂತು. ಅದು ಈ ಶ್ಲೋಕ ಅವರಿಗೆ ಆವತ್ತು ನೆನಪಾತು. ಆ ನೆನಪಿನಲ್ಲಿ ಅವರು ಅದನ್ನು ಮಾಡಿದರು, ಬಾಂಬ್ ತಯಾರಾಯಿತು. ನೆಕ್ಸ್ಟ್ ಅದು ಬಾಂಬ್ ಎಕ್ಸ್ಪೆರಿಮೆಂಟಲ್ ಆಗಿತ್ತು, ಬಟ್ ಒರಿಜಿನಲ್ ಬಾಂಬ್ ಎಕ್ಸ್ಪ್ಲೋರ್ಡ್ ಆಗಿದ್ದು 1945 ಆಗಸ್ಟ್ 8 ತಾರೀಕಿಗೆ ಹಿರೋಶಿಮಾದಾಗ, 1945 ಆಗಸ್ಟ್ 9 ತಾರೀಕಿಗೆ ನಾಗಾಸಾಕಿಯೊಳಗೆ. ಎರಡೂ ಹಿರೋಶಿಮಾ ನಾಗಾಸಾಕಿಯೊಳಗೆ ಲಕ್ಷಾಂತರ ಜನರು ಅಟೋಮ್ ಬಾಂಬ್ದಿಂದ ಸತ್ತರು. ಹೇಳೋದಿಷ್ಟ ಏನಂತಂದ್ರೆ ಅವರ ಭಗವದ್ಗೀತೆಯ ಪ್ರೇರಣೆ ಅವರಿಗೆ ಅಟೋಮ್ ಬಾಂಬ್ ತೆಗಿಲಿಕ್ಕೆ ಆಯಿತು. ಬಟ್ ಮುಂದೆ ಅವರು ಪಶ್ಚಾತ್ತಾಪ, ಯಾಕಂದ್ರೆ ಲಕ್ಷಾಂತರ ಜನರು ಸತ್ತರು, ಅವರು ಡಿಪ್ರೆಷನ್ನೊಳಗೆ ಹೋದರು. 11 ಅಧ್ಯಾಯ 24 ಶ್ಲೋಕ. ನಭಸ್ಪೃಶ್ಯಂ ದೀಪ್ತಮನೇಕ ವರ್ಣಂ ವ್ಯಾತಾತ್ಮನಂ ದೀಪ್ತ ವಿಲಾಶನೇತ್ರಂ ದೃಷ್ಟಾಹಿತ್ವಾಂ ಪ್ರವ್ಯಥಿತಾಂ ತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ವಿಷ್ಣುವೇ ಆಕಾಶವನ್ನು ಮುಟ್ಟಿರುವವನು, ತೇಜೋಮಯನು, ಅನೇಕ ಬಣ್ಣಗಳುಳ್ಳವನು, ವಿಶಾಲವಾದ ತೆರೆದ ಬಾಯಿಯುಳ್ಳವನು, ಬಹುದೊಡ್ಡದಾದ ಹಾಗೂ ಪ್ರಕಾಶಮಾನವಾದ ಕಣ್ಣುಗಳುಳ್ಳವನು ಆದ ನಿನ್ನನ್ನು ನೋಡಿ ನನ್ನ ಮನಸ್ಸು ಭಯಭೀತಿಗೊಂಡು ಧೈರ್ಯ ಹಾಗೂ ಶಾಂತಿಯನ್ನು ಕಳೆದುಕೊಂಡಿದೆ. ಸೊ ಅಟೋಮ್ ಬಾಂಬ್ದಿಂದ ಇಂಥ ಒಂದು ಪರಿಣಾಮ ಓಪನ್ಹೈಮರ್ ಮೇಲೆ ಆಯಿತು. ನಂತರ ಅವರು ಡಿಪ್ರೆಷನ್ನ ಹೋದರೂ ಸಹಿತ ಜನರನ್ನು ಅಟೋಮ್ ಬಾಂಬ್ದಿಂದ ಹ್ಯಾಂಗೆ ಬದುಕಿಸ್ಬೇಕು, ಅಟೋಮ್ ಬಾಂಬಿನ ಶಾಂತಿಗಾಗಿ ಹ್ಯಾಂಗೆ ಉಪಯೋಗಿಸ್ಬೇಕು ಅದರ ಬಗ್ಗೆ ವರ್ಕ್ ಮಾಡಿದರು. ತಾತ್ಪರ್ಯ ಇಷ್ಟೇ, ಅವರು ಅಟೋಮ್ ಬಾಂಬ್ ತಯಾರು ಮಾಡಬೇಕಾದ್ರಾಯಿತು ಅಥವಾ ಅದನ್ನು ಜನರ ಉಪಯೋಗಕ್ಕೆ ಹೇಗೆ ಯೂಸ್ ಮಾಡಬೇಕೆಂಬುದ್ರ ಬಗ್ಗೆಯೂ ಸಹಿತ ಅವರಿಗೆ ಭಗವದ್ಗೀತೆ ಪ್ರೇರಣೆಯನ್ನು ಕೊಡ್ತೀವಿ ಅಂತ ಅವರ ಆಟೋಬಯೋಗ್ರಫಿಯೊಳಗೆ ಬರ್ಕೋತಾರೆ. ಇದು ಒಂದು ಇಂಪಾರ್ಟೆಂಟ್ ವಿಷಯ. ಇನ್ನೊಬ್ಬರು ಸೈಂಟಿಸ್ಟ್ ಎರ್ವಿನ್ ಶ್ರೊಡಿಂಜರ್, ಹೆಸರು ಕೇಳಿರಲು ಗೊತ್ತಿಲ್ಲ, ಇವೆಲ್ಲ ನೊಬೆಲ್ ಪ್ರೈಸ್ ವಿನ್ನರ್ಸ್. ಎರ್ವಿನ್ ಶ್ರೊಡಿಂಜರ್ 1933 ನೊಬೆಲ್ ಪ್ರೈಸ್. ಹೀ ಈಸ್ ಎ ಆಸ್ಟ್ರಿಯನ್ ಫಿಸಿಸಿಸ್ಟ್. ಅವ್ರದ್ದು ಫೇಮಸ್ ವೇವ್ ಥಿಯರಿ. ವೇವ್ ಥಿಯರಿ ಅಂದರೆ ಈಗ ಸೂರ್ಯನಿಂದ ಬೆಳಕೇನು ಬರ್ತದಲ್ಲ, ಎರಡು ಥಿಯರಿ ಅದು. ಒಂದು ಪಾರ್ಟಿಕಲ್ ಥಿಯರಿ ಅಂತೇಳಿ, ಇನ್ನೊಂದು ವೇವ್ ಥಿಯರಿ ಅಂತೇಳಿ. ಸೂರ್ಯನ ಬೆಳಕು ಪಾರ್ಟಿಕಲ್ನೊಳಗೆ ಬರೋದಂತ ಒಂದು ಥಿಯರಿ ಅದ, ಇನ್ನೊಂದು ಸೂರ್ಯನ ಬೆಳಕು ವೇವ್ನೊಳಗೆ ಬರ್ತದಂತ ಒಂದು ಥಿಯರಿ ಅದ. ಸೊ ಶ್ರೊಡಿಂಜರ್ ಈಕ್ವೇಷನ್ಸ್ ಇಸ್ ದ್ಯಾಟ್ ಸೂರ್ಯನ ಬೆಳಕು ವೇವ್ ಥಿಯರಿಯೊಳಗೆ ಬರ್ತಂತ. ಇದಕ್ಕೆ ನೊಬೆಲ್ ಪ್ರೈಸ್ ಸಿಕ್ತ ಅವ್ರಿಗೆ. 1944 ವಾಟ್ ಈಸ್ ಲೈಫ್ ಅಂತ ಒಂದು ಪುಸ್ತಕ ಬರ್ತದೆ. ಇಂಥ ಪುಸ್ತಕವು ಜಗತ್ತಿನೊಳಗೆ ಎಲ್ಲೂ ಬರೆದಿರಲಿಕ್ಕಿಲ್ಲ ಯಾರು. ನಾ ಓದಿನ ಆ ಪುಸ್ತಕ. ಅದು ಇಟ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಮೆನಿ ಡಿಸ್ಕವರೀಸ್ ಲೇಟರ್ ಆನ್. ಒಂದು ಮೇಜರ್ ಡಿಸ್ಕವರಿ ಅಂತಂದ್ರೆ ಡಿ ಎನ್ ಎ, ಏನದ ಡಿ ಎನ್ ಎ ಅಂದರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಸೆಲ್ನೊಳಗೆ ಕ್ರೊಮೋಸೋಮ್ಸ್ ಇರ್ತವೆ, ಕ್ರೊಮೋಸೋಮ್ನೊಳಗೆ ಡಿ ಎನ್ ಎ ಇರ್ತದೆ. ಆ ಡಿ ಎನ್ ಎ ಸ್ಟ್ರಕ್ಚರ್ ಕಂಡಿಡಲಿಕ್ಕೆ ಈ ಪುಸ್ತಕ ಪ್ರೇರಣೆ ಆಯಿತು ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅವರಿಗೆ. ಈ ಪುಸ್ತಕದ 129 ಪೇಜ್ನೊಳಗೆ ಅವರು ಹೇಳ್ತಾರೆ. ಮತ್ತು ಇನ್ನೊಂದು ಪುಸ್ತಕ 1961 ಬಂತು, ಮೈ ವ್ಯೂ ಆಫ್ ದ ವರ್ಲ್ಡ್, 4 ಅಧ್ಯಾಯದೊಳಗೆ ಹೇಳ್ತಾರೆ. ಗೀತೆಯ ಆತ್ಮ ಮತ್ತು ಪರಮಾತ್ಮನ ಕುರಿತಾದ ಜ್ಞಾನದಿಂದಲೇ ನಾನು ನನ್ನ ವಿಚಾರಗಳನ್ನು ಹಾಗೂ ಸಿದ್ಧಾಂತಗಳನ್ನು ಬೆಳೆಸಿದೆ ಎಂದು ಎರ್ವಿನ್ ಶ್ರೊಡಿಂಜರ್ ಹೇಳ್ತಾರೆ. ಅಂದ್ರೆ ಭಾರತದೊಳಗೆ ಎಷ್ಟು ಗೀತೆ ಫೇಮಸ್ ಅದ ಅದರ 10 ಫಾರಿನ್ ಕಂಟ್ರೀಸ್ನೊಳಗೂ ಫೇಮಸ್ ಅದ. ಇನ್ನೊಬ್ಬ ವ್ಯಕ್ತಿ ವರ್ನರ್ ಹೈಸನ್ಬರ್ಗ್. ಹೈಸನ್ಬರ್ಗ್ ಅನ್ಸರ್ಟನ್ಟಿ ಪ್ರಿನ್ಸಿಪಲ್ ಅಂಥೇಳಿ, ಅನ್ಸರ್ಟನ್ಸಿ ಪ್ರಿನ್ಸಿಪಲ್, ಇದು ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಅವ. ಕ್ವಾಂಟಮ್ ಫಿಸಿಕ್ಸ್ ಅಂಥೇಳಿ ಒಂದು ಶುರುವಾಯಿತು. ಕ್ವಾಂಟಮ್ ಫಿಸಿಕ್ಸ್ ಮ್ಯಾಕ್ಸ್ ಪ್ಲ್ಯಾಂಕ್ ಅಂಬ ಕಂಡುಹಿಡ್ದ. ಕ್ವಾಂಟಮ್ ಫಿಸಿಕ್ಸ್ ಅಂದರೆ ನಾವು ಯೂಶ್ವಲಿ ನಾರ್ಮಲಿ ಆಟಮ್ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಮಟೀರಿಯಲ್ದೊಳಗೆ ಪ್ರತಿಯೊಂದು ಮಟೀರಿಯಲ್ದಾಗ ಆಟಮ್ ಇರ್ತಾವೆ. ಆಟಮ್ನ ಒಳಗೂ ಕೂಡ ಕೆಲವು ಪಾರ್ಟಿಕಲ್ಸ್ ಅವ, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಇಲೆಕ್ಟ್ರಾನ್ಸ್. ದ ಸ್ಟಡಿ ಆಫ್ ಸಬ್ ಅಟಾಮಿಕ್ ಪಾರ್ಟ್ಸ್ ಈಸ್ ಕಾಲ್ಡ್ ಆ್ಯಸ್ ಕ್ವಾಂಟಮ್ ಫಿಸಿಕ್ಸ್. ಸೊ ಈವನ್ ಈ ಜಗತ್ತಿನ ಎಲ್ಲ
ವಸ್ತುಗಳಲ್ಲಿಯೂ ನಾವು ಕ್ವಾಂಟಮ್ ಫಿಸಿಕ್ಸನ್ನು ಕಾಣಬಹುದು, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್. ಸೊ ಕ್ವಾಂಟಮ್ ಫಿಸಿಕ್ಸ್ ಈಸ್ ರಿಸ್ಪಾನ್ಸಿಬಲ್ ಫಾರ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ದ ವರ್ಲ್ಡ್. ಜಗತ್ತು ಯುನೈಟೆಡ್ ಇರಲಿಕ್ಕೆ ಕ್ವಾಂಟಮ್ ಫಿಸಿಕ್ಸೇ ಕಾರಣ. ಈ ಕ್ವಾಂಟಮ್ ಫಿಸಿಕ್ಸಿನ ಮೇಜರ್ ಥಿಯರೀಸು ನಾವು ಉಪನಿಷತ್ನೊಳಗೆ ಮತ್ತು ಭಗವದ್ಗೀತಾದಾಗ ಕಾಣಬಹುದು. ಈ ಅನ್ಸರ್ಟೆಂಟಿ ಪ್ರಿನ್ಸಿಪಲ್ ಏನದಲ್ಲ, ಇದನ್ನು ಅನ್ಕಾಮನ್ ವಿಸ್ಡಮ್ ಅಂಥೇಳಿ ಒಬ್ಬರು ಕ್ಯಾಪ್ರಾ ಪುಸ್ತಕ ಬರೆದಾರೆ. ಅವರು ಕಾನ್ವರ್ಸೇಷನ್ ಬಿಟ್ವೀನ್ ಹೈಸನ್ಬರ್ಗ್ ಆ್ಯಂಡ್ ರವೀಂದ್ರನಾಥ್ ಟ್ಯಾಗೋರ್, ಅವರಿಬ್ಬರು ಮಾತಾಡಿದ್ದನ್ನು ಬರೆದಾರ ಅವರು. ಅದರೊಳಗೆ ಏನು ಸ್ಪೆಸಿಫಿಕ್ಕಾಗಿ ಬರೀತಾರಂದ್ರೆ, ರವೀಂದ್ರನಾಥ್ ಟ್ಯಾಗೋರ್ ಆಯಿತು, ಹೈಸನ್ಬರ್ಗ್ ಆಯಿತು, ಇಬ್ಬರು ಭಗವದ್ಗೀತೆಯಿಂದ ಪ್ರೇರಣೆಯಾಗಿ, ಹೈಸನ್ಬರ್ಗ್ ಸ್ಪೆಸಿಫಿಕ್ಕಾಗಿ ಬರೀತಾರೆ, ಭಗವದ್ಗೀತೆಯಿಂದ ಪ್ರೇರಣೆಯಾಗಿ ನಾನು ನನ್ನ ಅನ್ಸರ್ಟಂಟಿ ಪ್ರಿನ್ಸಿಪಲ್ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಕಂಡುಹಿಡಿದೆ ಎಂಬುದನ್ನು ಸ್ಪಷ್ಟವಾಗಿ ಬರೀತಾರೆ. ಸೊ ಹೀಗಾಗಿ ಇವರು ಸೈಂಟಿಸ್ಟ್ ಏನಿದ್ದಾರೆ, ಇವೆಲ್ಲ ಸೈಂಟಿಸ್ಟು, ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ವರ್ಕ್ ಮಾಡಿದಂಥ ಸೈಂಟಿಸ್ಟ್ ಇರ್ಬೋದು, ಅಥವಾ ಫಿಸಿಕ್ಸ್ನಲ್ಲಿ ಕೆಮಿಸ್ಟ್ರಿಯಲ್ಲಿ ವರ್ಕ್ ಮಾಡಿದಂಥ ನೊಬೆಲ್ ಪ್ರೈಸ್ ವಿನ್ನಿಂಗ್ ಸೈಂಟಿಸ್ಟ್ ಇರ್ಬೋದು, ಎಲ್ಲರೂ ಗೀತೆಯಿಂದ ಅನೇಕ ಶ್ಲೋಕಗಳಿಂದ ಪ್ರಭಾವಿತರಾಗಿದ ವ್ಯಕ್ತಿಗಳು. ಹೀಗಾಗಿ ವಿಜ್ಞಾನಕ್ಕೆ ಗೀತೆಯ ಕೊಡುಗೆ ಭಯಂಕರ. ಇದಲ್ಲದೆ ಭಾರತೀಯರು ಕೂಡ ಅನೇಕ ಜನರು ವಿಜ್ಞಾನಿಗಳು. ಎ ಪಿ ಜೆ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಇದ್ದಾಗೂ ಕೂಡ ಪ್ರತಿದಿನ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ತಿದ್ರು ಅಂತೇಳಿ ಅವರು ತಮ್ಮ ಆಟೋಬಯೋಗ್ರಫಿಗಳ ಉಲ್ಲೇಖ ಮಾಡಿದ್ದಾರೆ. ಸೊ ಹೀಗಾಗಿ ಭಗವದ್ಗೀತೆ ವಿಜ್ಞಾನದೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದ್ಯದ. ಇದಲ್ಲದೆ ಭಗವದ್ಗೀತೆ ಮಾನವನ ಅನೇಕ ದುಃಖಗಳನ್ನು, ಅನೇಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗಿದೆ. ನಾವು ಡೇ ಟು ಡೇ ಆ್ಯಕ್ಟಿವಿಟಿನೊಳಗೆ ಅನೇಕ ದುಃಖಗಳನ್ನು ಕಾಣ್ತೀವಿ, ಅನೇಕ ಸಮಸ್ಯೆಗಳನ್ನು ಕಾಣ್ತೀವಿ, ಅವೆಲ್ಲದಕ್ಕೂ ಪರಿಹಾರ ಭಗವದ್ಗೀತೆಯ ಅನೇಕ ಶ್ಲೋಕಗಳಲ್ಲಿ ಇದೆ. ಪ್ರತಿದಿನ ಭಗವದ್ಗೀತೆಯ ಪಾರಾಯಣ ಮಾಡೋದ್ರಿಂದ, ಇಡೀ ಭಗವದ್ಗೀತೆ ಪಾರಾಯಣ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ದಿನವೊಂದಕ್ಕೆ ಅಟ್ಲೀಸ್ಟ್ ಒಂದು ಅಧ್ಯಾಯ ಪಾರಾಯಣ ಮಾಡೋದ್ರಿಂದ ನಮ್ಮ ಅನೇಕ ದುಃಖಗಳು ದೂರವಾಗ್ತಾವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಫಾರ್ ಎಕ್ಸಾಂಪಲ್, ನಮಗೆ ಸಿಟ್ಟು ಬರ್ತದೆ, ಸಿಟ್ಟು ಕಡಿಮೆ ಹ್ಯಾಂಗ್ ಮಾಡಬೇಕು ಎಂಬುದ್ರ ಬಗ್ಗೆ ಭಗವದ್ಗೀತೆಯ ಎರಡನೇ ಅಧ್ಯಾಯದೊಳಗೆ ಶ್ಲೋಕ 56, ಶ್ಲೋಕ 62, ಶ್ಲೋಕ 63 ಎಲ್ಲ ಶ್ಲೋಕಗಳನ್ನ ಡಿಸ್ಕ್ರೈಬ್ ಮಾಡೋಂಗಿಲ್ಲ, ಇದರೊಳಗೆ ಕ್ಲಿಯರಾಗಿ ಕೊಟ್ಟದ್ದನ್ನು. ಸಿಟ್ಟನ್ನು ಹ್ಯಾಂಗೆ ಕಡಿಮೆ ಮಾಡಬೇಕು, ಖಿನ್ನತೆ ಡಿಪ್ರೆಷನ್ ಇದನ್ನು ಹ್ಯಾಂಗೆ ಹೋಗಲಾಡಿಸ್ಬೇಕು, ಅಧ್ಯಾಯ 2 ಶ್ಲೋಕ 3, 14, 21 ಹೇಳಿದ್ದನ್ನು. ಅತಿ ಆಸೆ ಇರ್ತದೆ, ಗ್ರೀಡ್, ಇದನ್ನು ಹ್ಯಾಂಗೆ ಕಡಿಮೆ ಮಾಡಬೇಕು, ಅಧ್ಯಾಯ 16, ಶ್ಲೋಕ 17, ಅಧ್ಯಾಯ 16, ಶ್ಲೋಕ 21, ಅಧ್ಯಾಯ 17, ಶ್ಲೋಕ 25. ಅಹಂಕಾರ ಪ್ರೈಡ್, ಅಧ್ಯಾಯ 16, ಶ್ಲೋಕ 4, ಶ್ಲೋಕ 13, ಶ್ಲೋಕ 14, ಶ್ಲೋಕ 15. ಅನ್ಕಂಟ್ರೋಲ್ಡ್ ಮೈಂಡ್, ಚಂಚಲ ಮನಸ್ಸು, ಇದನ್ನು ಹ್ಯಾಂಗೆ ಕಂಟ್ರೋಲ್ ಮಾಡಬೇಕು, ಅಧ್ಯಾಯ 6, ಶ್ಲೋಕ 5, 6, 26, 35. ಹೀಗೆ ಮಾನವನ ದೈನಂದಿಕ ಸಮಸ್ಯೆಗಳಿಗೆ ಭಗವದ್ಗೀತೆಯಲ್ಲಿ ಪರಿಹಾರ ಅದ ಅನ್ನುವಂಥ ಮಾತನ್ನು ಹೇಳುತ್ತೆ ಭಗವದ್ಗೀತೆಯನ್ನು ವಿಜ್ಞಾನಿಗಳು ಪ್ರೇರಣೆ ಮಾಡುವುದಲ್ಲದೇ ಜನಸಾಮಾನ್ಯರು ಕೂಡ ಭಗವದ್ಗೀತೆಯನ್ನು ದಿನಾಲೂ ಪಠಣ ಮಾಡುವುದರಿಂದ, ಪಾರಾಯಣ ಮಾಡುವುದರಿಂದ ಅದರ ಅರ್ಥವನ್ನು ತಿಳ್ಕೊಂಡು ಮಾಡೋದನ್ನು. ಅದಕ್ಕಾಗಿ ಈಗ ಆಚಾರ್ಯರು ಈ ಪುಸ್ತಕ ಪಬ್ಲಿಷ್ ಮಾಡ್ರು, ಗೀತಾ ಭಾವಾರ್ಥ ಚಂದ್ರಿಕಾ. ಸಿಂಪಲ್ ಅಂದರೆ ಒಂದು ಶ್ಲೋಕ, ಅದರ ಅರ್ಥ, ಅದರದ ಪದ ಬಿಡಿಸೋದು ಗಿಡಿಸೋದು ಅದು ಬೇಕಾಗಿಲ್ಲ, ಶ್ಲೋಕದ ಅರ್ಥ ಓದಿದ್ರೂ ಸಾಕು. ಈವನ್ ನಾ ಹೇಳಿದ್ನಲ್ಲ, ಇದರೊಳಗೆ ಶ್ಲೋಕದ ಕನ್ನಡದೊಳಗೆ ಅರ್ಥ ಕೊಟ್ಟರು, ಪ್ರತಿಯೊಂದು ಶ್ಲೋಕದ ಅರ್ಥ ಕನ್ನಡದೊಳಗೆ ಕೊಟ್ಟರು. ಸೊ ಹೀಗಾಗಿ ಇದನ್ನು ನೀವು ಯಾವಾಗಲೂ ಇಟ್ಕೊಂಡು ಅದರ ಅರ್ಥವನ್ನು ಓದಿದರೂ ಕೂಡ ಸಾಕಷ್ಟು ಪುಣ್ಯ ಬರ್ತದೆ, ಅದನ್ನು ನೀವು ಜೀವನದೊಳಗೆ ಅಳವಡಿಸಿಕೊಂಡ್ರೆ ಅದನ್ನು ನಿಮ್ಮ ಅನೇಕ ದುಃಖಗಳು, ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವಂತ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಬರಲು ಅವಕಾಶ ಮಾಡಿಕೊಟ್ಟಂಥ ಭೀಮಸೇನ ಆಚಾರ್ಯ ಮಳಿಗೆಯವರಿಗೂ, ತಮ್ಮೆಲ್ಲರಿಗೂ, ಲಕ್ಷ್ಮೀ ನರಸಿಂಹದೇವರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಇಷ್ಟು ದಿನ ನಾವು ಭಗವದ್ಗೀತೆಯನ್ನು ಆಚಾರ್ಯರ ಕಡೆ ಸೈಕಾಲಜಿಕಲಿ ಮತ್ತು ಧಾರ್ಮಿಕವಾಗಿ ನೋಡ್ತಿದ್ವಿ, ಆದರೆ ಇವತ್ತು ಸೈಂಟಿಫಿಕಲಿ ಭಗವದ್ಗೀತೆ ಹೆಂಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನು ಏನು ಹೇಳಿದರೂ ತುಂಬ ಆನಂದದಾಯಕವಾದದ್ದು. ಅವರಿಗೆ ಅನಂತ ಕೋಟಿ ನಮಸ್ಕಾರಗಳು ನನ್ನಿಂದ. ಈಗ ಅಧ್ಯಕ್ಷೆಯ ನುಡಿ, ಇಷ್ಟು ದಿನ ಏನು ಕಷ್ಟಪಟ್ಟು ಅವರು ಈ ಪುಸ್ತಕಗಳನ್ನು ಮಾಡ್ಯಾರ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಂತ ವಿನಂತಿ.
ಅದಕ್ಕಿಂತ ಮೊದಲಿಗೆ ನಾನು ಅವ್ರ ಬಗ್ಗೆ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ, ಇಷ್ಟೆಲ್ಲ ಏನು 48.62K ಸಬ್ಸ್ಕ್ರೈಬರ್ಸ್ ಆದರೂ ಎಲ್ಲ 959 ವೀಡಿಯೋಸ್ ಆದವು, ಇವೆಲ್ಲ ಕೇವಲ ಕನ್ನಡ ಭಾಷೆಯಿಂದ ಆಗಿದೆ, ಇವೆಲ್ಲ ಕೇವಲ ಕನ್ನಡ ಭಾಷೆಯಿಂದ ಆಗಿದೆ. ಈ ಕನ್ನಡ ಭಾಷೆ ನಮ್ಮ ಭಾಷೆ ಇದಾಗಬೇಕು ನಿಜ, ಆದರೆ ಇಡೀ ಜಗತ್ತಿನ ತುಂಬ ವ್ಯಾಪಿಸಬೇಕಾದ್ರೆ ಇಂಗ್ಲೀಷ್ ಮುಖ್ಯ ಆಗ್ತದೆ. ಅದಕ್ಕೆ ಇಂಗ್ಲೀಷ್ನೊಳಗೂ ಆಚಾರ್ಯರು ಇದನ್ನು ಪ್ರಾರಂಭ ಮಾಡಬೇಕು ಅಂತ ನಾನೊಂದು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಈಗ ಆಚಾರ್ಯರು ಅಧ್ಯಕ್ಷೆಯ ನುಡಿಯನ್ನು ಮಾತಾಡಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಧೃತರಾಷ್ಟ್ರ ಉವಾಚ: ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಃ ಪಾಂಡವಾಶ್ಚೈವ ಕಿಮುಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತ ಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಯತೆ. ಹರಿ ಓಂ, ಹರಿ ಓಂ, ಹರಿ ಓಂ. ಎರಡು ಪುಸ್ತಕಗಳ ಎರಡನೇ ಆವೃತ್ತಿಯ ಲೋಕಾರ್ಪಣ ಹಾಗೂ ಗೀತಾ ಭಾವಾರ್ಥ ಚಂದ್ರಿಕಾ ಎಂಬತಕ್ಕಂತಹ ಪುಸ್ತಕದ ಬೇಡ ಸಾಕು ಕೇಳ್ತದಲ್ಲ ಗೀತಾ ಭಾವಾರ್ಥ ಚಂದ್ರಿಕಾ ಎನ್ನುವಂತಹ ಪುಸ್ತಕದ ಪ್ರಥಮ ಮುದ್ರಣದ ಬಿಡುಗಡೆಯ ಈ ಸುಸಂದರ್ಭದಲ್ಲಿ ಲಕ್ಷ್ಮೀ ನೃಸಿಂಹದೇವರ ಮುಖ್ಯಪ್ರಾಣದೇವರ ಪ್ರಾತಃಸ್ಮರಣೀಯರಾದ ಶ್ರೀ ಸತ್ಯಸಂಕಲ್ಪತೀರ್ಥ ಶ್ರೀಪಾದಂಗಳವರ ಈ ದಿವ್ಯ ಸನ್ನಿಧಾನದೊಳಗೆ ಮುಖ್ಯ ಅತಿಥಿಗಳಾಗಿ ನಿಜವಾಗಿಯೂ ಅನ್ವರ್ಥಕ ನಾಮಧೇಯರಾದ ಡಾಕ್ಟರ್ ಪ್ರಮೋದ್ ಗಾಯಿಯವರಿಗೆ ಮೊದಲಿಗೆ ಕೃತಜ್ಞತೆಯ ಗೌರವದ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ನಾನು ಹೇಳಬೇಕಾದ್ರೆ ಒಂದು ಮಾತಂದೆ, ಅನ್ವರ್ಥಕ ನಾಮಧೇಯರು ಅಂತ. ಅದು ಹಿಂದೆ ಒಂದು ಸ್ವಲ್ಪ ಸ್ವಲ್ಪ ಅನುಭವ ಇತ್ತು ನನಗೆ ಅವ್ರ ಜೊತೆ ಮಾತಾಡಿದಾಗ, ಬೇರೆ ಬೇರೆ ವಿಚಾರಗಳಲ್ಲಿ ಅವರ ಸಂಪರ್ಕ ಬಂದಾಗ, ಅವರ ಮಾತುಗಳನ್ನು ಕೇಳಿದಾಗ ಒಂದು ತಲೆ ಒಳಗೆ ಅವ್ರ ಹೆಸರು ಕರೆಕ್ಟ್ ಇಟ್ಟಾರೆ ಹಿರಿಯರು ಅಂತ ಅನಿಸಿತ್ತು. ಅದು ಶ್ರೀಕೃಷ್ಣ ಪರಮಾತ್ಮ ಇವತ್ತು ಪೂರ್ಣ ಪ್ರಮಾಣದೊಳಗೆ ನಮಗದನ್ನು ಅನುಭವಿಸುವಂತೆ ಮಾಡಿದ್ದ. ನಿಜವಾಗಿಯೂ ಭಗವದ್ಗೀತೆಯ ಬಗ್ಗೆ ಇನ್ನೊಂದು ದೃಷ್ಟಿಕೋನದಿಂದ ನಾವು ಹೆಂಗೆ ನೋಡಬೇಕು ಅಂತ ಕಣ್ಣು ತೆರೆಸಿದರು ನಮ್ಮ ಡಾಕ್ಟರ್ ಪ್ರಮೋದ್ ಗಾಯಿಯವರು. ಬಹಳ ಇನ್ನೇನು ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ, ನಾಲ್ಕೈದು ದಿವಸ ನೀವು ಕೇಳಿರಿ, ಮತ್ತಿನ್ನು ಸಾಕಪ್ಪ ಸಾಕು ಮುಗಿಸಿನ ಅಂತೀರಿ. ಗೀತಾ ಭಾವಾರ್ಥ ಚಂದ್ರಿಕಾ ಪುಸ್ತಕ ಬಿಡುಗಡೆ ಮಾಡಬೇಕಾದರೆ ಧಾರ್ಮಿಕವಾಗಿ ಹೇಗೆ ಮಾಡೋದು ಅಂತಂದರೆ, ನಮ್ಮ ಶ್ರೀಮದಾಚಾರ್ಯರು ಒಂದು ಸಂಪ್ರದಾಯವನ್ನು ಕೊಟ್ಟಾರೆ. ಅದು ಲೌಕಿಕವಾಗಿ ಬಿಡುಗಡೆ ಮಾಡೋದು ಒಂದು ಬೇರೆ, ಧಾರ್ಮಿಕವಾಗಿ ಒಂದು ಬಿಡುಗಡೆ ಮಾಡೋದು ಬೇರೆ, ಲೋಕಾರ್ಪಣೆ ಮಾಡೋದೊಂದು ಬೇರೆ. ಧಾರ್ಮಿಕವಾಗಿ ಲೋಕಾರ್ಪಣೆ ಮಾಡೋದೇನು ಅಂದರೆ, ನಾವು ಬರೆದ ಪುಸ್ತಕವನ್ನು ದೇವರ ಮುಂದೆ ವಾಚನ ಮಾಡಿ ಸಮರ್ಪಣೆ ಮಾಡಿ ಶ್ರೀಮದಾಚಾರ್ಯರು ಗೀತೆಗೆ ಭಾಷ್ಯವನ್ನು ಬರೆದಾಗ ಬದರಿಗೆ ಹೋಗಿ ನಾರಾಯಣನ ಎದುರಿಗೆ ಅದನ್ನು ವಾಚನ ಮಾಡಿ ತಾವು ಸಮರ್ಪಣೆಯನ್ನು ಮಾಡಿದರು ಅಂತ ಕೇಳ್ತೇವೆ. ಹಾಗೂ ಹಾಗೆ ನಾವು ಕೂಡ ಆ ಬದರಿ ನಾರಾಯಣ ಅಲ್ಲ, ಆ ಎಲ್ಲ ಭಗವಂತನ ಅಂದರೆ ಭಗವಂತ ಒಬ್ಬನೇ, ಅವನ ನಾನಾ ವಿಧವಾದ ರೂಪಗಳ ದಿವ್ಯ ಸನ್ನಿಧಾನವನ್ನು ಹೊಂದಿದ ನಮ್ಮ ಮಹಾಸ್ವಾಮಿಗಳು ಶ್ರೀಮದ್ ಉತ್ತರಾದಿ ಮಠಾಧೀಶರು ಸ್ಥಾಪನೆ ಮಾಡಿದ ನರಸಿಂಹದೇವರಿಲ್ಲಿದ್ದಾರೆ ಅಂದರೆ, ನಾವು ಇಲ್ಲಿ ಬಂದೇ ನಾವು ಅಲ್ಲಿ ಹೋಗಿಯೂ ಅದನ್ನು ಸಮರ್ಪಣೆ ಮಾಡಿದಂತೆ ಆಗ್ತದೆ ಅನ್ನೋ ಕಾರಣದಿಂದ ನಾಲ್ಕು ದಿನಗಳಿಂದ ನಾವಿಲ್ಲಿ ಈ ಪುಸ್ತಕದ ಬಗ್ಗೆ, ಈ ಪುಸ್ತಕದಲ್ಲಿ ಏನಿದೆ ಅನ್ನುವಂತಹ ವಿಷಯದ ಬಗ್ಗೆ ಒಂದು ಸುಮ್ಮನೆ ಝಲಕ್ ಕೊಟ್ಟಂತೆ ಉಪನ್ಯಾಸವನ್ನು ಮಾಡಿದ್ವಿ. ಅದರ ಮಂಗಲ ಮಹೋತ್ಸವ ಅವತ್ತೇ ಬಿಡುಗಡೆ ಮಾಡೋದು ಅಂತ ಅಂದ್ಕೊಂಡು ನಾವು ಡಾಕ್ಟರ್ ಪ್ರಮೋದ್ ಗಾಯಿಯವರನ್ನು, ಎಷ್ಟು ಸರಳ ಸಜ್ಜನಿಕೆ ಅವರು ಅಂದರೆ, ಇನ್ನೂ ಚಿಕ್ಕವರಿದ್ದಾರೆ ನಮ್ಮ ನಿರ್ವಾಹಕರಾದ್ದರಿಂದ ಅವರಿಗೆ ಆ ಪಾಯಿಂಟ್ ಹೇಳ್ಬೇಕು ಅಂದ್ಕೊಂಡವ್ರಿಗೆ ಹೇಳಲಿಕ್ಕೆ ಸಂಕೋಚ ಆತ, ಒಳಗೆ ನಾಲಿಗೆ ಹಿಡಿತವರಿಗೆ. ಫಸ್ಟ್ ಇದನ್ನು ನಾವು ವಿಜಯದಶಮಿ ದಿವಸ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಮಾಡಿತ್ತು, ಅವರಿಗೆ ಸಂಪರ್ಕ ಮಾಡಿದ್ವಿ. ಸಂಪರ್ಕ ಮಾಡಿದ್ವಿ ಅಂತ ಅನ್ನಲಿಕ್ಕೆ ಎಲ್ಲರೂ ಅನ್ಯಥಾ ಭಾವಿಸಬೇಡ್ರಿ,
ಅವ್ರ ಮನೆಗೆ ಹೋಗಿ ಸ್ವಲ್ಪ ದಯಮಾಡಿ ಬರ್ರಿ ಅಂತ ಹೀಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಲ್ಲ, ಬರೀ ಒಂದು ಫೋನ್ ಸರ್, ಹಿಂಗೆ ಒಂದು ಕಾರ್ಯಕ್ರಮ ದಯವಿಟ್ಟು ತಗೊಂಬರಬೇಕು ಅಂತ ಒಂದು ಇಚ್ಛೆ ಇದೆ, ಅದಕ್ಕೆ ಆಗಬಹುದಾ ಸರ್ ಅಂತ ಒಂದು ಇಷ್ಟು ಕೇಳಿದ್ರೆ, ಯಾಕೆ ವಿಚಾರ ಮಾಡ್ತೀನಿ, ಯಾವಾಗ ಇಡ್ತೀರಿ ಇಡ್ರಿ, 2 ದಿವಸ ಮೊದಲು ಹೇಳ್ರಿ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿಬಿಟ್ರು ಅವರು. ಎಷ್ಟು ಸಜ್ಜನಿಕೆ ನೋಡ್ರಿ, ವಿಚಾರ ಮಾಡಿ ಇದ್ದದ್ದು ಸಾಮಾನ್ಯ ಪೋಸ್ಟ್ ಅಲ್ಲ, ಅವರು ಅಲಂಕರಿಸಿದ ಒಂದು ಪೋಸ್ಟ್ ಏನದ ಸಾಮಾನ್ಯ ಅಲ್ಲ. ಅವರು ಆ ಪೋಸ್ಟ್ನೊಳಗೆ ಇರುವಾಗಲೂ ಒಂದು ಸಂದರ್ಭ, ಅವರ ಹಿರಿಯರ ಕಾರ್ಯಕ್ರಮ ಇರುವಾಗ ನಾವು ಅವರ ಮನೆಗೆ ಹೋದಾಗಲೂ ಅವರ ಸಜ್ಜನಿಕೆಯನ್ನು ನಾವು ನೋಡಿದ್ದಿದೆ. ಆಶ್ಚರ್ಯ ಅಂದ್ರೆ ಆವಾಗ ಸಹಿತ ಇಂಡಿವಿಜುವಲ್ ಒಬ್ಬೊಬ್ಬೊಬ್ಬ ಬ್ರಾಹ್ಮಣರಿಗೆ ಅವರು ಫೋನ್ ಮಾಡಿ ವೈಯಕ್ತಿಕ ಮಾತಾಡ್ರಿ, ಇನ್ಯಾರಿಗೋ ಹೇಳಿ ನೀವು ಹೇಳಿಬಿಡ್ರಿ, ನೀವು ಕರೆಸ್ಬಿಡ್ರಿ, ನಾವೆಲ್ಲ ಏನು ಮಾಡೋದು ಮಾಡೋಣ ಅಂತ ನೀವು ಕರೆಸಿಬಿಡ್ರಿ, ಅಲ್ಲಲ್ಲಲ್ಲ ಯಾರ್ಯಾರು ಬರ್ತಾರೋ ಅವ್ರಿಗೆ ನಾನೇ ವೈಯಕ್ತಿಕ ಫೋನ್ ಮಾಡ್ತೀನಿ ಅಂಥೇಳಿ ಇಂಡಿವಿಜುವಲ್ ನಮಗೂ ಫೋನ್ ಮಾಡಿ ಆ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಹೇಳುವಷ್ಟು ಸೌಜನ್ಯತೆಯನ್ನು ಅವತ್ತೇ ನಾವು ಕಂಡದ್ದು. ಅವಾಗೂ ನೋಡಿದಾಗಲೂ ಪೂಜ್ಯ ವಿದ್ಯಾಸಿಂಹಾಚಾರ್ಯ ಬಂದಾಗ ರಾತ್ರಿ 11:30 ಆಗಿತ್ತು ನಿಮ್ಮ ಮನೆಗೆ ಬಂದಾಗ, ಆವಾಗಲೂ ಇವರು ಎಷ್ಟು ರಾತ್ರಿ 11:30 ಒಳಗೂ ಎಷ್ಟು ಲವಲವಿಕೆಯಿಂದ ಆಚಾರ್ಯರ ಜೊತೆಗೆ ವಿಚಾರ ವಿನಿಮಯಗಳನ್ನು ಮಾಡಿದ್ದು ಅದನ್ನೆಲ್ಲ ನೋಡಿ ನನಗೆ ಬಹಳ ಖುಷಿ ಅನಿಸಿತ್ತು. ಅಪ್ಪ ಇಂಥ ದೊಡ್ಡ ಹುದ್ದೆ ಒಳಗಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಧಾರ್ಮಿಕವಾಗಿ, ಅದರೊಳಗೆ ವಿಶೇಷವಾಗಿ ನಮ್ಮ ಸರ್ವ ಮೂಲ ಗ್ರಂಥಗಳು ಇವುಗಳ ಬಗ್ಗೆ ಎಷ್ಟು ಶ್ರದ್ಧೆ ಇದೆ ಅವರಿಗೆ ಅಂತ. ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಅವರೇ ಬರಬೇಕು ಅಂತನೋ ಇಚ್ಛೆ ಇತ್ತು, ಅದರ ಕಾರಣಾಂತರಗಳಿಂದ ಅದು ಏನೋ ಬಿಡುಗಡೆ ಆಗಲಿಕ್ಕೆ ಸ್ವಲ್ಪ ತಡವಾಯಿತು. ಅನಂತರದಲ್ಲಿ ಈಗ ಅದು ಗೀತಾ ಭಾವಾರ್ಥ ಚಂದ್ರಿಕಾ ಅಂತ ಬಂದ ಮೇಲೆ ಮೂರೂ ಸೇರಿಸಿ ಒಮ್ಮೆ ಮಾಡೋಣ ಅಂತ ವಿಚಾರ ಮಾಡಿದಾಗ, ಅಷ್ಟು ಮಾತನಾಡಿ 2 ತಿಂಗಳು ಕಳೆದ ಮೇಲೆ ಮತ್ತೊಮ್ಮೆ ದೂರವಾಣಿಯ ಮುಖಾಂತರ, ಸರ್ ಮತ್ತೆ ಹೀಗೆ ಮಾಡ್ಬೇಕಂತ ಮಾಡೀವಿ, ಆವಾಗ ಮಾತಾಡಿದ್ವಿ, ಹಿಂಗೆ 15ನೇ ತಾರೀಕು ಇಟ್ಕೋಬೇಕು ಅಂತ ಇಚ್ಛಾ ಅದ, ದಯವಿಟ್ಟು ತಾವು ಬರಬಹುದಾ ಅಂತ ಕೇಳಿದ್ರೆ, ವಿಚಾರ ಮಾಡಿಬಿಡ್ರಿ, ಇಟ್ಕೊಂಬಿಡ್ರಿ, ಸಾಕು ನಾ ಬರ್ತೀನಿ ಅವಶ್ಯ ಅಂತ ಸುಮ್ಮನೆ ಹಂಗೆ ಔಪಚಾರಿಕವಾಗಿ ಅವ್ರ ಮನೆಗೆ ಹೋಗಿ ಸರ್ ಬರಬೇಕ್ರಿ ಅಂತ ನಾವು ನಮ್ಮ ಕಾರ್ಯದರ್ಶಿಗಳು ಹೋಗಿ ಕೇಳಲಿಕ್ಕೆ ಹೋದಾಗ, ಸರ್ ಹೆಂಗೆ ಬರೋದು, ಏನೂ ವಿಚಾರ ಮಾಡಬೇಡ್ರಿ, ಕಾರ್ ಅದ, ಡ್ರೈವರ್ ಇದ್ದಾನೆ, ನೀವು ಯಾಕೆ ವಿಚಾರ ಮಾಡ್ತೀರಿ, ನಿಮ್ಮ ಪಾಡಿಗೆ ನಿಮ್ಮ ಕೆಲಸ, ನೀವು ತೊಡಗ್ರಿ, 8 ಗಂಟೆಗೆ ಬರಬೇಕು ಹೇಳ್ರಿ, ನಾ ಶಾರ್ಪ್ 6:30 ರೆಡಿ ಇರ್ತೀನಿ, ನಾ 6:30 ರೆಡಿ ಇರ್ತೀನಿ, ನಾ ಕರೆಕ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಬರೋಬ್ಬರಿ ನಮ್ಮ ಕಾರ್ಯಕ್ರಮ 7ಕ್ಕೆ ಪ್ರಾರಂಭ ಆಗಬಹುದು ಅಂತ ಒಂದು ಸೂಚನೆಯನ್ನು ಅವ್ರಿಗೆ ಕೊಟ್ಟಿತ್ತು. ಇಲ್ಲಿಗೆ ಅವ್ರಿಗೆ ಬಂದಾಗ 7:10 ಇತ್ತು ವಿಚಾರ ಮಾಡಿರಿ, ಅಂದರೆ ಎಷ್ಟು ಸಜ್ಜನಿಕೆ ಇದೆ ಅಂದರೆ ದೊಡ್ಡ ವ್ಯಕ್ತಿಗಳಲ್ಲಿಯೇ ಆ ಸಜ್ಜನಿಕೆ ಇರ್ತದೆ. ಯಾವಾಗಲೂ ನಾವು ಅಲ್ಪರು ಯಾವಾಗ ಇರ್ತೀವಲ್ಲ ನಮಗೆ ಗರ್ವ ಜಾಸ್ತಿ ಇರ್ತದೆ, ನಾನು ಅಂತ ಅಗ್ದು ಏನು ಭಾಳ ಚಂದ ಫೋಸ್ ಕೊಡ್ತಿರ್ತೀವಿ. ಆದರೆ ದೊಡ್ಡ ವ್ಯಕ್ತಿಗಳು ಅಂತ ಏನಿರ್ತಾರೆ ಅವರಲ್ಲಿ ನಿಜವಾಗಿಯೂ ದೊಡ್ಡ ಗುಣ ಇರ್ತದೆ, ಅದನ್ನು ನಾವು ಗಮನಿಸಿದ್ದೇವೆ. ಇವತ್ತಿನ ಹೇಳಿದ ವಿಷಯದ ಬಗ್ಗೆ ಅವರು ಮಾತಾಡಿದ್ದನ್ನು ನೋಡಿದ ಮೇಲೆ ನಾವಿನ್ನೇನು ಮಾತಾಡಲಿಕ್ಕೂ ಇಲ್ಲ, ಅವರು ಸುಳ್ಳು ಹೇಳಿದರೆ ಅದೊಂದು ಮಾತು ಮಾತ್ರ ಸುಳ್ಳು ಹೇಳಿದರು ಅವರು. ಗೀತೆ ಬಗ್ಗೆ ನನಗೆ ನಾವು ಗೀತೆ ಬಗ್ಗೆ ನೀವು ಮಾತಾಡ್ರಿ ಅಂದ್ಕೊಂಡು ಇಲ್ಲ ಅದನ್ನೇ ನಾವು ಅಥೆಂಟಿಕ್ಕಾಗಿ ಮಾತಾಡಲಿಕ್ಕಾಗಿಲ್ಲ, ನಾನು ಸೈಂಟಿಫಿಕ್ಕೊಳಗೆ ಮಾತಾಡ್ತೀನಿ ರೀ ಅಂತ ಅವ್ರು ಅಂದ್ರೆ ಖರೆ. ಅದರಲ್ಲಿ ಅವ್ರು ಮಾತಾಡಿದ್ದು ನೋಡಿದರೆ ಆ ಶ್ಲೋಕಗಳನ್ನು ಕೋಟ್ ಮಾಡಿದ್ದು, ಜೊತೆಗೆ ಭಗವದ್ಗೀತೆಯಲ್ಲಿ ಏನೇನು ವಿಷಯಗಳವ ಅಂತ ಅನ್ನೋದನ್ನು ಹೇಳಿದ್ದನ್ನು ನೋಡಿದರೆ, ಅವರು ಮೊದಲಿಗೆ ಏನು ಭಾಷಣ ಪ್ರಾರಂಭ ಮಾಡಿದ್ರಲ್ಲ, ಅವ್ರ ಭಾಷಣ ಪ್ರಾರಂಭ ಮಾಡಬೇಕಾದರೆ ಪ್ರತಿನಿತ್ಯ 1 ಅಧ್ಯಾಯವನ್ನು ನಾನು ಪಾರಾಯಣ ಮಾಡಿ ಮಲಗ್ತೀನಿ ಅಂತ ನೀವು ಎಲ್ಲರೂ ಕೇಳೀರಿ ಅದನ್ನು, ಪ್ರತಿದಿನ 1 ಅಧ್ಯಾಯ ಪಾರಾಯಣ ಮಾಡಿ ಮಲಗ್ತೀನಿ ಅಂತ ಹೇಳಿದ್ರದ್ದು ಅವರಿಗೆ ಎಷ್ಟು ಮನಸ್ಸಿನೊಳಗೆ ಅದು ನಾಟಿದೆ ಅನ್ನೋದೇನದಲ್ಲ ಅವರ ಉಪನ್ಯಾಸದಿಂದ ತಿಳಿಯಿತು. ಆದ್ದರಿಂದ ಇನ್ನು ನಾವೇನು ಗೀತಾದ ಬಗ್ಗೆ ಮಾತಾಡೋಂಗಿಲ್ಲ, ಇನ್ನೇನು ಮಂಗಳೂ ಇಲ್ಲ, ಮತ್ತು ಸುಮ್ಮನೆ ಮಂಗಳ ಮಾಡಿದರೆ ನೀವು ಯಾರೂ ನಿಂದ್ರದೂ ಇಲ್ಲ, ಅವರೇ ಮಂಗಳ ಮಾಡಲಿ ಅಂತಾರೆ ಅವರು, ಪ್ರಮೋದಾಚಾರಗಾಯಿನ ಅವರು, ಮತ್ತು ಅಸಲಿ ಹೇಳ್ಬೇಕಂದ್ರೆ ಸತ್ಯ ಪ್ರಮೋದಾಚಾರಗಾಯಿ ಅವರು, ಸುಮ್ಮನೆ ಹಂಗೆ ಪ್ರಮೋದಾಚಾರಗಾಯಿ ಅಂತ. ನಾನು ಹುಟ್ಟೋಕ್ಕಿಂತ ಒಂದು ವಾರ ಮೊದಲು ಸತ್ಯ ಪ್ರಮೋದ ನಮ್ಮ ಮನೆಗೆ ಪಾತ್ರಕ್ಕೆ ಬಂದ್ವಿ, ಅದ್ ನನಗೆ ಗೊತ್ತಿತ್ತು ನಮ್ಮ ಗುರುಗಳು ಹೇಳಿದ್ರು ಅದನ್ನ, ಹಿಂಗಾಗಿ ಸತ್ಯಪ್ರಮೋದ ತೀರ್ಥರ ಅನುಗ್ರಹದಿಂದ ಅದರಿಂದ ಅವ್ರಿಗೆ ಸತ್ಯಪ್ರಮೋದರು ಅಂತ ನಾಮಕರಣ ಮಾಡಿದ್ರು ಅಂತ ಶಾರ್ಟ್ಕಟ್ ಆಗಿ. ಈಗ ಹೆಂಗೆ ನಮ್ಮ ಹುಡುಗ ಪ್ರಮೋದ ಅಂತ ಕರಿತೀವಿ ಶಾರ್ಟ್ಕಟ್ ಆಗಿ, ಇರೋ ಸತ್ಯಪ್ರಮೋದ ಅಂತ ಹೆಂಗೆ ಹೆಸರು ಹಾಗೆ ಅವ್ರಿಗೂ ಕೂಡ, ಅವರು ಡಾಕ್ಟರ್ ಸತ್ಯಪ್ರಮೋದ ಗಾಯಿ ನಿಜವಾಗಿಯೂ. ಹೀಗಾಗಿ ನಮಗೆ ತುಂಬ ಸಂತೋಷ ಅನ್ನಿಸ್ತಾ ಅಂದರೆ ಆ ರಕ್ತ ಏನದ, ಆ ಜೀನ್ಸ್ ಒಂದು, ಎರಡನೆಯದಾಗಿ ಅವರ ಅಧ್ಯಯನ, ಅವರ ಬುದ್ಧಿಶಕ್ತಿ, ನೋಡುವಂತಹ ದೃಷ್ಟಿಕೋನ, ವೈಜ್ಞಾನಿಕವಾಗಿಯೂ ಆ ದೃಷ್ಟಿಯಿಂದ ನೋಡತಕ್ಕಂತಹ ಅವರ ಗುಣ, ಜೊತೆಗೆ ಸಮಾಜದೊಳಗಿನ ಇದ್ದಾಗ ಸಾಮಾಜಿಕವಾಗಿ ಭಗವದ್ಗೀತೆಯನ್ನು ಹೆಂಗೆ ಕಾಣಬೇಕು, ನಿಜವಾಗಿಯೂ ಮನುಷ್ಯನ ಜೀವನ ಸಾರ್ಥಕವಾಗಬೇಕಾದರೆ ನಾವು ಯಾವ್ಯಾವ ಹಂತಗಳನ್ನು ಫೇಸ್ ಮಾಡಬೇಕಾಗತ್ತೆ, ಆ ಹಂತಗಳಲ್ಲಿ ಭಗವದ್ಗೀತೆ ನಮಗೆ ಹೇಗೆ ಉಪಕಾರ ಆಗ್ತದೆ ಅನ್ನುವ ದೃಷ್ಟಿಯೊಳಗೆ ಅವರು ಭಗವದ್ಗೀತೆಯನ್ನು ಕಂಡದ್ದನ್ನು ನಮಗೆ ತೋರಿಸಿದ್ದಾರೆ. ಆದ್ದರಿಂದಾಗಿ ನಾನು ಮತ್ತೊಮ್ಮೆ
ಮಗದೊಮ್ಮೆ 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 ಇನ್ನೊಮ್ಮೆ 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 ಅವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ಅನಂತಾನಂತ ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಈ ಸಂದರ್ಭದಲ್ಲಿ ಮಾಡುತ್ತೇನೆ. ಇನ್ನು ಈ ಪುಸ್ತಕ ರೆಡಿ ಆಗಬೇಕಾದರೆ ಒಂದು 2 ನಿಮಿಷ ಅಥವಾ 3 ನಿಮಿಷಗಳೊಳಗೆ ಅದನ್ನು ಮುಗಿಸಿ ಅನಂತರದಲ್ಲಿ ಗೀತೆಯ ಒಂದು ಸಂದೇಶ ಹೇಳಿ ಮಂಗಳವನ್ನು ನಾವು ಆಚರಿಸೋಣ. ಮೊದಲನೆಯದಾಗಿ ಈ ಇವತ್ತು ಬಿಡುಗಡೆಗೊಂಡ ಈ ಗೀತಾ ಭಾವಾರ್ಥ ಚಂದ್ರಿಕಾ ಅಂತ ಏನು ಪುಸ್ತಕ ಇದೆ, ಈ ಪುಸ್ತಕ ನಿರ್ಮಾಣ ಆಗಲಿಕ್ಕೆ ಏನು ಒಂದು ಕಾರಣ ಆಯಿತು ಅನ್ನೋದನ್ನು ತಿಳಿಸಿಕೊಡ್ತೇನೆ. 2 ಕಾರಣಗಳು. ಮೊದಲನೆಯದಾಗಿ ನನ್ನ ಫ್ರೆಂಡ್ಸು ಕ್ಲಾಸ್ಮೇಟ್ಸು ಈ ಪುಸ್ತಕ ಬಂದಾಗ ಇದರದ್ದು ಮೊದಲನೆಯ ಆವೃತ್ತಿ ಬಂದಾಗ ನನ್ನ ಸ್ನೇಹಿತರಿಗೆ ತುಂಬ ಸಂತೋಷ ಆಗಿತ್ತು. ನನ್ನ ಕ್ಲಾಸ್ಮೇಟ್ಸು 10th ಕ್ಲಾಸ್ಮೇಟ್ಸು ಬ್ಯಾಚ್ಮೇಟ್ಸ್ ಎಲ್ಲರೂ ಅವರಿಗೆ ತುಂಬ ಖುಷಿಯಾಗಿ ಅವರು ಅದನ್ನು ನೋಡಿದಾಗ ನನ್ನ ಒಬ್ಬ ಸ್ನೇಹಿತ ರವೀಂದ್ರ ಕುಲಕರ್ಣಿ ಅಂತ ಅವ ನನಗೊಂದು ಪ್ರಚೋದನೆಯನ್ನು ಕೊಟ್ಟ. ಇಲ್ಲಲೇ ಭಾಳ ಅದು ಚಲೋ ಆಗಿದೆ ಖರೆ, ಇದರೊಳಗೆ ಹೆಂಗೆ ಮಾಡಿದೆ ಅಂತಂದ್ರೆ ಈ ಪುಸ್ತಕದೊಳಗೆ ಪ್ರತಿ ಶ್ಲೋಕಗಳು, ಶ್ಲೋಕದ ನಂತರ ಪದಚ್ಛೇದ, ಪದಚ್ಛೇದ ನಂತರ ಪ್ರತಿ ಪದಗಳ ಅರ್ಥ, ಅನಂತರದಲ್ಲಿ ಈ ಅಧ್ಯಾಯದ ಮಹಿಮೆಯನ್ನು ನಾವು ಕೊಡಲಾಗಿತ್ತು. ಪಾರಾಯಣಕ್ಕಾಗಿ ಮೂಲ ಶ್ಲೋಕವನ್ನು ಕೊಡಲಾಗಿತ್ತು. ಅವ ಅಂದ ಅದು ಚಲೋ ಆಗ್ಯದ, ಇಲ್ಲಂತಲ್ಲ, ಅದು ಸಂಸ್ಕೃತದೊಂದಿಗೆ ಭಗವದ್ಗೀತೆ ತಿಳಿಬೇಕು ಅಂತನ್ನೋರಿಗೆ ಅದು ಚಲೋ ಆಗ್ಯದ, ಆದರೆ ನಮಗೆ ಹಿಂಗೆ ಬೇಕಾಗ್ತದೆ, ಅಷ್ಟು ಪೇಷನ್ಸು ಇರೋಂಗಿಲ್ಲ, ಅಷ್ಟು ಟೈಮು ಇರೋಂಗಿಲ್ಲ. ಹೀಗಾಗಿ ಗೀತೆ ಶ್ಲೋಕ ಅದರ ಭಾವಾರ್ಥ, ಇಂಥದ್ದೊಂದು ಪುಸ್ತಕ ಯಾಕೆ ನೀನು ಮಾಡಬಾರ್ದು ಅಂತ ಒಂದು ಹುಳ ಬಿಟ್ಟ ತಲೆ ಒಳಗೆ ಅನ್ರಿ. ಧಾರವಾಡ ಭಾಷೆದಾಗ ಹೇಳ್ತೀನಿ ಇದನ್ನು. ಹೆಂಗೆ ನಮ್ಮ ಸ್ನೇಹಿತ ಒಂದು ಪ್ರಚೋದನೆಯನ್ನು ಮಾಡಿದ ಅನ್ನಿಸ್ತು ನನಗೆ. ಸರಿ, ಇದು ಇರಬಹುದು, ವಿಚಾರ ಮಾಡೋಣ ಇದನ್ನು ಅಂತ ಇಷ್ಟು ಅಂದ್ಕೊಂಡೆ. ಅನಂತರದೊಳಗೆ ಈ ಪುಸ್ತಕ ಮೊದಲನೆಯ ಆವೃತ್ತಿ ಸನ್ಮಾನ್ಯ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತೇನೆ. ಸೂಲಿಬೇಲೆ ಚಕ್ರವರ್ತಿಯವರನ್ನು ಕರೆಸಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಾಗ ಅದು ಸುಮಾರು 6 ತಿಂಗಳೊಳಗೆ ಪುಸ್ತಕಗಳೆಲ್ಲ ಖಾಲಿಯಾಗಿಬಿಡ್ತು. ಇನ್ನೊಮ್ಮೆ ರೀಪ್ರಿಂಟ್ ಆಗಬೇಕಾಯ್ತು. ಒಂದು ನನ್ನ ಸ್ನೇಹಿತ ಹೇಳಿದ್ದು ಒಂದು ವಿಚಾರ ತಲೆಯಲ್ಲಿ ಇತ್ತು, ಅದು 1ನೇ ಪಾಯಿಂಟ್. ಇನ್ನು 2ನೇ ಪಾಯಿಂಟ್ ಏನು ಅಂದರೆ, ಈಗ ತಿರ್ಗಾ ಮುದ್ರಣ ಮಾಡಬೇಕಾದ ಸಂದರ್ಭ. ಮೊದಲನೇ ಮುದ್ರಣ ಮಾಡಬೇಕಾದರೆ ಕ್ಯಾಲಿಫೋರ್ನಿಯಾದಲ್ಲಿ ಇರತಕ್ಕಂತಹ ಗೀತಾ ಪ್ರಕಾಶ್ ರಾವ್ ಎಂಬತಕ್ಕಂತಹ ಒಬ್ಬ ಸಹೋದರಿಯರು, ನಾವು ಯೂಟ್ಯೂಬ್ನೊಳಗೆ ಭಗವದ್ಗೀತಾ ಪ್ರತಿ ಶ್ಲೋಕಗಳ ಅರ್ಥವನ್ನು ಪ್ರಸಾರ ಮಾಡಿದ್ವಿ ಹಿಂದಿನ ಚಾತುರ್ಮಾಸ್ಯದಲ್ಲಿ. ಚಾತುರ್ಮಾಸ್ಯದ ಸಂಕಲ್ಪನೆ ಏನು ಮಾಡ್ಕೊಂಡಿತ್ತು ಅಂದರೆ ಗೀತೆಯ ಪ್ರತಿಯೊಂದು ಶ್ಲೋಕ ಅದರ ಅರ್ಥ ವಿವರಣೆಯನ್ನು ಕೊಡೋದು ಅಂತ ಯೂಟ್ಯೂಬ್ನೊಳಗೆ ಪ್ರಸಾರ ಮಾಡಿದ್ದನ್ನು ನೋಡಿ ಅವರಿಗೆ ಖುಷಿಯಾಗಿ, ಇದೊಂದು ಪುಸ್ತಕ ಮಾಡಿರಿ ನಮ್ಮ ತಂದೆ ತಾಯಿಗಳ ಸ್ಮರಣಾರ್ಥ, ಅದು ಎಷ್ಟೇ ದುಡ್ಡು ಬರಲಿ ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿ ಸುಮಾರು 170,000 ರೂಪಾಯಿಗಳನ್ನು ಅವರೇ ಕೊಟ್ಟು ಪುಸ್ತಕ ಮಾಡಿಸಿದ್ರು. ಮೊದಲನೆಯ ಮುದ್ರಣ ಅವರ 4 ಜನ ಸಹೋದರಿಯರೇ ಸಂಪೂರ್ಣ ದುಡ್ಡನ್ನು ಕೊಟ್ಟು ಮಾಡಿಸಿದ್ರು. ಈಗ 2ನೇ ಆವೃತ್ತಿ ಆಗಬೇಕು. ಸರಿ, ಇದನ್ನೊಂದು ಮುದ್ರಣ ಮಾಡೋಣ ಅಂತಿಷ್ಟು ಅನ್ನುವುದರೊಳಗೆ 2ನೇ ಕಾರಣ, ಇದು ಪ್ರಧಾನ. ಈಗ ಈ ಪುಸ್ತಕ ಬರಲಿಕ್ಕೆ ಇದು 2ನೇ ಕಾರಣ. ಉದ್ದೇಶ ಇದಿತ್ತು, ಇದು ದ್ವಿತೀಯ ಮುದ್ರಣ ಆಗಬೇಕು ಅಂತನ್ನುವ ಉದ್ದೇಶ ಇತ್ತು. ಆದರೆ ಆ ಸಂದರ್ಭದಲ್ಲಿ ಉಪನ್ಯಾಸ ಹೇಳುವಾಗ ಪುಸ್ತಕವನ್ನು ನಾವು ಪ್ರಕಾಶನಗೊಳಿಸ್ತೇವೆ ಅಂತಿಷ್ಟು ಅನ್ನೋದೇ ತಡ, ಒಂದೊಂದು ಅಧ್ಯಾಯಗಳಿಗೆ ನಾನು ಸ್ಪಾನ್ಸರ್ ಆಗ್ತೇನೆ, ನಾನು ಸ್ಪಾನ್ಸರ್ ಆಗ್ತೇನೆ ಅಂತ ಹೇಳಿ ಸ್ವ ಇಚ್ಛೆಯಿಂದ ಬಂದವರೇ. ನಮಗೆ ಬೇಕಾಗಿದ್ದು 18 ಅಧ್ಯಾಯಗಳು ಮಾತ್ರ, 18 ಅಧ್ಯಾಯದ ಸ್ಪಾನ್ಸರ್ಸ್ ಬೇಕಾಗಿತ್ತು. ಆದರೆ ವಾಗ್ದಾನ ಬಂದಿದ್ದು 30-32 ಸ್ಪಾನ್ಸರ್ಸ್. ಇಲ್ಲಿ ಒಂದು ಇನ್ನೊಂದು ಸೇರ್ಪಡಿಸಬೇಕಾಗಿರ್ತಕ್ಕಂತಹ ಅಂಶ ಇದೆ. ಮೀಟಿಂಗು, ನಮ್ಮ ಟ್ರಸ್ಟ್ನ ಸದಸ್ಯರು ಸೇರಿ ಮೀಟಿಂಗ್ ಮಾಡಬೇಕಾದರೆ, ದ್ವಿತೀಯ ಮುದ್ರಣ ಮಾಡಬೇಕಾದರೆ ಹೇಗೆ ಅಂತ ಒಂದು ಚರ್ಚೆ ನಡೀತಾ ಇತ್ತು. ಟ್ರಸ್ಟ್ ಅಕೌಂಟ್ನೊಳಗೆ ಎಷ್ಟು ಅಮೌಂಟ್ ಇದೆ, ತಿರ್ಗಾ ಮುದ್ರಣ ಮಾಡಬೇಕಾದ್ರೆ 1ನೇ ಮುದ್ರಣದಲ್ಲಿ ಸ್ವಲ್ಪ ಏನು ಲೋಪದೋಷಗಳಿತ್ತೋ ಅದನ್ನು ತಿದ್ದಿ ಇದನ್ನು 2ನೇ ಮುದ್ರಣ ಮಾಡಬೇಕು ಅಂತನೋ ಯೋಚನೆ. ಹೀಗಾಗಿ ಮತ್ತೆ ಪ್ಲೇಟ್ಸು ಬೇರೆ ಆಗಬೇಕು, ಎಲ್ಲ ಇದು ಚೇಂಜ್ ಆಗಬೇಕು ಅಂತನ್ನೋದರಿಂದ ಮತ್ತೆ ಅದೆಲ್ಲ ಹೊಸ ಪುಸ್ತಕ ಆದಂತೇ ಲೆಕ್ಕ ಅದು. ಹೀಗಾಗಿ ಮತ್ತಿಷ್ಟು ಖರ್ಚು ಬರ್ಬೋದು, ಹೆಂಗೆ ಮಾಡೋದು ಏನು ಅಂತ ನಡೆದಾಗ ಅವ್ರ ಹೆಸರು ಹೇಳಬೇಡ್ರಿ ಅಂತ ಅಂತಾರೆ. ಆಮೇಲೆ ನನಗೆ ಬೈಬಹುದು, ಬೈಲಿ, ಬೈಸ್ಕೊಳ್ಳಿಕ್ಕೆ ರೆಡಿ ಇರ್ತೀವಿ. ಅದೇನು ನಮಗೆ ಬೈಯೋದಂದ್ರೆ ಅದು ಹೂ ಹಾಕಿದಂಗೆ, ಅದಕ್ಕೇನು ಪ್ರಶ್ನೆ ಏನು ಇರುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿಗಳು ಹೇಳಿದ್ರು ರೀ, ಆಚಾರ ನಾನು ಕೊಡ್ತೀನಿ ಪೂರ್ತಿ ಅಂತ. ನನಗೆ ಎಸ್ಕೊಳ್ಳಿಕ್ಕೆ ಮನಸ್ಸಿರಲಿಲ್ಲ, ಬೇಡ ಅಂದೆ. ಒಬ್ಬ ವ್ಯಕ್ತಿಗಳ ಕಡೆಯಿಂದ ಬೇಡ, ಅದು ಸರಿ ಅನಿಸೋದಿಲ್ಲ, ಬೇಡ ಅಂತ ನಾನು.
ಆಚಾರ ಸ್ವ ಇಚ್ಛೆಯಿಂದ ನಾನು ಕೊಡ್ತೀನಿ ರೀ ಅಂತ. ಬೇಡ ಅಂದೆ, ನನಗೆ ಯಾಕೋ ಮನಸ್ಸು ಬರವಲ್ತ್ರಿ ಬೇಡ ಅಂತ ಹೇಳಿದೆ. ಇಲ್ಲರಿ ಆಚಾರ ನಾನು ಕೊಡ್ತೀನಿ ರೀ ಅಂತ. ಹಂಗೆ ಹೇಳಿದವರು ಯಾರೂ ಅಲ್ಲ, ನಮ್ಮ ಟ್ರಸ್ಟಿನ ಖಜಾಂಚಿ ಶ್ರೀರಂಗಾಚಾರ್ಯ ಕಂಚಿಯವರ. ನನಗೆ ಇಕ್ಕಟ್ಟಿನಾಗ ಸಿಕ್ಕಿದ್ದೆ ನಾನು. ಸ್ವಸಂತೋಷದಿಂದ ಕೊಡ್ತೀನಿ ಅಂತ ಅವ್ರು ಅಂದಾರ, ಆದರೆ ಹೃದಯದೊಳಗೆ ಅವ್ರ ಕಡೆಯಿಂದ ಪೂರ್ತಿಯಾಗಿ ಇಸ್ಕೊಳ್ಳಿಕ್ಕೆ ನನ್ನ ಮನಸ್ಸು ಒಪ್ಪುವಲ್ತಾಗಿತ್ತು. ಒಬ್ಬ ರಿಟೈರ್ಡ್ ಬ್ರಾಹ್ಮಣ ಬ್ಯಾಂಕ್ನೊಳಗಿದ್ದು, ಒಬ್ಬ ರಿಟೈರ್ಡ್ ಬ್ರಾಹ್ಮಣ ಅವ್ರ ಕಡೆಯಿಂದ ಅಷ್ಟು ಹಿಂಗೆ ಇಸ್ಕೊಳ್ಳೋದೇನದ, ನನಗೂ ಒಂದು ಸ್ವಲ್ಪ ಆ ವಿವೇಕ ನನ್ನನ್ನು ಕಾಡ್ತಾ ಇತ್ತು. ಬೇಡ ಇಸ್ಕೊಳ್ಳೋದು ಹಂಗೆ ಸರಿಯಲ್ಲ ಅಂತ ಅನ್ನಿಸ್ಲಿಕ್ಕತ್ತಿತ್ತು. ಅದಕ್ಕೆ ಅವ್ರನ್ನ ಬಿಟ್ಟು ಮತ್ತು ನಾವು ಬೇರೆದವರು ಸೇರಿ ನಾಲ್ಕು ಜನ ಮೀಟಿಂಗ್ ಮಾಡಿದ್ವಿ. ಅವ್ರನ್ನ ಟಚ್ ತೊಗೊಳಿಕ್ಕೆ ಹೋಗಲಿಲ್ಲ. ಅವ್ರನ್ನ ಕರೆದ್ರೆ ಮತ್ತು ಅವ್ರು ನಾವು ಕೊಡ್ತೀವಿ ರೀ ಅಂತಾರೆ ಅಂಥೇಳಿ ಅವ್ರನ್ನ ಸರಿಸಿ ಮೀಟಿಂಗ್ ಮಾಡಿ, ಬೇಡ ಹಂಗೆ ಇಸ್ಕೊಳ್ಳೋದು ಸರಿ ಅನಿಸೋದಿಲ್ಲ ಅಂತ ಹಿಂಗೆ ಅಂದಾಗ, ಕೊನೆಗೆ ಇಲ್ಲ ಅಧ್ಯಾಯವಾರ ಯಾರು ಕೊಡ್ತಾರೆ ಕೊಡಲಿ ಅಂತ ಹಿಂಗೆ ಅಂದ್ಕೊಂಡಾಗ, ಅದೇ ಸತ್ಯವಾಗಿ ಹೇಳಿದ್ನಲ್ಲ, ನಮಗೆ ಬೇಕಾಗಿದ್ದು 18 ಅಧ್ಯಾಯಕ್ಕೆ ಬಂದದ್ದೆಷ್ಟು, ಏನು ಮಾಡಬೇಕೀಗ, ದುಡ್ಡು ನನ್ನ ಮೈ ಮೇಲೆ. ಎಷ್ಟು ವಿಶ್ವಾಸ ಜನರಿಗೆ ಅಂದರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಆ ಟ್ರಸ್ಟ್ ಮೇಲೆ ಅವರು ಇಟ್ಟಿರುವ ವಿಶ್ವಾಸ ಅನ್ರಿ, ಅಥವಾ ಭಗವಂತನ ಮೇಲೆ ಅವ್ರು ಇಟ್ಟಿರ್ತಕ್ಕಂತಹ ವಿಶ್ವಾಸ ಅಂತ ಅಂದ್ಕೊಳ್ಳೋಣ. ಗೀತೆ ಬಗ್ಗೆ ಅವರಿಗಿರುವ ಶ್ರದ್ಧೆ ಅಂದ್ಕೊಳ್ಳೋಣ. ಕೆಲಸ ಆದಮೇಲೆ ದುಡ್ಡು ಕೊಡ್ರಿ ಅಂತ ಹೇಳಿದರೆ ದುಡ್ಡು ಹಾಕಿಬಿಡ್ತೀವಿ, ಆಮೇಲೆ ನೀವು ಕೆಲಸ ಮಾಡಿಕೊಡ್ರಿ, ನಾವು ನಮ್ಮ ಜವಾಬ್ದಾರಿ ತಗೋತೀವಿ, ನಾವು ಸಮರ್ಪಣೆ ಮಾಡಿಬಿಡ್ತೀವಿ ಅಂತ ಹೇಳಿ ಸಮರ್ಪಣೆ ಮಾಡಿಬಿಟ್ಟಾರೆ. ಮೊದಲು ಈ ಪುಸ್ತಕ ಏನೋ ಮುದ್ರಣ ಆಯಿತು, ರೊಕ್ಕ ಇನ್ನೂ ಉಳಿತು. ಹಂಗಾರೆ ಏನು ಮಾಡ್ಬೇಕಪ್ಪ ಅಂತ ಯೋಚನೆ ಬಂದಾಗ ನಮ್ಮ ಸ್ನೇಹಿತ ಹೇಳಿದ ಮಾತು ನೆನಪಾತು. ಇದು ಎರಡನೇ ಪಾಯಿಂಟು, ದುಡ್ಡು ಒಂದು ಉಳಿದು ಬಿಟ್ಟಿತ್ತು. ಎರಡನೆಯದಾಗಿ ನಮ್ಮ ಸ್ನೇಹಿತ ಹೇಳಿದ ಮಾತು ಒಂದು ಕಿವಿ ಒಳಗೆ ಗುಯಿ ಅಂತಿತ್ತು. ಅವೆರಡೂ ಸೇರಿಸಿ ಈ ಪುಸ್ತಕವನ್ನು ಮಾಡಿ ಈ ಸಿದ್ಧ ಆಯಿತು. ಇವತ್ತು ಅದು ಬಿಡುಗಡೆಗೊಂತು. ಹಿಂಗೆ ಅದೇನು ಒಂದೇ ಪುಸ್ತಕ ಮುದ್ರಣ ಆಯಿತಲ್ಲ, ಮುದ್ರಣ ಆದಾಗ ಯಾವ ಸೋದರಿಯರು ಕೊಟ್ಟಿದ್ದರೋ ಆ ಸೋದರಿಯರೇ ಇದು ಎರಡನೇ ಬಾರಿ ಆವೃತ್ತಿ ಆಗಬೇಕಾದರೆ 4 ಅಧ್ಯಾಯಗಳಿಗೆ ಮತ್ತು ಅವರೇ ಫೋನ್ ಮಾಡಿ, ಆಚಾರ ಒಟ್ಟು ಪುಸ್ತಕ ನಾವೇ ಮಾಡ್ತೀವಿ ಅಂದರೆ, ಬೇಡ್ರಿ ಅಂದ್ರೆ ನಂಗೆ ಇಸರೇ ಹಿಂಗೆ ಸುಗಳಂಗಿಲ್ಲ ಅಂದೆ, ಹಂಗೆಲ್ಲ ನಂಗೆ ಸರಿ ಅನಿಸಲ್ಲ, ಮನಸ್ಸು ಒಪ್ಪುದಿಲ್ಲ ಬೇಡ ಅಂತ. ಕಡಿಕ 4 ಅಧ್ಯಾಯ, 4 ಅಧ್ಯಾಯ ಮತ್ತು ಅವರೇ ಒಪ್ಪಿಕೊಂಡ್ರು. ಈಗ ಇನ್ನೊಂದು ಬಹಳ ಸಂತೋಷ ಹೇಳ್ತೀನಿ, ಈ ಪುಸ್ತಕಕ್ಕೆ ಡೊನೇಷನ್ ಕೊಟ್ಟಿರ್ತಕ್ಕಂಥವರು ಅನೇಕ ಜನ ಇದ್ದಾರೆ. ನಮ್ಮ ಬಾಗಲಕೋಟೆಯವರು ಪಾಪ ಎಷ್ಟು ಸಜ್ಜನಿಕೆ ಅಂದರೆ, ನಾನು ಬೇಡ್ರಿ ಈಗೇನು ಬೇಡ ನಂದು ಆದಮೇಲೆ ಕೊಡ್ರಿ ಅಂತ. ಏನಿಲ್ಲ ಅಂತ ನನಗೀಗ, ನಾನು ಮತ್ತೆ ಮುಂದೆ ಡ್ರೈವರ್ ಕಾರ್ ಡ್ರೈವರ್ ಸಿಗ್ತಾನೆ ಬಿಡ್ತಾನೆ ಹೇಳಲಿಕ್ಕೆ ಬರೋದಿಲ್ಲ, ನಾನು ಬರ್ತೀನಿ ರೀ, ಈಗ ಬಂದು ಕೊಟ್ಟು ಹೋಗಿಬಿಡ್ತೀನಿ ಅಂತ ಮನೆಗೆ ಬಂದು ಕ್ಯಾಶ್ ಕೊಟ್ಟು, ಹಿಂಗೆ ಕ್ಯಾಶ್ ಕೊಟ್ಟು ತಲೆ ಮೇಲೆ ಏರಿಸ್ಕೊಡ್ಸಾರ ಭಾರ. ಹೀಗಾಗಿ ಅದು ಯಾವಾಗ ಮಾಡೇನೋ ಯಾವಾಗ ಮುಗಿಸೇನೋ ಅನ್ನುವಂತಹ ಒಂದು ಭಾರ ಇತ್ತು ತಲೆ ಮೇಲೆ. ಅಂದರೆ ಅವರ ಸಜ್ಜರಿಕೆ ಅಂದರೆ ಅವರು ದೇವರಲ್ಲಿ ಇಟ್ಟಿರುವ ವಿಶ್ವಾಸ, ದೇವರ ಕಾರ್ಯವನ್ನು ಅವ್ರು ಮಾಡಬೇಕು ಅಂತ. ಹಿಂಗೆ ಅವರು ಒಬ್ಬರಲ್ಲ, ಬಹಳ ಜನ ಇದ್ದಾರೆ. ಹಂಗೆ ಇವತ್ತು ಭಾಳ ಸಂತೋಷದಿಂದ ನಾನು ಹೇಳ್ತೀನಿ ಅಂದರೆ, ಹಿಂದಿನ ಈ ಪುಸ್ತಕಕ್ಕೂ ಕೊಟ್ಟರು, ಈ ಪುಸ್ತಕಕ್ಕೂ ಕೊಡೋದಲ್ಲದೆ ಮುಂದಿನ ಪುಸ್ತಕ ಮಾಡಬೇಕಾದರೂ ಕೂಡ ನಾನು ಖಂಡಿತವಾಗಿಯೂ ಕೊಡ್ತೇನೆ ಅಂತ ವಾಗ್ದಾನ ಮಾಡೋದಲ್ಲ, ಈ ಕಾರ್ಯಕ್ರಮಕ್ಕೆ ನಾನು ದೂರದಿಂದ ಬರ್ತೀನಿ ಅಂತ ಸ್ವತಃ ಹಾಸನದಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ನಮ್ಮ ಸಿ ಕೆ ರಮೇಶ್ವರ. ಬರೀ ಒಂದು ಮಾತು ಇಲ್ಲ, ನೀವು ಕಾರ್ಯಕ್ರಮಕ್ಕೆ ಬರಬೇಕು, ಬರೀ ಫೋನ್ನಾಗ ಮತ್ತು ಯಾರೂ ಮುಖಾಮುಖ ನೋಡಿದ್ದೆ ಇಲ್ಲೇ ಇಲ್ಲ. ಇದರೊಳಗೆ ಆಶ್ಚರ್ಯ ಅಂದರೆ ಮುಖಾಮುಖ ನೋಡಿ ಹಿಂಗಾಗಿ ಅಂತ ಏನಲ್ಲ, ಕೇವಲ ಯೂಟ್ಯೂಬ್ನೊಳಗೆ ಉಪನ್ಯಾಸ ಕೇಳಿದ್ದು ಆ ಭಕ್ತಿ ಶ್ರದ್ಧೆ ಹಾಸನದಿಂದ ಇವತ್ತು ಬೆಳಗ್ಗೆ ಹೊರಟು ಬಂದಿದ್ದಾರೆ ಅಂದರೆ ನಾವು ಯೋಚನೆಯನ್ನು ಮಾಡಬೇಕು ಎಷ್ಟು ಅವರಿಗೆ ದೇವರಲ್ಲಿ ವಿಶ್ವಾಸ ಇದೆ. ನಿಜವಾಗಿಯೂ ಅವರ ಪುತ್ರನಿಗೆ ಭಗವಂತ ಸದ್ಗತಿಯನ್ನು ಕರುಣಿಸಿಯೇ ಕರುಣಿಸ್ತಾನೆ, ಅದರಲ್ಲಿ ಸಂಶಯವೇ ಇಲ್ಲ ಎಂಬುದಾಗಿ ನಾವು ತಿಳಿಬೇಕು. ಭಗವಂತ ಖಂಡಿತವಾಗಿಯೂ ಕೊಡ್ತಾನೆ. ಭಗವದ್ಗೀತೆಯಂತಹ ಗ್ರಂಥವಾದ ಮುದ್ರಣಕ್ಕಾಗಿ ನಾವು ಸಹಾಯ ಮಾಡ್ತೇವೆ ಅಂತ ಅವರು ಮುಂದೆ ಬಂದಾಗ, ನಿಜವಾಗಿಯೂ ನಿಮ್ಮ ಸತ್ಪುತ್ರನಿಗೆ ಭಗವಂತ ಶ್ರೇಷ್ಠವಾಗಿರ್ತಕ್ಕಂತಹ ಗತಿಯನ್ನು ದಯಪಾಲಿಸ್ತಾನೆ ಎಂಬುದಾಗಿ ಈ ಸಂದರ್ಭದಲ್ಲಿ ನರಸಿಂಹದೇವರ ಮುಂದೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನರು, ನಮ್ಮ ಸವಣೂರು ಪಂಡ್ರಿನಾಥ್ ಅವರು, ಅವ್ರ ಸೋದರರೇನಿದ್ದಾರೋ ಉಮರ್ಜಿಯವರು, ಹೀಗೆ ಬಹಳ ಜನ ಇದ್ದಾರೆ. ಒಬ್ಬರು ಇಬ್ಬರು ಅಂತ ಹೆಸರು ಎಲ್ಲರದು ಹೇಳ್ತಾ ಹೊರಟು ಬಿಟ್ಟರೆ ಸಮಯ ಭಾಳ ಆಗ್ತದೆ ಅನ್ನೋ ಕಾರಣದಿಂದ ನಾನು ಎಲ್ಲರದು ಹೇಳಲಿಕ್ಕಿಲ್ಲ. ನಮ್ಮ ನಾಮಸೇವಿಯವರಾಗಲಿ, ಅವರು ಹಿಂದೆ ತಮ್ಮ ತಂದೆಯವರ ಸ್ಮರಣಾರ್ಥ ಅವರ ಧರ್ಮಪತ್ನಿಯವರು ಫೋನ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಜನರು, ಈ 30-32 ಜನಗಳು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಆದರೆ ಕಂಚಿಯವ್ರದ್ದು ಬೇಜಾರಾಗಬಾರದಲ್ಲ, ಅದಕ್ಕಾಗಿ ಇಂತ ಅವರು ಕೊನೆಗೆ ಏನು ಇಲ್ಲದ ಮನಸ್ಸಿನಿಂದಲಾದರೂ ಕೂಡ ಇದು ದ್ವಿತೀಯ ಆವೃತ್ತಿ ವಿಷ್ಣು ಸಹಸ್ರನಾಮ ಏನಿದೆ ಅದರದ ಮುದ್ರಣದ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಶ್ರೀರಂಗ ಕಂಚಿಯವರು ಸ್ವೀಕಾರ ಮಾಡಿದ್ದಾರೆ. ಈ ಎಲ್ಲ ದಾನಿಗಳಿಗೂ ನಾನು ಹೆಸರು ಪಡೆಯದೇ ಇದ್ದ
ನನ್ನ ಮನಸ್ಸಿನೊಳಗೆ ಮಾತ್ರ ಎಲ್ಲರೂ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹ ದೇವರ ಮುಂದೆ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರಿಗೆಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯಗಳನ್ನು ದಯಪಾಲಿಸಲಿ ಎಂಬುದಾಗಿ ನಾನು ಭಕ್ತಿಯಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಕಾರ್ಯಕ್ರಮದ ನಿರ್ವಾಹಕರು ಸೂಚನೆ ಕೊಟ್ಟು ಹೇಳಿದರು, ಒಳಗೆ ಬೇಕಾದಷ್ಟು ಇರ್ಬೋದು ರೀ, ಹೂರ್ಣು ಬೇಕಾದಷ್ಟು ಇರ್ಬೋದು, ಮ್ಯಾಲಿನ ಹಾಳಿನೂ ಚಂದ ಇರಬೇಕಾಗ್ತದೆ ಹೋಳಿಗೆಗೆ ಅಥವಾ ಕಡುಬು. ಒಳಗೆ ಹೂರ್ಣ ಭಾಳ ಟೇಸ್ಟ್ ಇರ್ಬೋದು, ಆದರೆ ಮ್ಯಾಲಿನ ಹಾಳಿ ಚಂದ ಇರಬೇಕಾಗ್ತಾವೆ. ಒಳಗೆ ಬೇಕಾದಷ್ಟು ಕಸರತ್ತು ಇರ್ತದೆ, ಮ್ಯಾಲೆ ಏನೂ ಒಂದಿದ್ರೆ ಯಾರು ನೋಡ್ಲಿಕ್ಕೆ ಸಾಧ್ಯದೇನು ಇಲ್ಲ. ಆದರೆ ನಮ್ಮ ಎಲ್ಲ ಪುಸ್ತಕಗಳು ಈ ಟ್ರಸ್ಟಿನಿಂದ ನಿರ್ಮಾಣವಾದ ಪ್ರಕಾಶನಗೊಂಡ ಈ ಪುಸ್ತಕಗಳು ಅಂತ ಮಾತ್ರ ಅಲ್ಲ, ನಮ್ಮ ಹಿಂದಿನ ಸುಮಾರು 15-20 ಪುಸ್ತಕಗಳು ಜೊತೆಗೆ ನಮ್ಮ ಟ್ರಸ್ಟಿನ ಈ ಎಲ್ಲ ಪುಸ್ತಕಗಳ ಒಳಗಿನ ಹೂರ್ಣ ನಮ್ಮದು ಇರ್ತದೆ. ಅದು ಹೊರಗಿನ ಹಾಳಿ ಏನಿರ್ತದಲ್ಲ ಅದನ್ನು ಭಾಳ ಚಂದ ಅಚ್ಚುಕಟ್ಟಾಗಿ ಮಾಡಿದ ಚಿಕ್ಕ ವಯಸ್ಸಿನ ಯುವಕ ಯಾರು ಅಂದರೆ ನಮ್ಮ ಸೌರಭ ವಿಶ್ವಜ್ಞ. ಬಹಳ ಹೆಮ್ಮೆ ಅನ್ನಿಸ್ತದೆ ನಾನು, ಅಂದರೆ ನನ್ನ ತಲೆ ಒಳಗೆ ಏನು ಐಡಿಯಾ ಅದ, ಏನು ಮತ್ತೆ ಹೋಗಿರಂಗಿಲ್ಲ, ನಾ ಅವ್ರ ಕಡೆಗೆ ಹೋಗಿರಂಗಿಲ್ಲ, ಅಲ್ಲಿ ಕೂತು ಹೇಳಿ ಏನೂ ಇಲ್ಲ, ಜಸ್ಟ್ ಮೇಲ್ ಮಾಡಿಬಿಡೋದು ಅಷ್ಟೇ. ಹಿಂಗೆ ಇದು ಕವರ್ ಪೇಜ್ ಫ್ರಂಟ್ ಹಿಂಗೆ ಬರಬೇಕು, ಬ್ಯಾಕ್ ಹಿಂಗೆ ಬರಬೇಕು, ಡಿಸೈನ್ ಹಿಂಗೆ ಬರಬೇಕು ಅಂತ ನನ್ನ ಕಲ್ಪನೆ ಅದಪ್ಪ, ನೋಡು ಅದನ್ನು ಸಾಧ್ಯ ಆದರೆ ನೀನು ಮಾಡು ಅಂತ. ಆಯ್ತು ರೀ ಅಂಕಲ್, ಈಗ ಮಾಡಿ ಕಳಿಸ್ತೇನೆ ನೋಡಿರಿ, ಒಂದು 5 ನಿಮಿಷ ಮಾಡಿ ಕಳಿಸ್ತೀನಿ ಅಂತ. ಅದನ್ನು ಮಾಡಿ ಕಳಿಸಿದ ಅಂದ್ರೆ ನೋಡಪ್ಪ ಸ್ವಲ್ಪ ಇಲ್ಲಿ ಯಾಕೋ ಇದು ಇಲ್ಲಿ ಬರಲಿ, ಇದು ಇಲ್ಲಿ ಬರಲಿ ಅಂತ ಹಿಂಗೆ ಅನ್ನಿಸ್ತದೆ ಅಂತ. ಈ ಕೃಷ್ಣನ ಫೋಟೋ ಇಲ್ಲಿ ಇತ್ತು, ಈ ಕೃಷ್ಣನ ಫೋಟೋ ಇಲ್ಲಿ ಇತ್ತು, ಬೇಡಪ್ಪ ಈ ಕೃಷ್ಣನ ಫೋಟೋ ಇಲ್ಲಿ ಹಾಕು, ಉಡುಪಿ ಕೃಷ್ಣನ ಇಲ್ಲಿ ಹಾಕಂತ ಹಿಂಗೆ ಆದ್ರೆ ಸಾಧ್ಯ ಅದೇ ನೋಡಿ. ಡಿಸೈನಿಗೆ ಸಂಬಂಧಿಸಿದ್ರೆ ನನ್ನ ತಲೆಯಾಗಿ ಹೇಳ್ತೀನಿ, ಖರೆ ನಿಮ್ಮ ಡಿಸೈನಿಗೆ ಹೊಂದಬೇಕಲ್ಲ ಅದು. ಅದಕ್ಕೆ ನೋಡಪ್ಪ ಹಂಗೆ ಏನಾರ ಸಾಧ್ಯ ಇದ್ರೆ ಆಯ್ತು ರೀ ಅಂಕಲ್, ಈಗ ಅಡ್ಮಿಟ್ ಮಾಡಿ ಕಳಿಸ್ತೀನಿ ರೀ ಅಂತೇಳಿ ಮಾಡಿ ಕಳಿಸ್ಬಿಟ್ರೆ ಮುಗಿದೆ ಹೋತು, ತಿರುಗಿ ಅದ್ರದ್ದು ಎಷ್ಟು ಬಿಲ್ ಆತ್ರಿ ಅನ್ಸಿತ್ತು ಕೇಳಂಗಿಲ್ಲ. ಮತ್ತು ಪುಣ್ಯಾತ್ಮ ಚಿಕ್ಕ ಹುಡುಗ ಆದರೆ ಕಲಾವಂತ, ಅಷ್ಟೇ ದೇವರ ಸೇವೆ ಮಾಡಬೇಕು ಎನ್ನುವಂತಹ ಒಂದು ಶ್ರದ್ಧೆ ವಿಶ್ವಾಸ ಅವನೊಳಗಿದ್ದದ್ದರಿಂದ ಅದು ಅವರ ಮನೆತನದಿಂದ ಬಂದಿರತಕ್ಕಂತಹ ಗುಣ. ಅವರ ತಂದೆಯವರಾಗಲಿ, ಅವರ ದೊಡ್ಡಪ್ಪ ಆಗಲಿ, ಅವರೆಲ್ಲರೂ ಕೂಡ ಅದೇ ಕೆಲಸವನ್ನು ಮಾಡಿಕೊಂಡು ಬಹಳ ಯಾವುದೇ ಒಂದು ನಮ್ಮದು ಈ ಕಡೆ ಪ್ರಾಂತದೊಳಗಲ್ಲ ಹೊರಗಡೆ ಪ್ರಾಂತದೊಳಗೂ ನಾವು ಹಿಂಗೆ ಈ ಕವರ್ ಪೇಜ್ ಡಿಸೈನ್ ಮಾಡಬೇಕು ಅಂದರೆ ನೆನಪಾಗೋದು ಆರ್ಟೆಕ್ ಅವರೇ, ಆರ್ಟೆಕ್ ವಿಶ್ವಜ್ಞ ಅಂತ. ಅವ್ರ ತಂದೆ ನಾವು ಕ್ಲಾಸ್ಮೇಟ್ಸ್ ಅಲ್ಲ ಬಟ್ ಸ್ಕೂಲ್ಮೇಟ್ಸ್ ಅಂತ ಇಬ್ಬರು, ಎಲ್ಲರೂ ಕೂಡ ಹೋಳಿ ಹುಣ್ಣಿಮೆ ಆಟ ಆಡಲಿಕ್ಕೆ ಹೋಗ್ತಿದ್ವಿ ಅವ್ರ ತಂದೆ ನಾವು. ಆಮೇಲೆ ಸೈಕಲ್ ತೊಗೊಂಡ ನಮ್ಮ ಮನೆಯಿಂದ ವಿದ್ಯಾರ್ಣಿ ಸ್ಕೂಲ್ ತನಕ ಅವ್ರ ಜೊತೆನ ಸೈಕಲ್ ಮೇಲೆ ಹೋಗ್ತಿದ್ವಿ. ಹಿಂಗೆ ಆ ಒಂದು ಸ್ನೇಹನೂ ಕಾರಣವಾಗಿದೆ. ಆದರೆ ನಿಜವಾಗಿಯೂ ಅತ್ಯಂತ ಸ್ತುತ್ಯಾರ್ಹವಾದ ಕಾರ್ಯವನ್ನು ಮಾಡಿದ್ದರಿಂದಾಗಿ ನಿಜವಾಗಿಯೂ ಸೌರಭ ವಿಶ್ವಜ್ಞ ಇನ್ನೂ ವಿಶ್ವದ ಮಟ್ಟಕ್ಕೆ, ತಂದೆಗಿಂತ ವಿಶ್ವದ ಮಟ್ಟಕ್ಕೆ ಬೆಳೀಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಖ್ಯವಾಗಿ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಪದಾಧಿಕಾರಿಗಳು ಜೊತೆಗೆ ಸಲಹಾ ಸಮಿತಿಯ ಸದಸ್ಯರು, ಇವ್ರದ್ದು ಎಲ್ಲರದು ಸಹಕಾರ ಇದ್ದದ್ದರಿಂದ ಪ್ರತಿಯೊಂದು ಕಾರ್ಯಗಳು ಸರಿ ಹೋಗ್ತಾವೆ, ಇಲ್ಲದೆ ಹೋದರೆ ಸಾಧ್ಯನೇ ಇಲ್ಲ. ಟೀಮ್ ವರ್ಕ್. ಇವರೆಲ್ಲರೂ ನಮ್ಮ ಪಾಡಿಗೆ, ನಾನು ನಮ್ಮದೇನು ನೌಕರಿ ಇರ್ತದೋ ಹೋಗಿರ್ತೀನಿ, ನಮ್ಮ ಪಾಠ ಏನಿರ್ತದೋ ಹೋಗಿರ್ತೀನಿ, ನಮ್ಮ ಪ್ರವಚನ ಏನಿರ್ತದೋ ಹೋಗಿರ್ತೀನಿ, ನಮ್ಮ ಚಿಕ್ಕ ಹುಡುಗರು ಇರಲಿ, ಪಾಠದ ಹುಡುಗರು ನಮ್ಮ ಶ್ರೀನಿವಾಸಾಚಾರ್ಯ ರಾಯಚೂರು ಅವರಿರಲಿ, ಅಥವಾ ಶ್ರೀರಾಮ್ ನಾಯಕ್ ಅವರಿರಲಿ, ಅಥವಾ ವರದ ನಾಮಸೇವಿ ಅವರಿರಲಿ, ಇವರು ಇವರೆಲ್ಲ ವಿದ್ಯಾರ್ಥಿಗಳು, ಇವರಾಗಲಿ ಹಿರಿಯರ್ರಿ ಎಲ್ಲರೂ, ಅವ್ರ ವಯಸ್ಸು ನೋಡಿದರೆ ನಮ್ಮ ತಂದಿಕ್ಕಿಂತನೂ ಹೆಚ್ಚಿನ ವಯಸ್ಸಿನವರಿದ್ದಾರೆ ಅವರೆಲ್ಲ. ಆದರೆ ಎಷ್ಟು ಉತ್ಸುಕತೆಯಿಂದ ಇಲ್ಲಿ ನಿಂತು ಮಾಡ್ತಾರೆ ಅವರು ಅಂದರೆ ಯಾವುದೂ ಟೆನ್ಷನ್ ಇರಲಾರ್ದಂಗೆ ಇಲ್ಲಿ ನಿಂತು ಮಾಡ್ತಾರೆ ನಮ್ಮ ಮಠಾಧಿಕಾರಿಗಳು, ಮಾನವೀಯಾಚಾರ್ಯರು ಇವರೆಲ್ಲರೂ ಭಾಳ ನಿಂತು ಮಾಡ್ತಾರೆ ಅನ್ನೋ ಕಾರಣದಿಂದಾಗಿ ಈ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗ್ತವೆ. ಆದ್ದರಿಂದ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಅವರಿಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ನಾನು ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇನ್ನು ಪ್ರಧಾನವಾಗಿ ಗೀತೆಯ ಒಂದು ಸಂದೇಶವನ್ನು ತಿಳಿದು ಮಂಗಳವನ್ನು ಮಾಡಬೇಕು ಅಂತನ್ನೋದಾದರೆ, ಜೀವನದ ಪ್ರತಿಯೊಂದು ಹಂತಗಳಲ್ಲಿ ಭಗವದ್ಗೀತೆ ಪರಮೋಪಕಾರಿಯಾಗಿದೆ. ದಿವಸ ಒಂದೊಂದು ನೋಡ್ತಾ ಬಂದಿದ್ದೇವೆ. ಗೀತೆಯನ್ನು 1000 ವರ್ಷಗಳವರೆಗೂ ಬೆಳೆಸಬಹುದು, ಗೀತೆಯನ್ನು ಒಂದೇ ಪದದಲ್ಲೂ ಹೇಳಬಹುದು. ಒಂದೇ ಪದದಲ್ಲಿ ಗೀತೆಯ ಸಾರವನ್ನು ಹೇಳುವ ಉಪಕಾರ ಮಾಡಿದ್ದು ಮತ್ತೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ತಮ್ಮ ಗೀತಾಭಾಷ್ಯದಲ್ಲಿ ಎರಡೆರಡೇ ಪದಗಳಿಂದ ಇಡೀ ಅಧ್ಯಾಯದ ಸಾರವನ್ನು ತಂದಿಡ್ತಾರೆ. ಅದು ಈ ಪುಸ್ತಕದೊಳಗೂ ಮುದ್ರಣ ಮಾಡಿದ್ದೇವೆ, ಆ ಪುಸ್ತಕದೊಳಗೂ ಆ ವಿಷಯವನ್ನು ಮುದ್ರಣ ಮಾಡಿದ್ದೇವೆ. ಗಮನಿಸಬಹುದು, ಆಚಾರ್ಯರ ವಾಕ್ಯವನ್ನು ಸಂಸ್ಕೃತದಲ್ಲಿ ಕೊಟ್ಟು ಕೆಳಗೆ ಕನ್ನಡದೊಳಗೂ ಅದರ ವಿವರಣೆಯನ್ನು ಕೊಟ್ಟಾಗಿದೆ. ನಿಜವಾಗಿಯೂ ಮಾನವನ ಸಾಧನೆಗೆ ಪೂರ್ತಿಯಾಗೋದೇ ಭಗವದ್ಗೀತೆಯಿಂದ. ಭಗವದ್ಗೀತೆ ಇಲ್ಲದೆ ಅಧ್ಯಯನ ಪೂರ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಯಾವ ವಿಷಯ ಹೇಳ್ತಾರೋ ಅದಕ್ಕೊಂದು ಭಗವದ್ಗೀತೆಯ ಶ್ಲೋಕವನ್ನು ಕೋಟ್ ಮಾಡಿ ಹೇಳ್ತಾರೆ ಆಚಾರ್ಯರು. ಆಚಾರ್ಯರು ಗೀತೆಯ ಶ್ಲೋಕ ಕೋಟ್ ಮಾಡಲಾರದೆ ಒಂದು ಗ್ರಂಥವನ್ನು ಬರೆದಿಲ್ಲ. ಇಷ್ಟು ಆಚಾರ್ಯರಿಗೆ ಗೀತೆಯ ಬಗ್ಗೆ ಬಹಳ ಪ್ರೀತಿ, ಬಹಳ ಪ್ರೀತಿ. ಯಾಕೆ ಆ ಗೀತೆ ಹಾಗಿದೆ? ಇದು ಒಬ್ಬ ಆಚಾರ್ಯರಿಗೆ, ನಮ್ಮ ಶ್ರೀಮದ್ ಆಚಾರ್ಯರಿಗೆ ಮಾತ್ರ ಅಂತ ತಿಳಿಯೋದು ಬೇಡ. ಅದು ಶಂಕರಾಚಾರ್ಯರಿರಲಿ, ಅವರು ರಾಮಾನುಜಾಚಾರ್ಯರಿರಲಿ, ಇನ್ನು ಯಾರೇ ಇರಲಿ, ಎಲ್ಲರೂ ಕೂಡ ಭಗವದ್ಗೀತೆಯನ್ನು ತಲೆ ಮೇಲೆ ಹೊತ್ತವರೇ, ತಲೆ ಮೇಲೆ ಇಟ್ಟುಕೊಂಡು ಆ ವಿಷಯಗಳನ್ನು ತಮ್ಮ ಗ್ರಂಥಗಳಲ್ಲಿ ಹೇಳಿದವರೇ. ದೃಷ್ಟಿಕೋನ ಅವ್ರದ್ದು ಬೇರೆ ಆಗಿರ್ಬೋದು, ಅದು ಕೃಷ್ಣನಿಗೆ ಸಮ್ಮತವಾದದ್ದೋ ಅಸಮ್ಮತವಾದದ್ದೋ ಅದು ವಿದ್ವಾಂಸರ ಚರ್ಚೆ. ಆದರೆ ಆ ವಿಚಾರಗಳನ್ನು ಮಾತ್ರ, ಗೀತೆಯ ವಿಚಾರಗಳನ್ನು ಮಾತ್ರ ಖಂಡಿತವಾಗಿಯೂ ಎಲ್ಲರೂ ಸ್ವೀಕಾರ ಮಾಡಿದವರೇ, ಗೀತೆಯನ್ನು ಅಷ್ಟು ಮಾನ್ಯ ಮಾಡಿರ್ತಕ್ಕಂಥವರೇ ಎಲ್ಲರೂ ಕೂಡ. ಅಂತಹ ಗೀತೆಯಲ್ಲಿ ಒಂದು ಸಂದೇಶ, ಪರೋಪಕಾರ ಅಂತನ್ನೋದೇನಿದೆ ಅದರ ಬಗ್ಗೆ ಏನು ಹೇಳ್ತಾರೆ ಗೀತೆಯಲ್ಲಿ ಅಂತ ನೋಡಲಿಕ್ಕೆ ಹೊರಟರೆ, ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಯಾರು ಕಷ್ಟದೊಳಗಿರ್ತಾರೆ ಅಂಥವರಿಗೆ ಸಹಾಯ ಮಾಡಬೇಕು, ಯಾರು ಕಷ್ಟದೊಳಗಿರ್ತಾರೆ ಅಂಥವರಿಗೆ ಸಹಾಯವನ್ನು ಮಾಡಬೇಕು. ಮಾಡಿದರೆ ಏನಾಗ್ತದೆ? ಓ, ಭಾರಿ ದೊಡ್ಡ ವ್ಯಕ್ತಿ ಆಗ್ತೀನಿ ನೀನು ಅಲ್ಲ ಅಂತಾನೆ ಕೃಷ್ಣ. ಅದನ್ನು ಆಚಾರ್ಯರು ಸುಂದರವಾಗಿ ಹೇಳ್ತಾರೆ, ವ್ಯಾಖ್ಯಾನ ಮಾಡಿ ಹೇಳ್ತಾರೆ. ನಾನಾ ಜನಸ್ಯ ಶುಶ್ರೂಷ ಎನ್ನುವಂತಹ ವಾಕ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಒಬ್ಬನಿಗೆ ದುಡ್ಡಿಲ್ಲ, ನಿನ್ನ ಹತ್ರ ದುಡ್ಡಿದೆ, ಒಬ್ಬನಿಗೆ ರೋಗ ಇದೆ, ನಿನ್ನಲ್ಲಿ ಔಷಧಿ ಇದೆ, ಏನೋ ಯಾವುದೋ ಸಮಸ್ಯೆ ಒಬ್ಬ ವ್ಯಕ್ತಿಗಿದೆ, ಆ ಸಮಸ್ಯೆ ಪರಿಹಾರ ಮಾಡತಕ್ಕಂತಹ ಅದು ದೈಹಿಕವೋ ಅಥವಾ ಮಾನಸಿಕವೋ ಅಥವಾ ಆರ್ಥಿಕವೋ ಇನ್ಯಾವುದೋ ಶಕ್ತಿ ನಿನ್ನೊಳಗಿದೆ ಅಂತಾದರೆ ನೀನು ಖಂಡಿತವಾಗಿಯೂ ಆ ಮಾನವನ ಸೇವೆಯನ್ನು ಮಾಡಲೇಬೇಕು, ಇರ್ರಿಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಕಮ್ಯುನಿಟಿ. ಆಚಾರ್ಯರ ವಾಕ್ಯವನ್ನು ತಿಳಿಬೇಕಿಲ್ಲಿ. ನಾನಾ ಜನಸ್ಯ ಶುಶ್ರೂಷ ಅಂತಾರೆ ಆಚಾರ್ಯರು, ನಾನಾ ಜನಗಳು ಅದು ಯಾರೇ ಇರಲಿ ಅವರು ಕಷ್ಟದೊಳಗಿದ್ದಾರೆ ಅಂತಾದರೆ ಅವರಿಗೆ ನೀನು ಸಹಾಯ ಮಾಡಿದರೆ ಅದು ನಿನ್ನ ಉಪಕಾರ ಅಲ್ಲ, ನೀನು ಆ ಜೀವಿಗೆ ಮಾಡಿದ ಸಹಾಯ ಅಲ್ಲ, ಆ ಜೀವಿಗೆ ಮಾಡಿದ ಉಪಕಾರ ಅಲ್ಲ. ಕಿಂತು ಹಾಗಾದರೆ ಏನು ಅಂದರೆ, ನೀನು ಆ ಜೀವಿಗೆ ಮಾಡಿದ್ದರಿಂದ ಭಗವಂತನ ಸರ್ಕಾರಕ್ಕೆ ನೀನು ಕೊಟ್ಟ ಟ್ಯಾಕ್ಸ್ ಅಂತಾರೆ ಆಚಾರ್ಯರು. ಇದು ಗೀತೆಯ ಸಂದೇಶ ಅಂತಾರೆ ಆಚಾರ್ಯರು. ಯಾರೋ ಒಬ್ಬ ಹಸು ಕೂತ್ಕೊಂಡಿದ್ದಾನೆ, ಬಾರಪ್ಪ ಊಟ ಮಾಡಬಾ ಅಂತ ನಾನು ಕರೆದೆ, ಒಂದು ಊಟ ಕೊಟ್ಟೆ ಅಂತಾದರೆ ಅವನಿಗೆ ಉಪಕಾರ ಮಾಡಲಿಲ್ಲ, ಅದು ನಾನು ನಾನು ದೊಡ್ಡ ಉಪಕಾರ ಮಾಡಿದೆ ಅಂತ ಏನು ನಾವೇನು ಬೀಗಬೇಕಾದ ಅನಿವಾರ್ಯತೆ ಇಲ್ಲ. ಹಾಗಾದರೆ ಕಿಂತು ಅದೇನು ಮಾಡಿದಂತೆ ಅಂದರೆ, ನಿಜವಾಗಿಯೂ ಭಗವಂತನ ಸರ್ಕಾರಕ್ಕೆ ಅವತ್ತು ಟ್ಯಾಕ್ಸ್ ತುಂಬಿದಂತೆ. ನಾವೇನಾದರೂ ಹಾಗೆ ಕೊಡಲಿಲ್ಲ ಅಂತಾದರೆ, ಹಸಿದವನಿಗೆ ಅನ್ನ ಕೊಡಲಿಲ್ಲ, ನನ್ನ ಹತ್ರ ಅನ್ನ ಇದ್ದು ಅನ್ನ ಕೊಡಲಿಲ್ಲ, ನೀರಿದ್ದು ನೀರು ಕೊಡಲಿಲ್ಲ, ವಸತಿ ಇದ್ದು ವಸತಿ ಕೊಡಲಿಲ್ಲ, ವಸ್ತ್ರ ಇದ್ದು ವಸ್ತ್ರ ಕೊಡಲಿಲ್ಲ ಅಂತಾದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಲಾರದೆ ನಾನು ವಂಚನೆ ಮಾಡಿದೆ ಅಂತ ಅರ್ಥ. ಗೌರ್ಮೆಂಟ್ ನಮಗೆ ಇಷ್ಟೆಲ್ಲ ಕೊಡ್ತದೆ, ಲೈಟ್ ಕೊಡ್ತದೆ, ನೀರು ಕೊಡ್ತದೆ, ನೆಲ ಕೊಡ್ತದೆ ಸರ್ಕಾರ, ಅದಕ್ಕಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬುತ್ತೇವೋ ಇಲ್ಲ. ಹಾಗೆ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ, ಭೌತಿಕವಾದ ಈ ಇಂದ್ರಿಯವನ್ನು ದೇಹವನ್ನು ಕೊಟ್ಟಿದ್ದಾನೆ, ಪಿಂಡಾಂಡ ಬ್ರಹ್ಮಾಂಡ ಎರಡೂ ನಮಗಾಗಿ ಕೊಟ್ಟ ಭಗವಂತ. ಸರ್ವಂ ಅಚೇತನಂ ಚೇತನಾರ್ಥಂ ಅಂತ ಟೀಕಾಕೃತ್ಪಾದ ನಮಗೆ ತಿಳಿಸಿಕೊಟ್ಟರು ಆ ಮಾತನ್ನು. ಇಡೀ ಅಚೇತನವಾಗಿರ್ತಕ್ಕಂತಹ ಪ್ರಪಂಚ ಇರೋದು ಯಾರಿಗಾಗಿ ಅಂದರೆ ಚೇತನಕ್ಕಾಗಿ ಅಂತ ಕೊಟ್ಟ ಭಗವಂತ. ಸರ್ಕಾರ ನಮಗೆ ಲೈಟು ಗೀಟು ಎಲ್ಲ ಏನು ಸರ್ಕಾರ ನಿರ್ಮಾಣ ಮಾಡಿಲ್ಲ, ಸರ್ಕಾರದೊಳಗೆ ಉತ್ಪಾದನೆ ಮಾಡತಕ್ಕಂತಹ ಶಕ್ತಿ ಇಲ್ಲ, ಇದ್ದ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ನಮಗೆ ಕೊಟ್ಟದ್ದಕ್ಕಾಗಿ ಅಂತ ಟ್ಯಾಕ್ಸ್ ಮಾಡ್ತದೆ. ಆದರೆ ನಿಜವಾಗಿಯೂ ಭಗವಂತ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ನಮಗೆ ಕೊಟ್ಟಾಗ ನಾವೆಷ್ಟು ಟ್ಯಾಕ್ಸ್ ಕೊಡಬೇಕು ಅವನಿಗೆ, ನಾವೆಷ್ಟು ಟ್ಯಾಕ್ಸ್ ಕಟ್ಟಬೇಕು? ಇಂತಹ ಟ್ಯಾಕ್ಸ್ ಕಟ್ಟಲಿಕ್ಕೆ ಏನು ಕೊಡ್ತೀವಿ? ದಿನ ಕಾರ್ತಿಕ ಮುಗಿದ ಮೇಲೆ ನವರತ್ ಗುರಾಚಾರ್ಯ ಒಂದು ಮಾತು ಹೇಳ್ತಿದ್ರು, ಕೇಳಿರಲ್ಲ ಇಲ್ಲ, ಭೂಯಿಷ್ಠ ಅಂತೇ ನಮ್ಮ ಉಕ್ತಿಂ ವಿಧೇಮ ಇದೆ. ನಾವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ, ಭಗವಂತನಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ? ಆದರೆ ಭಗವಂತ ಒಂದು ಮಾತು ಹೇಳಿದ. ಏನು ಹೇಳಿದ ಅಂದರೆ, ನಾನು ಕೊಟ್ಟದಕ್ಕೆ ನೀವು ನನಗೆ ಕೊಡಬೇಕಲ್ಲಪ್ಪ, ನನಗೆ ಟ್ಯಾಕ್ಸ್ ಕೊಡಬೇಕು ತಾನೇ, ನೀವು ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಕೊಟ್ಟಂತ ನನಗೆ ಟ್ಯಾಕ್ಸ್ ಕೊಡಬೇಕು ತಾನೇ. ಹಾಗಾದರೆ ನನಗೆ ನೀವು ಕೊಡಬೇಕಾದ ಟ್ಯಾಕ್ಸ್ ಏನು ಅಂದರೆ, ಯಾರು ನಿನ್ನ ಎದುರಿಗೆ ಬಳಲಿ ಬೆಂಡಾಗಿ ನಿಂತಿರ್ತಾನೋ ಅವನಿಗೆ ಬೆನ್ನೆಲುಬಾಗಿ ನಿಲ್ಲಿ, ಅವನಿಗೆ ಸಹಾಯ ಮಾಡಿ, ಆಗ ನೀವು ಟ್ಯಾಕ್ಸ್ ಕೊಟ್ಟಂತೆ ಆಗ್ತದೆ, ಇಲ್ಲದೆ ಹೋದರೆ ಟ್ಯಾಕ್ಸ್ ತುಂಬದ ವಂಚಿತರಾಗ್ತೀರಾ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇಂತಹ ಒಂದು ಸಂದೇಶ ಅಲ್ಲ, ಸಾವಿರಾರು ಸಾವಿರಾರು ಸಂದೇಶಗಳು ನಮಗೆ ಭಗವದ್ಗೀತೆಯಲ್ಲಿ ಕಾಣುತ್ತವೆ. ಇಂತಹ ಭಗವದ್ಗೀತೆಯ ಈ
ಲೋಕಾರ್ಪಣದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪ್ರಮೋದ್ ಗಾಯಿಯವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಯ ವಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ನಿಗರ್ವಿ ಒಬ್ಬ ವ್ಯಕ್ತಿನ ನಾನು ಈಗ ನೋಡಿದ್ವಿ. ಇನ್ನೊಬ್ಬ ವ್ಯಕ್ತಿ ಬಗ್ಗೆನೂ, ಇನ್ನೊಂದು ಸಂಸ್ಥೆಯ ಬಗ್ಗೆನೂ ನಾನು ಹಾಗೆ ಹೇಳಲಿಕ್ಕೆ ಬೇಕು. ಕಂಡ ಅಪರೂಪದ ಸಂಸ್ಥೆ ಅದು. ಹಿಂದೂ ಬೇಕಾದಷ್ಟು ಹೇಳಿದ್ದನ್ನು ನೀವು ಕೇಳಿದ್ದೀರಾ, ಮುಂದೆ ಹೇಳಿದ್ದೀನಿ ಅಂತಲ್ಲ. ಕರೋನಾದಂತಹ ಕೆಟ್ಟ ಈ ಸುಸಂದರ್ಭದಲ್ಲಿ, ಕೆಟ್ಟ ಸುಸಂದರ್ಭ ಇದು, 2 ವರ್ಷಗಳ ಕಾಲ ಇಡೀ ಎಷ್ಟು ಜನಗಳು ನಾವು ಒದ್ದಾಡಿದ್ದೇವೆ ಅನ್ನೋದೆಲ್ಲ ಅದು ಒದ್ದಾಡಿದವರಿಗೆ ಗೊತ್ತು. ಆದರೆ ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯೊಳಗೂ ಯಾರಿಗೂ ಪೇಮೆಂಟ್ ಇಲ್ಲ ಅಂತ ಮಾಡಲಾರ್ದೆ ಕರೆಕ್ಟ್ ಪೇಮೆಂಟ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಹಂಚಿನಮನಿ ವಿದ್ಯಾಸಂಸ್ಥೆ. ಹಾಗೆ ನಿಗರ್ವಿಗಳು ಅಂತ ಹೇಳಿದೆ, ಹಾಗೆ ನಿಗರ್ವಿಗಳು ನೋಡ್ರಿ. ಅಲ್ಲೇ ಹೋದಾಗಲೂ ಅವ್ರಿಗೆ ಭೇಟಿಯಾಗಿಯೂ ಅವರಿಗೆ ಬರ್ರಿ ಅಂತ ಹೇಳಲಾರ್ದನು, ಸರ್ ಹಿಂಗೆ ಕಾರ್ಯಕ್ರಮ ಅದ, ನೀವು ಬರಬೇಕು ಅಂತ ಇಚ್ಛೆ ಭಾಳ. ನೀವು ವಿಚಾರ ಮಾಡಿ ರೇಷನ್ ಟಕ್ಕ ಹೇಳ್ರಿ, ಅರುವ್ರಿ ನಾ ಇರ್ತೇನೆ ತೊಗೊರಿ, ಮುಗಿದೋತ್ತು ನೋಡಿ. ಎಷ್ಟು ಸರಳ ಬಂದು ಸಿಂಪಲ್ಲಾಗಿ ಬಂದು ಕೂತ್ಕೊಂಡ್ರೆ ಅದೇ ಹೇಳಿದ್ರು, ದೊಡ್ಡ ವ್ಯಕ್ತಿಗಳಲ್ಲಿ ಏನಿರ್ತಾವೆ, ದೊಡ್ಡ ಗುಣಗಳೇ ಇರ್ತಾವೆ ಅಂತ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಇಲ್ಲಿ ಬಂದಿರತಕ್ಕಂತಹ ಎಲ್ಲರಿಗೂ ನಾನು ವಿಶೇಷವಾಗಿ ನನ್ನ ಕೃತಜ್ಞತೆಯ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಚಿರಂಜೀವಿ ಏನೋ ಒಂದು ಪ್ರಾರಂಭ ಮಾಡಬೇಕಾದ್ರೆ ಏನೋ ಒಂದು ಮಾತಂದ, ಒಂದು ವಿನಂತಿ ಅಂತ. ವಿನಂತಿ ಏನಪ್ಪದೊಳಗೆ ಎಚ್ಚರಿಸಿದ್ನೋ ಏನೋ ಗೊತ್ತಾಗಲಿಲ್ಲ, ಅಪ್ಪ ಇಷ್ಟೆಲ್ಲ ಮಾತಾಡ್ತೀವಿ ಇವೆಲ್ಲ ಕನ್ನಡದಾಗ ತೊಗೊಂಡು, ನನಗೆ ಅವನ ಭಾಷಾದಾಗ ಮನೆಯಾಗ ಮಾತಾಡಿದರೆ ಹೆಂಗಿತ್ತು ಅಂತ ಅನ್ನೋದನ್ನು ಕಲ್ಪನೆ ಮಾಡಿ ಹೇಳ್ಕತ್ತೀನಿ. ಈಗಿಲ್ಲೂ ಗ್ರಾಂಥಿಕವಾಗಿ ಹೇಳ್ದಂಗೆ ಹೇಳಿದ, ಆದರೆ ಇಂಡೈರೆಕ್ಟ್ ಅವ ಹೆಂಗೆ ಹೇಳ್ದಂಗೆ ಇದಂತಂದ್ರೆ, ಅಪ್ಪ ಬರೀ ಕನ್ನಡದಾಗ ಏನು ಮಾಡ್ತೀವಿ ಸ್ವಲ್ಪ ಇಂಗ್ಲೀಷ್ನ ಶುರು ಮಾಡಿನ ಅಂತ ಅದು ಅಂದಂಗೆ ಆತು ನನಗದು. ಅದು ಏನು ಯೋಚನೆ ಮಾಡಿಬಿಡ ಮಗನೇ, ಅದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡಿ ಆಗಿದೆ. ಈ ಭಗವದ್ಗೀತೆಯ ಪುಸ್ತಕಗಳನ್ನು, 2 ಪುಸ್ತಕಗಳನ್ನು ಈಗಾಗಲೇ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿ ಇಬ್ಬರಿಗೆ ಕೊಡಲಾಗಿದೆ. ಮೊದಲನೆಯದಾಗಿ ನಮ್ಮ ಈ ಪುಸ್ತಕ ಏನಿದೆ, ಭಗವದ್ಗೀತಾ ಎನ್ನುವಂತಹ ಈ ಪುಸ್ತಕ ಏನಿದೆ, ಇದು ಪುಸ್ತಕ ಬಿಡುಗಡೆ ಆದ ಮೇಲೆ ಫಾರಿನ್ ಕಂಟ್ರಿ ಒಳಗಿರ್ತಕ್ಕಂಥವ್ರು ಅನೇಕ ಜನ ನನಗೆ ಮೆಸೇಜ್ ಹಾಕಿದರು, ದಯವಿಟ್ಟು ಅದನ್ನು, ಅವರು ಕನ್ನಡ ಬರ್ತದೆ ಅವರಿಗೆ, ಬಟ್ ಅವ್ರ ನೆಕ್ಸ್ಟ್ ಜನ್ರೇಷನಿಗೆ ಕನ್ನಡ ಬರುವುದಿಲ್ಲ, ಅದಕ್ಕೆ ಸರ್ ಅದನ್ನು ಇಂಗ್ಲೀಷ್ನೊಳಗೆ ನೀವು ಮಾಡಿಕೊಟ್ರೆ ಬಹಳ ಉಪಕಾರ ಆಗ್ತದೆ ರೀ ಅಂತ ಹೇಳಿದಾಗ, ಈ ಪುಸ್ತಕವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ನಮ್ಮ ಡಾಕ್ಟರ್ ಶ್ರುತಿ ಕೌಲ್ಗುಡ್ ಅಂತ ಅವರಿಗೆ ಕೊಟ್ಟಿದೆ. ಅವರು ತಮ್ಮನ ಮದುವೆ ಅಂತ ಅನ್ನೋ ಕಾರಣಕ್ಕಾಗಿ ಅವರು ಮಾಡಿಲ್ಲ, ಅವರು ಅದನ್ನು ಮಾಡಿ ಸ್ವಲ್ಪ ದಿವಸದೊಳಗೆ ಅವರು ಕೊಡ್ತಾರೆ. ಕೊಟ್ಟಾದ ಮೇಲೆ ಅದನ್ನು ನಾವು ಇಂಗ್ಲೀಷ್ನೊಳಗೂ ಲೋಕಾರ್ಪಣವನ್ನು ಮಾಡ್ತೇವೆ, ಅದು ಒಂದು. ಇನ್ನು ಎರಡನೇದ್ದೇನಿದೆ, ಇದು ಗೀತಾ ಭಾವಾರ್ಥ ಚಂದ್ರಿಕಾ. ನೀವು ಹೇಳೋಕ್ಕಿಂತ ಮುಂಚೆಯೇ ಈ ಪುಸ್ತಕವನ್ನು ನಾವು ಪ್ರೂಫ್ ಆದ ತಕ್ಷಣವೇ ಇನ್ನು ಪ್ರಿಂಟಿಂಗ್ ಹೋಗಬೇಕು ಅಂದಾಗ ಈ ವಿಚಾರ ತಲೆಯೊಳಗಿದ್ದು ನಮ್ಮ ಶ್ರೀಮತಿ ವಿದ್ಯಾಪಿ ಹಂಚಿನಮನಿ ಸ್ವತಂತ್ರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜ್, ಆ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕಿಯಾಗಿ ನೇಮಕಗೊಂಡಿರತಕ್ಕಂತಹ ಶ್ರೀಮತಿ ಪ್ರೀತಿ ಮೇಡಮ್ ಅವರಿಗೆ ಇದನ್ನು ಇಂಗ್ಲೀಷ್ನೋ ಟ್ರಾನ್ಸ್ಲೇಷನ್ ಮಾಡಿರಿ ಅಂತ ಕೊಟ್ಟಾಗಿದೆ. ಹೀಗಾಗಿ ಅದು ಮಾಡ್ತಾರೆ, ಈಗಾಗಲೇ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಅಡ್ಡಿ ಇಲ್ಲ, ಆಗ್ತದೆ, ನರಸಿಂಹದೇವರು ಮಾಡಿಸ್ತಾರೆ ಅಂತೂ ನಿಮಗೆ ವಿಶ್ವಾಸ ಬಂತು ಅಂದ್ಕೋತೀನಿ. ಸರಿ, ಅಂತೂ ಅದನ್ನು ಇಂಗ್ಲೀಷ್ನೊಳಗೆ ಟ್ರಾನ್ಸ್ಲೇಷನ್ ಮಾಡಿಸ್ತಾ ಇದೆ. ಟ್ರಾನ್ಸ್ಲೇಷನ್ ಆದ ಮೇಲೆ ಒಂದು ಬಾರಿ ಚೆನ್ನಾಗಿ ಕೂತ್ಕೊಂಡು ಅದನ್ನು ಪ್ರೂಫ್ ಕರೆಕ್ಷನ್ ಮಾಡಿ ಅನಂತರದಲ್ಲಿ ಖಂಡಿತವಾಗಿಯೂ ಇಂಗ್ಲೀಷ್ನೊಳಗೆ ಈ ಪುಸ್ತಕಗಳನ್ನು ನಾವು, ಯಾಕಂದರೆ ನಿಜವಾಗಿಯೂ ನೀವು ಹೇಳಿದ ವಿಚಾರ ಅತ್ಯಂತ ಸ್ತುತ್ಯ. ಆಚಾರ್ಯರ ಸಿದ್ಧಾಂತ ಕೇವಲ ಕನ್ನಡಿಗರಿಗೆ ಮಾತ್ರ ಮುಟ್ಟೋದಲ್ಲ, ಇದನ್ನು ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಾಗಲಿ, ಪರಮಪೂಜ್ಯ ಶ್ರೀ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಾಗಲಿ, ನಮ್ಮ ವರ್ತಮಾನ ಜಗದ್ಗುರುಗಳು ಇವತ್ತು ಮಾಡೋದನ್ನು ನೋಡ್ತೀವಿ ನಾವು. ಸ್ವಾಮಿಗಳು ಎಷ್ಟು ಚಂದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಅದನ್ನು ಕನ್ನಡದೊಳಗೂ ಹೇಳ್ತಾರೆ, ಅದನ್ನು ಹಿಂದಿ ಒಳಗೆ ಹೇಳ್ತಾರೆ, ಅದನ್ನು ತೆಲುಗು ಒಳಗೆ ಹೇಳ್ತಾರೆ, ಅದನ್ನು ತಮಿಳು ಒಳಗೆ ಹೇಳ್ತಾರೆ. ಶ್ರೀ ಸುಧಾ ಪತ್ರಿಕೆಯನ್ನು ಕನ್ನಡದೊಳಗೆ ತೆಲುಗು ತಮಿಳು ಮರಾಠಿ ಇಷ್ಟು ಭಾಷೆಗಳಲ್ಲೆಲ್ಲ ಕೊಡುವ ಪ್ರಧಾನವಾದ ಉದ್ದೇಶ ಏನು ಅಂದರೆ, ನಾನಾ ವಿದ್ವಾಂಸರಿಂದ ತೆಲುಗುವಿನೊಳಗೆ ಉಪನ್ಯಾಸ ಮಾಡಿಸ್ತಾರೆ, ಇಂಗ್ಲೀಷ್ನೊಳಗೆ ಉಪನ್ಯಾಸ ಮಾಡಿಸ್ತಾರೆ, ಇಷ್ಟೆಲ್ಲ ಅವರು ಮಾಡಿಸುವ ಪ್ರಧಾನ ಉದ್ದೇಶವೇ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತ ಏನಿದೆ ಅದು ಜಗತ್ತಿಗೆ ಗೊತ್ತಾಗಲಿ ಎನ್ನುವಂತಹ ಒಂದು ಕಳಕಳಿ ಅವರಲ್ಲಿದ್ದದ್ದು ನಮಗೆ ಅರ್ಥವಾಗಿದೆ. ಸ್ವತಃ ನನಗೆ ನಮ್ಮ ಸುಧಾ ಮಂಗಳ ಆಗಿ 1-2 ತಿಂಗಳೇನೋ ಆಗಿತ್ತು, ಆಗ ತಪ್ತಮುದ್ರಾಧಾರಣದ ಪುಸ್ತಕದ ಬಗ್ಗೆ ಚರ್ಚೆ ಮಾಡುವಾಗ ಸ್ವಾಮಿಗಳು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಒಂದು ಕಥೆ
ಆ ಕಥೆಯಲ್ಲಿ ಆ ಕಾಲದಲ್ಲಿ ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ತಪ್ತಮುದ್ರಾಧಾರಣದ ಬಗ್ಗೆ ಚರ್ಚೆ ನಡೆದಾಗ ಕಲ್ಕತ್ತಾದೊಳಗೆ ಇವರು ಅವಾಗ ಹಿಂಗೆಲ್ಲ ಇರಲಿ, ಫೋನು ಗೀನು ಜೆರಾಕ್ಸು ಗಿರಾಕ್ಸು ಹಿಂಗೆಲ್ಲ ಏನಲ್ಲ ಆ ಕಾಲ, ಅವಾಗ ಇದು ಏನು ಕಳಿಸಿದ್ರು, ಟೆಲಿಗ್ರಾಮ್ ಕಳಿಸಿದ್ರು ಅವಾಗ. ಈ ಟೆಲಿಗ್ರಾಮ್ ಆಗೇಟ್ರಿ 1 ರೂಪಾಯಿ 2 ರೂಪಾಯಿ ಅಂದ್ರೆ ಭಾಳ ದೊಡ್ಡದದು. ಆದರೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ತಪ್ತಮುದ್ರಾಧಾರಣದ ವಿಷಯಕವಾಗಿ ಏನು ಡಾಕ್ಯುಮೆಂಟ್ಸ್ ಎಲ್ಲ ಅವನು ಅವನು ಅಷ್ಟು ಟೆಲಿಗ್ರಾಮ್ ಮಾಡಿದ್ರೆ ಆ ಕಾಲಕ್ಕೆ 380 ರೂಪಾಯಿ ಆಗಿತ್ತಂತ ವಿಚಾರ ಮಾಡಿರಿ ನೀವು. ಅಷ್ಟು ಪ್ರಮಾಣಗಳನ್ನು ಸಂಗ್ರಹ ಮಾಡಿಕೊಟ್ಟಿದ್ರಂತೆ ಸತ್ಯಧ್ಯಾನ ತೀರ್ಥರು ವರ್ಖೇಡಿ ಆಚಾರ್ಯರಿಗೆ ಅಂತ. ಇದು ತಪ್ತಮುದ್ರಾದ ಪುಸ್ತಕದ ಬಗ್ಗೆ ನಾನು ರಿಸರ್ಚ್ ಮಾಡಿ ಬರೀಬೇಕಾದ್ರೆ ಹೆಂಗ್ರೆ ಇದು ಎಲ್ಲದ ಏನದ ಅದ್ರ ರಿಸೀಟ್ ಏನರ ಅವ ಏನು ಒಂದು ಎವಿಡೆನ್ಸ್ ಕೊಡ್ಬೇಕಲ್ಲ. ಈಗ ಹೇಳಕತ್ತಿದ್ರಲ್ಲ ಡಾಕ್ಟರ್ ಹೇಳ್ಬೇಕಾದ್ರೆ ಹೇಳಕತ್ತಿದ್ರಲ್ಲ ಈಗ 2ನೇ ಅಧ್ಯಾಯ 16ನೇ ಶ್ಲೋಕ 36ನೇ ಶ್ಲೋಕ ಅಂತ ಹೇಳಿ ಎವಿಡೆನ್ಸ್ ಕೊಡ್ಬೇಕು. ಹಂಗೆ ಹಂಗೆ ಒಬ್ಬ ಲೇಖಕ ಅಂತ ಆದವನ ಅವನ ಹಕ್ಕದು. ಹೀಗಾಗಿ ನಾನು ಅದನ್ನು ಹಂಗಾರೆ ಏನರ ಅದ್ರ ಸಿಗ್ತಾವೇನು ಅಂತ ನಮ್ಮ ಸ್ವಾಮಿಗಳ ಕಡೆಗೆ ಹೋದಾಗ, ಸ್ವಾಮಿ ಏನರ ಮಠದಾಗ ಹಂಗೆ ಏನರ ಅದೇ ಏನು ಅಂತ ಕೇಳಕ್ಕೆ ಹೋದಾಗ ನನಗೆ ಈಗೂ ಕೆಟ್ಟ ಅನ್ನಿಸ್ತದೆ. ಸ್ವಾಮಿಗಳು ಒಂದು ಮಾತಂದ್ರೆ ನೀ ಹೋಗ್ತೇನು ಹೇಳ ಕಲ್ಕತ್ತಾಕ್ಕೆ ಹೋಗಿ ಅದು ಅಲ್ಲಿದು ಏನೋ ಅದ ಅಂತ ಏನರ ಹುಡುಕ್ಯಾಡಿ ಕಷ್ಟಪಟ್ಟು ಏನರ ಮಾಡಿ ಅದನ್ನು ತರ್ತೀನಿ. ನನಗೊಂದು ಆಶಯ ಅದ ನೋಡು, ನೀ ಸ್ವಲ್ಪ ಉತ್ತರ ಭಾರತದ ಕಡೆಗೆ ನಿಂತರೆ ಭಾಳ ಸಂತೋಷ ಅನ್ನಿಸ್ತದೆ, ಉತ್ತರ ಭಾರತಕ್ಕೆ ಏನರ ಹೋಗ್ತೇನು ಅಂತ ಕೇಳಿದರು. ಸಂಸಾರ ಮೋಹ ಭಾಳದ ಸ್ವಾಮಿ ಕ್ಷಮ ಮಾಡಿರಿ ಅಂದೆ ನಾನು. ಏ ಹೋಗಲಿಲ್ಲ. ಅವಾಗ ದೊಡ್ಡ ಸ್ವಾಮಿಗಳು ಕರೆದಿದ್ರು, ಸತ್ಯಪ್ರಮೋತೀರ್ಥ ಶ್ರೀಪಾದಂಗಳವರು ಕರೆದಿದ್ರು. ನಮ್ಮ ಅಪ್ಪ ಅಮ್ಮನ ಬೆನ್ನ ಹತ್ತಿ ಬಿಟ್ಟಿದ್ರು ಅವ್ರು, ಈ ಹುಡುಗನ ನಮ್ಮ ವಿದ್ಯಾಪೀಠಕ್ಕೆ ಇಡಿ, ಈ ಹುಡುಗನ ನಮ್ಮ ವಿದ್ಯಾಪೀಠಕ್ಕೆ ಇಡಂತ. ಅವ್ನು ಸುಮ್ಮನೆ ನಾವು ಹೋಗಿ ಅಲ್ಲಿ ಮುದ್ರಾ ತೊಗೊಂಡು ಬರೇ ಬಂದಾಗ ಸತ್ಯಪ್ರಮೋತೀರ್ಥ ಮಹಾರಾಜ್ ಕಿ ಜಯ ಅನ್ನೋದು ಮಂತ್ರಾಶಿ ಕಾಯಿ ತೊಳೆದು ಓಡಿ ಬಂದ್ಬಿಡೋದು ಅಷ್ಟೇ. ವಿದ್ಯಾಪೀಠಕ್ಕೆ ಏನು ಹೋಗಲಿಲ್ಲ ಏನಿಲ್ಲ. ನಾ ಅದೊಂದು ಭಾಳ ಕೆಟ್ಟ ಅನ್ನಿಸ್ತದೆ ಜೀವನದಾಗ. ಆಮೇಲೆ ಎರಡನೇದು ಇದೊಂದು, ಸ್ವಾಮಿಗಳು ಉತ್ತರ ಭಾರತಕ್ಕೆ ಹೋಗ್ತೇನೋ ಅಲ್ಲಿ ತತ್ವಜ್ಞಾನವನ್ನು ಪ್ರಸಾರ ಮಾಡಬೇಕು ಅಂತ ಇಚ್ಛಾ ಅದ ನೋಡು ಅಂತ ಅದನ್ನು ಹೇಳಿದ್ದನ್ನು ನಾವು ನಡೆಸಲಿಲ್ಲ. ಅದೊಂದು ನಮ್ಮ ಮನಸ್ಸಿಗೆ ಬೇಜಾರದ. ಹೀಗಾಗಿ ಅದು ವಿಚಾರ ಯೋಗ್ಯವೇ, ಎಲ್ಲ ಭಾಷೆಗಳಲ್ಲಿ ಆಚಾರ್ಯರ ಸತ್ಸಿದ್ಧಾಂತವನ್ನು ನಾವು ಕೊಡಬೇಕಾದ ಪ್ರಯತ್ನವನ್ನು ಮಾಡಬೇಕು, ಅದನ್ನು ನಾವು ಮಾಡೋಣ ಎಂಬುದಾಗಿ ಹೇಳ್ತಾ ಸಮಯವನ್ನು ಹೆಚ್ಚು ತೆಗೆದುಕೊಂಡೆ. ಎಲ್ಲರಿಗೂ ಕ್ಷಮೆ ಇರಲಿ ಅಂತ ಕೇಳ್ತಾ, ಇನ್ನೂ ಭಾಳ ಜನರಿದ್ದಾರೆ ಪಾಪ ಭಕ್ಷಿಯವರು, ಅವ್ರದ್ದು ಹಾಗೆ ಆಗಿತ್ತು, 2ನೇ ಸ್ಲಾಟ್ ಕೊಡಬೇಕಂತ ಅನ್ನೋದ್ರೊಳಗೆ ಸೋಲ್ಡ್ ಔಟ್ ಅಂತ. ಇಲ್ಲ ಆಗೋದಿಲ್ಲ ಅಂತ ಮತ್ತು ಪಾಪ ಅವ್ರ ತಾಯಿಯವರು, ಇಲ್ಲ ತೊಗೊಂಬಿಡ್ರಿ ಮುಂದಿನದಕ್ಕೆ ಮಾಡಿರಿ ಅಂತ. ಹಿಂಗೆ ಒಬ್ಬರಲ್ಲ ಇಬ್ಬರಲ್ಲ ಮುಖ ನೋಡಿದ್ಕೊಂಡು ಅವ್ರು ನೆನಪಾಗ್ತಾರೆ. ಆದರೆ ಎಲ್ಲರದು ಹೆಸರು ಹೇಳೋದು ಕಷ್ಟ ಅನ್ನೋ ಕಾರಣಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಾವು ನನ್ನ ವಿನಂತಿಯನ್ನು ಮೊದಲೇ ತಿಳಿದುಕೊಂಡು ಏನೂ ಹೇಳದೆ ಕೆಲಸ ಮಾಡಿ ತೋರಿಸಿ ತೋರಿಸಿದಿರಿ, ತಮಗೆ ಅನಂತಾನಂತ ನಮನಗಳು. ಈಗ ಇಷ್ಟೆಲ್ಲ ಕಾರ್ಯಕ್ರಮ ನಡೀತಿ, ಈಗ ವಂದನಾರ್ಪಣೆಯನ್ನು ಜರುಗ್ತದೆ. ಅದಕ್ಕೆ ವಂದನಾರ್ಪಣೆಯಾಗಿ ಅರಕೆರೆ ವಾಸುದೇವಾಚಾರ್ಯರನ್ನು ಕರೆಯುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಶಾಸ್ತ್ರದೊಳಗೆ ಯಾವುದೇ ಕರ್ಮವನ್ನು ಮಾಡಬೇಕು ಅಂತಂದ್ರೆ ಅದನ್ನು 3 ಇದರಲ್ಲಿ ವಿಂಗಡನೆ ಮಾಡಿದ್ದಾರೆ. ಮೊದಲನೇದು ಸಂಕಲ್ಪ, 2ನೇದು ಕ್ರಿಯಾ, ಆಮೇಲೆ 3ನೇದು ಸಮರ್ಪಣೆ. ಈ ಸಮರ್ಪಣೆ ಎಂಬುದನ್ನೇ ನಾನೇ ವಂದನಾರ್ಪಣೆ ಅಂತ ಭಾವಿಸಿಕೊಂಡು ನಾನು ಆ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಪ್ರಪ್ರಥಮವಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಂಥ ಡಾಕ್ಟರ್ ಪ್ರಮೋದ ಗಾಯಿಯವರು, ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಉತ್ತಮ ಹುದ್ದೆಯಲ್ಲಿ ಇದ್ದು ಈಗ ಅವರು ನಿವೃತ್ತರಾಗಿದ್ದಾರೆ. ಆದರೂ ಕೂಡ ತಮ್ಮನ್ನು ಅವರು ಸಾಮಾಜಿಕ ಕಾರ್ಯಗಳಲ್ಲಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಸಿಕೊಂಡಾರೆ. ಅವರಿಗೆ ಸಮಯ ಸಿಗೋದು ಭಾಳ ದುರ್ಲಭ. ಆದರೂ ಕೂಡ ಅವರು ನಮ್ಮ ವಿಜ್ಞಾಪನೆಗೆ ಅವರು ಸ್ಪಂದಿಸಿ ಇಲ್ಲಿಗೆ ಬಂದು ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಕೂಡಿಕೊಂಡು ಈ ಸಭೆಗೆ ಅವರು ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ನಾನು ಅವರಿಗೆ ಈ ಟ್ರಸ್ಟ್ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ಈ ಲಕ್ಷ್ಮೀ ನರಸಿಂಹದೇವರ ಕ್ಷೇತ್ರದ ಅರ್ಚಕರಾದ ಶ್ರೀ ಗುರಾಚಾರ್ ನವರತ್ನ ಅವರು ಈ ಕ್ಷೇತ್ರವನ್ನು ತಮ್ಮನ್ನು ಈ ಜ್ಞಾನ ಕಾರ್ಯಕ್ರಮವಾಗಿ ಸಂಪೂರ್ಣವಾಗಿ ಅವರು ಮುಡಿಪಿಟ್ಟಿದ್ದಾರೆ. ಅವರು ಅಷ್ಟೇ ಅಲ್ಲ, ಪ್ರತಿಯೊಂದು ಜ್ಞಾನ ಕಾರ್ಯಕ್ರಮಕ್ಕೂ ಕೂಡ ಅವರು ತಮ್ಮ ಸಕ್ರಿಯವಾಗಿ ಅವು ಅದರಲ್ಲಿ ಭಾಗವಹಿಸ್ತಾರೆ. ಅದು ಎಷ್ಟು ಮಟ್ಟಿಗೆ ಅಂತಂದರೆ, ನಾವೊಮ್ಮೆ ಧಾರವಾಡದಾಗ ಒಬ್ಬ ಕೆಲಮಂದಿ ಮಾತಾಡ್ತಾ ಇದ್ದರು, ನಾವೊಂದು ಧಾರ್ಮಿಕ ಕಾರ್ಯವನ್ನು ಮಾಡಬೇಕಂತ ಮಾಡೀವಿ, ಅದನ್ನು ಎಲ್ಲಿ ಮಾಡಬೇಕು? ಅವರಂದರು, ಯಾಕೆ ವಿಚಾರ ಮಾಡ್ತೀರಿ ನೀವು, ನಮ್ಮ ಲಕ್ಷ್ಮೀ ನರಸಿಂಹದೇವ್ರ ಗುಡಿ ಅದ, ಅಲ್ಲಿ ಮಾಡಿಬಿಡ್ರಿ ನೀವು. ಇಷ್ಟರ ಮಟ್ಟಿಗೆ ಅವರು ನವರತ್ನ ಗುರಾಚಾರ್ಯರು ಎಲ್ಲರಿಗೂ ತಮ್ಮವರೇ ಆಗಿಬಿಟ್ಟಿದ್ದಾರೆ. ಅವರು
ಇದರಿಂದ ನಾವು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೂರನೇದಾಗಿ ನಮ್ಮ ಗುರುಗಳು ಈ ಡಾಕ್ಟರ್ ಭೀಮಸೇನ ಆಚಾರ್ಯ ಮಳಿಗೆಯವರು, ಅವರು ಶಿಕ್ಷಕ ವೃತ್ತಿಯಲ್ಲಿದ್ದಾರೆ, ಆದರೂ ಕೂಡ ಏನು ತಮ್ಮ ಒಂದು ವೇಳೆ ಇದೆ ಆ ವೇಳೆಯನ್ನು ಸಂಪೂರ್ಣವಾಗಿ ಜ್ಞಾನಕಾರ್ಯಕವಾಗಿ ಅವರು ಸತತವಾಗಿ ಮಾಡ್ತಾ ಇದ್ದಾರೆ. ಅವರು ಜ್ಞಾನ ಕಾರ್ಯ ಅಂದರೆ ಅವರ ಪಾಠ ಪ್ರವಚನ ಮತ್ತು ಪುಸ್ತಕದ ಪ್ರಕಾಶನ ಇದನ್ನೆಲ್ಲ ಅವರು ಹಗಲು ರಾತ್ರಿ ಕೂತು ಅವರು ಮಾಡ್ತಾ ಇದ್ದಾರೆ. ಅವರು ಯಾವಾಗ ಹೆಂಗಾಗೋ ಟೈಮ್ ಇದನ್ನು ಸ್ಪೇರ್ ಮಾಡ್ತಾರೋ, ಹೇಗೆ ಅವರು ಇದು ಮಾಡ್ತಾರೋ ಅಂತಂಬೋದು ನಮಗೆ ಅರ್ಥ ಆಗ್ತಾಯಿಲ್ಲ. ಅದು ಅವರಲ್ಲಿ ದೇವರು ಇದ್ದೇ ಈ ಕಾರ್ಯವನ್ನು ಮಾಡಿಸ್ತಾರೆ ಇದ್ದಾರೆ ಅಂತ ಹೇಳಿ ನಾನು ತಿಳ್ಕೊತೀನಿ. ಆದ್ದರಿಂದ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರ ಜೊತೆ ಅವರ ಸುಪುತ್ರ ಸತ್ಯಪ್ರಮೋದ ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಇಷ್ಟು ಪ್ರಬುದ್ಧ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದ ನನಗೆ ತಿಳಿದ ಮಟ್ಟಿಗೆ ಅವರಿಗೆ ಜ್ಞಾನಕಾರದಲ್ಲಿ ಕೂಡ ತಂದೆಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರು ಅವರಿಗೆ ಮುಂದೆ ಉತ್ತಮವಾದ ಭವಿಷ್ಯ ಇರಲಿ, ದೇವರ ಅನುಗ್ರಹ ಮಾಡಲಿ ಅಂತ ಹೇಳಿ ನಾನು ಬೇಡ್ತಾ ಇದ್ದೇನೆ. ಇನ್ನು ಈ ಪುಸ್ತಕ ಈಗ ನಮ್ಮ ಕೈಯಲ್ಲಿ ಬಂದಿದೆ. ಇದು ಇದಕ್ಕೆ ಬರಲಿಕ್ಕೆ ಕಾರಣ ಅನೇಕ ಮಂದಿ ದಾನಿಗಳಿದ್ದಾರೆ. ಈ ದಾನಿಗಳು ಲೋಕಲ್ಲಾಗಿದ್ದಾರೆ, ಕೆಲವು ಮಂದಿ ಪರಸ್ಥಳದವರು ಇದ್ದಾರೆ. ಅವರು ಸ್ವ ಇಚ್ಛೆ ಇದ್ದೆ ಇದಕ್ಕೆ ದಾನವನ್ನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಈ ಪುಸ್ತಕ ಇವತ್ತು ನಮ್ಮ ಕೈಗೆ ಸಿಕ್ಕಿದೆ. ಅದರ ಲಾಭವನ್ನು ನಾವು ತಗೋತಾ ಇದ್ದೀವಿ. ಆದ್ದರಿಂದ ನಾನು ಎಲ್ಲ ದಾನಿಗಳಿಗೂ ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ನಾನು ವಂದನೆಯನ್ನು ಸಲ್ಪಿಸ್ತಾ ಇದ್ದೀನಿ. ಇನ್ನು ನಮ್ಮ ಪಾಠವೃಂದದವರು ಎಲ್ಲರೂ ಸೀನಿಯರ್ ಸಿಟಿಜನ್ಸು, ದೂರದೂರು ಇದ್ದಾರೆ, ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವ ಇಚ್ಛೆಯಿಂದ ಬಂದು ಸಕ್ರಿಯವಾಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೈಲಿ ಆದಷ್ಟು ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅವರು. ಅವರೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದಲ್ಲದೆ ಈ ಕಾರ್ಯಕ್ರಮವನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ಆಮೇಲೆ ಅನೇಕ ಕಾರ್ಯಗಳನ್ನು ಶೆಟಪ್ ಮಾಡಲಿಕ್ಕೆ, ಸ್ಟೇಜ್ ಅರೇಂಜ್ಮೆಂಟ್ ಮಾಡಲಿಕ್ಕೆ, ಆಮೇಲೆ ವಿಡಿಯೋ ಶೂಟಿಂಗ್ ಮಾಡಲಿಕ್ಕೆ, ಸೌಂಡ್ ಸಿಸ್ಟಮ್ ಇದು ಮಾಡಲಿಕ್ಕೆ, ಬ್ಯಾನರ್ಸನ್ನೆಲ್ಲ ಎಲ್ಲ ಕಡೆ ಡಿಸ್ಪ್ಲೇ ಮಾಡಲಿಕ್ಕೆ, ಈ ಕಾರ್ಯಕ್ರಮವನ್ನು ತೆರೆ ಹಿಂದೆ ಮತ್ತು ತೆರೆ ಮುಂದೆ ನಿಂತುಕೊಂಡು ಮಾಡಿದಂಥ ಇವರು ಶ್ರೀರಾಮ್ ನಾಯಕ್ ಮತ್ತು ನಮ್ಮ ವರದರಾಜ್ ಮತ್ತು ಶ್ರೀನಿವಾಸಾಚಾರ್ ಅವರ ರಾಯಚೂರು ಇವರೆಲ್ಲರಿಗೂ ನಾನು ತಂತ ಇದ್ದೇನೆ. ಇದು ಗೀತೆಯ ಮಂಗಳ ಮಹೋತ್ಸವ. ನಾವು ಈ ನನ್ನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಶ್ರೀಕೃಷ್ಣನನ್ನು ನೆನೆಸಿಕೋತಾ ನಾನು ಪೂರ್ಣ ಮಾಡ್ತಾ ಇದ್ದೇನೆ. ಎಲ್ಲರೂ ಜೋರಾಗಿ ಅನ್ನಬೇಕು, ಕೃಷ್ಣಂ ವಂದೇ ಜಗದ್ಗುರುಂ, 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 ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಾರ್ಪಣಮಸ್ತು. ವಂದನಾರ್ಪಣೆ ಮಾಡಿದ ಅರ್ಕೆರಾಜ್. ಈಗ ಈ ಪುಸ್ತಕ ಮನೆಗೊಂದು ಉಚಿತವಾಗಿ ನೀಡ್ಲಿಕ್ಕತ್ತೀವಿ ಟ್ರಸ್ಟಿನ ವತಿಯಿಂದ. ಎಲ್ಲರೂ ದಯವಿಟ್ಟು ಅದನ್ನು ತೊಗೋಬೇಕು. ಇನ್ನು ದೂರದ ಧಾರವಾಡದಿಂದ ದೂರಿದ್ದವ್ರು ಹೆಂಗೆ ತೊಗೋಬೇಕು ಅಂತಂದ್ರೆ ಎಂದಿನಂತೆ ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ 8867350622. ಆಮೇಲೆ ನಮ್ಮ ಪುಸ್ತಕ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಒಳಗೂ ಸಿಗ್ತಾವೆ, ಅದರೊಳಗೂ ಖರೀದಿ ಮಾಡ್ಬೋದು. ಶ್ರೀಕೃಷ್ಣಾರ್ಪಣಮಸ್ತು.